ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ ಮುಖ್ಯವಾಗಿ ಎಪಿಪಿ ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರತಕ್ಕಂಥ ಎಲ್ಲ ಈ ವಕೀಲ ಬಂಧುಗಳಿಗೆ ಈ ಒಂದು COVID-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಆ ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಲಿಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಈ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್, ಐಲು ಅಂದ ತಕ್ಷಣನೇ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತ ಇದರ ಹೆಸರು, ಫುಲ್ಲು ಪೂರ್ತಿ ಹೆಸರು. ಈ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಯಾವಾಗ ಉದ್ಭವ ಆಯಿತು, ಏನಕ್ಕೆ ಉದ್ಭವ ಆಯಿತು, ಯಾತಕ್ಕೋಸ್ಕರ ಬೇಕಾಗಿದೆ ಈ ದೇಶದಲ್ಲಿ ಇದು ಅಂತ ಹೇಳಿ, ಯಾಕಂದರೆ ಆ ವಕೀಲರ ಸಂಘಗಳು ಬೇಕಾದಷ್ಟು ಕರ್ನಾಟಕ ರಾಜ್ಯದಲ್ಲಿ, ಇಂಡಿಯಾದಲ್ಲಿ ಎಲ್ಲವೂ ಇದೆ. ಆದರೆ ಆ ವಕೀಲರ ಸಂಘಕ್ಕೂ ಈ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ಗೂ ಇದು ಬಹಳ ವಿಭಿನ್ನವಾಗಿದೆ. ಯಾಕಂದರೆ ನಾವು ಅನೇಕ ಜನ ವಕೀಲರ ಸಂಘದಲ್ಲಿ ಸಂಘ ಮಾಡ್ತೀವಿ. ಸಂಘದಲ್ಲಿ ಹೆಚ್ಚಿಗೆ ಏನು ಆ ವಕೀಲರಿಗೆ ಅಲ್ಲಿನ ಏನೇನು ಸೌಲಭ್ಯಗಳು ಬೇಕೋ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಇದು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇಡೀ ದೇಶದ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಂಡು ವಕೀಲರ ಕಷ್ಟಗಳನ್ನು, ಸಾರ್ವಜನಿಕರ ಕಷ್ಟಗಳನ್ನು ಮತ್ತು ಸಂವಿಧಾನ, ಭಾರತದ ಸಂವಿಧಾನ, ಯಾಕಂದರೆ ದೇಶದಲ್ಲಿ ಅನೇಕ ಜಾತಿಗಳಿದೆ, ಅನೇಕ ಪಂಗಡಗಳಿದೆ, ಆದರೆ ನಮಗೆ ಇಡೀ ಈಗ ಹಿಂದೂ ಇದ್ದಾರೆ, ಹಿಂದೂ ಜನ ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಇವರೆಲ್ಲರಿಗೂ ಕೂಡ ಹಿಂದೂಗಳಿಗೆ ಬೈಬಲ್ ಅಂತ ಅದು ಯಾವುದೂ ಇಲ್ಲ. ಆದರೆ ನಾವು ಭಗವದ್ಗೀತೆ, ಹಿಂದೂಗಳು ಭಗವದ್ಗೀತೆ ಬೈಬಲ್ ಅಂತಾರೆ, ಮುಸಲ್ಮಾನರು ಅವರಿಗೆ ಕುರಾನ್ ಇದೆ, ಅದೇ ರೀತಿ ಕ್ರಿಶ್ಚಿಯನ್ಸ್ಗೆ ಬೈಬಲ್ ಇದೆ. ಆದರೆ ಇವೆಲ್ಲವೂ ಕೂಡ ಬೇರೆ ಬೇರೆ ಆ ಜಾತಿಗಳ ಆಧಾರದ ಮೇಲೆ ಅವಲಂಬನೆ ಮಾಡಿದ್ರು. ಆದರೆ ಇಡೀ ದೇಶಕ್ಕೆ ಸಂವಿಧಾನ ಅನ್ನುವುದು, ಭಾರತದ ಸಂವಿಧಾನ ಈ ಗ್ರಂಥ ನಮ್ಮೆಲ್ಲರಿಗೂ ಬೈಬಲ್, ಇಡೀ ದೇಶಕ್ಕೆ ಬೈಬಲ್. ಈ ಒಂದು ಅಡಿಯಲ್ಲಿ ಬಹುಶಃ ನಾವು ಯಾವತ್ತೂ ಇದು ರೂಲ್ ಆಫ್ ಲಾ ಅನ್ನೋದು
ಈ ಸಂವಿಧಾನ ಅಡಿಯಲ್ಲಿ ನಾವು ನಡೆಸಬೇಕಾಗುತ್ತೆ. ಆದರೆ ನೀವು ನೋಡಿರ್ಬೋದು ಯಾಕೆ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಯಾವಾಗ ಹುಟ್ಟಿಕೊಂಡಿತ್ತು, ಏನಕ್ಕೆ ಬೇಕಾಗಿದೆ ಅನ್ನೋದು ತಾವು ಪ್ರಶ್ನೆ ಮಾಡಬಹುದು. ಆದರೆ 1975 ಅಡಿಯಲ್ಲಿ ಈ ದೇಶಕ್ಕೆ ದೊಡ್ಡ ಗಂಡಾಂತರ ಬಂತು. ಆಗ ಅಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ದೇಶವನ್ನು ಆಳಾಡ್ತಾ ಇತ್ತು, ಆ ಆಡಳಿತದಲ್ಲಿ ಇತ್ತು. ಆದರೆ ಆವಾಗ ಇಡೀ ಸಂವಿಧಾನವನ್ನ ಮುಟ್ಟುಗೋಲು ಹಾಕೊಂಡ್ರು. ಯಾವುದೋ ಯಾವುದೇ ಸರ್ಕಾರದ ವಿರುದ್ಧ ನಾವು ಯಾರೂ ಅದರ ವಿರುದ್ಧ ಹೋರಾಟ ಮಾಡಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ, ಅಥವಾ ನ್ಯಾಯಾಲಯಗಳಲ್ಲಿ ಸರ್ಕಾರ ವಿರುದ್ಧ ಯಾವುದೇ ನಾವು ಒಂದು ಕೇಸನ್ನು ಹಾಕಕ್ಕೂ ಸಂವಿಧಾನದ ಅಡಿಯಲ್ಲಿ ಹಾಕಕ್ಕೆ ಬರ್ತಾ ಇರಲಿಲ್ಲ. ಆಗ ಅಂದಿನ ಮುಖ್ಯಮಂತ್ರಿ ಜ್ಯೋತಿ ಬಸು ಭಾರತ್ಲ ಅವರು ಲಂಡನ್ ನಲ್ಲಿ ಭಾರತ್ಲ ಓದಿ ಅವರು ಮುಖ್ಯಮಂತ್ರಿ ವೆಸ್ಟ್ ಬೆಂಗಾಲ್ ಅಲ್ಲಿ 25 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ರು. ಆಗ ಅವರು ಮತ್ತು ಅಂದಿನ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾದಂತಹ ಕೃಷ್ಣಯ್ಯರ್, ಜಸ್ಟಿಸ್ ಕೃಷ್ಣಯ್ಯರ್, ಆಮೇಲೆ ಎಚ್ ಆರ್ ಖನ್ನಾ ಮತ್ತು ಸುಬ್ರಹ್ಮಣ್ಯ ಪೋಟಿ ಭಗವತಿ ಇವರೆಲ್ಲರೂ ಕೂಡ ಗುಪ್ತಾ ಎನ್ ಗುಪ್ತಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಇವರೆಲ್ಲರೂ ಸೇರಿ ಇವತ್ತು ಈ ಸಂವಿಧಾನನ್ನ ಇವರು ವೈಲೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಗೌರವ ಇಲ್ಲ ಅಂತ ಹೇಳಿ ಆಗ ಅಂದು 1982ನೇ ಇಸ್ಪಿಯಲ್ಲಿ ಈ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತ ಉದ್ಭವ ಆಯಿತು. ಆಗ ಅದಕ್ಕೆ ಡೇನಿಯಲ್ ಲತೀಫಿ ಎನ್ನುವರು ಅಧ್ಯಕ್ಷರಾಗಿದ್ದರು. ಆ ಡೇನಿಯಲ್ ಲತೀಫಿ ತಮ್ಗೆ ಗೊತ್ತಿದೆ, ಒಬ್ಬ ಸುಪ್ರೀಂ ಕೋರ್ಟಿನ ಅವರು ಸೀನಿಯರ್ ಕೌನ್ಸಿಲ್ ಆಗಿ ಕೆಲಸ ಮಾಡ್ತಾ ಇದ್ರು ಸುಪ್ರೀಂ ಕೋರ್ಟಲ್ಲಿ, ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಮುಸಲ್ಮಾನರಲ್ಲಿ ಯಾವುದು ಅವರಿಗೆ ಒಂದು 125 CRP ಸೀರೆ ಅವ್ರಿಗೂ ಕೂಡ ಮೇಂಟೆನೆನ್ಸ್ ಹಕ್ಕಿದೆ ಅಂತೇಳಿ ಮೊಟ್ಟ ಮೊದಲ ಸಾರಿ ಡೇನಿಯಲ್ ಲತೀಫ್ ಎನ್ನುವರು ಸುಪ್ರೀಂ ಕೋರ್ಟಲ್ಲಿ PIL ಹಾಕಿ ಅವರು ಮುಸಲ್ಮಾನ ಹೆಣ್ಣುಮಕ್ಕಳಿಗೂ ಕೂಡ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ 125 CRPC ಅಡಿಯಲ್ಲಿ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತೇಳಿ ಮೊಟ್ಟ ಮೊದಲು PIL ಹಾಕಿ ಸುಪ್ರೀಂ ಕೋರ್ಟಲ್ಲಿ ಅವರು ಆರ್ಡರ್ ಮಾಡಿಸ್ಬಿಟ್ರು. ಅದರಿಂದ ಈ ರೀತಿ ಅನೇಕ ವಿಷಯಗಳು ನಾವು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಬದಿ ಲಾಯರ್ಸ್ಗಳಿಗೆ ಒಬ್ಬರಿಗೆ ಎಲ್ಲ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡಿ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಆ ಅನ್ಯಾಯದ ವಿರುದ್ಧ ವಕೀಲರಾದಂತಹ ನಾವು ನಾವು ಹೋರಾಟಕ್ಕೆ ಪಣೆ ತೊಟ್ಟು ಈ ಒಂದು ಆರ್ಗನೈಸೇಷನ್ ಆಗಿದೆ. ಅದು 1982ರಿಂದ ಇವಾಗ ಇಡೀ ಇಂಡಿಯಾದಲ್ಲಿ ನಾವು ಸುಮಾರು 31 ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಇದೆ. ಆ ಇವತ್ತು ನೀವು ತಿಳಿದಿದೆ ಒಬ್ಬ ಸೀನಿಯರ್ ಕೌನ್ಸಿಲ್ ಡಿಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ವಿಕಾಸ್ ಭಟ್ಟಾಚಾರ್ಯ ಅನ್ನೋರು ಅವರು ಈಗ ಅಧ್ಯಕ್ಷರಾಗಿದ್ದಾರೆ. ಡಿಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಸುರೇಂದ್ರ ಅಂತೇಳಿ ಅವರು ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವರು ಈ ಕಾರ್ಯದರ್ಶಿಯಾಗಿ ಕೆಲಸ ನಿರ್ಸಿದ್ದಾರೆ. ನಾನು ಕೂಡ ಇಬ್ಬ ಕರ್ನಾಟಕ ರಾಜ್ಯದ ಈ ಸಂಘಕ್ಕೆ ಅಧ್ಯಕ್ಷರಾಗಿಯೂ ಮತ್ತು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ಒಬ್ಬ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೇನೆ. ಆದರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಯಾಕಂದ್ರೆ ಇವತ್ತು COVID-19 ಬಂತು, 25/3/2020ರಿಂದ ಅನೇಕ ವಕೀಲ ಬಾಂಧವರು ಇವತ್ತು ಕೋರ್ಟ್ಗಳನ್ನು ಮುಚ್ಚಿದ್ದಾರೆ. ಆದರೆ ಕೋರ್ಟ್ ಮುಚ್ಚಾದ ಮೇಲೆ ನಮ್ಮ ಜೀವನ ವಕೀಲರ ಜೀವನ ಬಹಳ ಕಷ್ಟದಲ್ಲಿದ್ದಾರೆ, ಅನೇಕ ಜನ ಬಹಳ ಕಷ್ಟದಲ್ಲಿದ್ದಾರೆ. ನಾವು ಒಂದು ಮೆಸೇಜ್ ಕಳಿಸಿದ್ವಿ ಕರ್ನಾಟಕ ವಕೀಲ ಪರಿಷತ್ಗೆ, ಈ ರೀತಿ ವಕೀಲರು ಅನೇಕ ಜನ ಇವತ್ತು ಕೋರ್ಟ್ಗೆ ಬರಂಗಿಲ್ಲ, ಕಕ್ಷಿಗಾರನ ನೇರವಾಗಿ ಭೇಟಿ ಮಾಡಂಗಿಲ್ಲ, ಆದ್ದರಿಂದ ಕನಿಷ್ಠ ಆ ವಕೀಲರಿಗೆ ಲೋನ್ ಮುಖಾಂತರನಾದರೂ ಕೊಡಬೇಕು ನೀವು ಅಂತೇಳಿ ನಾವು ಅವ್ರನ್ನ ಕೇಳಿಕೊಂಡ್ವಿ. ಅದೇ ರೀತಿ ಬೆಂಗಳೂರಲ್ಲಿ ಕೋಆಪರೇಟಿವ್ ಸೊಸೈಟಿ ಅವರಿಗೆ ನಾವೊಂದು ರಿಕ್ವೆಸ್ಟ್ ಕಳಿಸಿದ್ವಿ, ನೀವು ಅವರಿಗೆ ಲೋನ್ ಮುಖಾಂತರ ಅಥವಾ ಅವರಿಗೆ ಕನಿಷ್ಠ 5,000 ರೂಪಾಯಿ ಆದರೂ ನೀವು ಫ್ರೀಯಾಗಿ ಕೊಡಬೇಕು, ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಆದರೆ ಸುಮಾರು ಬೆಂಗಳೂರಲ್ಲಿ 300-350 ಜನ ವಕೀಲರಿಗೆ ಹಣ ಗಳಿಸಿದ್ದಾರೆ, ಕೊಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ, ಸೀನಿಯರ್ ಕೌನ್ಸಿಲ್ಸ್ ಕಾಂಟ್ರಿಬ್ಯೂಟ್ ಮಾಡಿ ಆ ಹಣವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಬರೀ ವಕೀಲರಿಗೋಸ್ಕರನೇ ಅಲ್ಲ,
ರೈತರ ಪರ ಹೋರಾಟ ಕಾರ್ಮಿಕರ ಪರ ಹೋರಾಟ ದೇಶದಲ್ಲಿ ಎಲ್ಲಿ ಅನ್ಯಾಯ ಎಲ್ಲೆಲ್ಲಿ ರೂಲ್ ಆಫ್ ಲಾ ಎಲ್ಲೆಲ್ಲಿ ಇಲ್ಲವೋ ಅಲ್ಲೆಲ್ಲವೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಒಂದು ಸಂಘ ಅದಕ್ಕೆ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತ ಹೇಳಿ ಬರೀ ಕಾಟಾಚಾರ ಅಲ್ಲ ಈ ಒಂದು ನಾವು ನೀವು ಕೇಳಬಹುದು ಏನು ಸರ್ ನಿಮಗೇನು ರಾಜಕೀಯ ಇಲ್ವಾ ಅಂತ ಇದೆ ನಮಗೇ ಆದಂತ ಒಂದು ರಾಜಕೀಯ ಇದೆ ನಾವು ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಸಂಬಂಧ ಇಲ್ಲದೆ ಇರೋರು ಆದರೆ ನಮ್ಮದೇ ಆದಂತ ರಾಜಕೀಯ ಇದೆ ಎಲ್ಲೆಲ್ಲಿ ಸಾಮಾಜಿಕವಾಗಿ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಆ ಎಲ್ಲೆಲ್ಲಿ ಅದಕ್ಕೆ ಯಾರು ಮುಂದೆ ಮುನ್ಸೂಚನೆಯಲ್ಲಿ ಕೆಲಸ ಮಾಡ್ತಾರೋ ಅಂತವರಿಗೆ ನಾವು ಈ ಸಂಘ ಸಪೋರ್ಟ್ ಮಾಡ್ತಾ ಬರುತ್ತೆ ಅದರಿಂದ ನಾನು ಹೆಚ್ಚಿಗೆ ಹೇಳೋದಿಲ್ಲ ಇವತ್ತು ಈ ಒಂದು ಹಿನ್ನೆಲೆಯಲ್ಲಿ ಈ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಹುಟ್ಟಿಕೊಂಡಿದೆ ಅದರಿಂದ ಪ್ರತಿಯೊಬ್ಬ ವಕೀಲರು ಕೂಡ ಈ ದೇಶದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಯಾಕಂದ್ರೆ ವಕೀಲ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವರು ವಕೀಲರೇ ಆದರೆ ಅಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ವಕೀಲರ ಮುಂಚೂಚನೆಯಲ್ಲಿ ಬಹಳ ಮುಂದೆ ಹೋಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಆದರೆ ಇವತ್ತು ನಾವು ನಮ್ಮ ಹೊಟ್ಟೆಪಾಡೆ ಬಿಟ್ಟರೆ ಬೇರೆ ಯಾವ ಕಡೆನೂ ನಾವು ಗಮನ ಹರಿಸ್ತಾ ಇಲ್ಲ ಯಾಕಂದ್ರೆ ಪರಿಸ್ಥಿತಿ ಆ ರೀತಿ ನಮ್ಮನ್ನ ತಂದುಕೊಟ್ಟಿದೆ ಸೊ ಆದ್ರಿಂದ ಕನಿಷ್ಠ ಒಬ್ಬ ವಕೀಲನಾಗಿ ನಮಗೆ ಜವಾಬ್ದಾರಿ ಇದೆ ಆ ಒಂದು ಹಿನ್ನೆಲೆಯಲ್ಲಿ ತಾವು ಈ ಈ ಸಂಘದ ಪ್ರತಿಯೊಬ್ಬ ನೀವು ಸದಸ್ಯರಾಗಿ ಯಾಕಂದ್ರೆ ಸದಸ್ಯರಾದ ಮೇಲೆ ನಾವು ಪ್ರತಿಯೊಬ್ಬರು ಅದರ ಬಗ್ಗೆ ಚಿಂತನೆ ಮಾಡಿ ಯಾವುದೇ ಒಂದು ಇಶ್ಯೂಸ್ ಅನ್ನ ನಾವು ಕೂಲಂಕುಷವಾಗಿ ತರ್ಜಮೆ ಮಾಡಿ ಅದನ್ನ ಡಿಸ್ಕಸ್ ಮಾಡಿ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂಘ ಜನರಿಗೋಸ್ಕರ ಜನರ ಪರವಾಗಿ ವಕೀಲರ ಪರವಾಗಿ ನಾವು ಈ ಸಂಘವನ್ನ ಮುನ್ಸೂಚನೆಯಲ್ಲಿ ಮುಂದುವರಿಸ್ಕೊಂಡು ಬರ್ತದೆ ಆದ್ರಿಂದ ಸ್ನೇಹಿತರೆ ತಾವು ಇವತ್ತು ಕೇಳ್ಬೋದು ಯಾಕಂದ್ರೆ 27/5/2020 ಕೋವಿಡ್ ಬಂದಿದೆ ಆದರೆ ಕೋವಿಡ್ ಅಲ್ಲಿ ವಕೀಲರಿಗೆ ನಾವು ಯಾವ ರೀತಿ ಹೆಂಗ್ ಯಂಗರ್ ಮೆಂಬರ್ಸ್ ಯಾವ ರೀತಿ ನಾವು ಅವರಿಗೆ ಯಾವ ಅನುಕೂಲ ಮಾಡ್ಬೋದು ಅಂತ ಹೇಳಿ ಯೋಚನೆ ಚಿಂತನೆ ಮಾಡಿ ನಾವು ಈ ಆನ್ಲೈನ್ನಲ್ಲೇ ನಾವು ಮೀಟಿಂಗ್ ಕರೆದ್ವಿ ನಮ್ಮ ರಾಜ್ಯ ಎಲ್ಲ ಸದಸ್ಯರು 50 ಜನ ರಾಜ್ಯದ ಸದಸ್ಯರು ಎಲ್ಲ ಒಟ್ಟುಗೂಡಿ ನಾವು ಆನ್ಲೈನ್ ಮುಖಾಂತರನೇ ಈ ಒಂದು ಕ್ಲಾಸನ್ನ ಯಂಗರ್ ಮೆಂಬರ್ಸ್ಗೆ ಬಹಳ ಉಪಯುಕ್ತ ಆಗುತ್ತೆ ಅಂತೇಳಿ ನಾವು ಇದರ ಒಂದು ಹಿನ್ನೆಲೆಯಲ್ಲಿ ಈ ಕ್ಲಾಸನ್ನು 27/5/2020 ಪ್ರತಿದಿನ ಕಂಟಿನ್ಯೂಸ್ ಆಗಿ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಮತ್ತು ಅತಿ ಮುಖ್ಯವಾಗಿ APP ಮತ್ತು ಸಿವಿಲ್ ಜಡ್ಜಸ್ ಇವರು ಇವರಿಗೆ ಪರೀಕ್ಷೆ ಇದೆ ಆ ಪರೀಕ್ಷೆ ಹಿನ್ನೆಲೆಯಲ್ಲಿ ಅವರಿಗೆ ಕೆಲವು ಬೇಕಾದ ಮಾಹಿತಿಗಳನ್ನು ಮತ್ತು ಈ ಮುಂದೆ ಅದು ಎಕ್ಸಾಮಲ್ಲೇ ಪಾಸ್ ಆಗ್ಬೋದು ಅಥವಾ ನೀವು ಸೆಲೆಕ್ಟ್ ಆಗದೇ ಇರ್ಬೋದು ಆದರೆ ಇದು ಮುಖ್ಯವಾಗಿ ಒಬ್ಬ ಪ್ರಾಕ್ಟೀಸ್ ಮಾಡುವಂಥ ವಕೀಲನಿಗೆ ಇದು ಮುಂದೆ ಪ್ರಯೋಜನ ಆಗುತ್ತೆ ಅಂತೇಳಿ ಈ ಮುಂದೆ ಹಿನ್ನೆಲೆಯಲ್ಲಿ ನಾವು ಅನೇಕ ಸಿವಿಲ್ ಇರ್ಬೋದು ಕ್ರಿಮಿನಲ್ ಇರ್ಬೋದು ಸ್ಪೆಸಿಫಿಕ್ ರಿಲೀಫ್ ಆಗಿರ್ಬೋದು ಹಿಂದೂ ಸಕ್ಸೇಷನ್ ಆಗ್ತ ಇರ್ಬೋದು ಅಥವಾ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗಿರ್ಬೋದು ಅಥವಾ ಸಂವಿಧಾನದಲ್ಲಿರ್ಬೋದು ಅನೇಕ 27ರಿಂದ ಇಲ್ಲಿ ತನಕ ಒಂದು ದಿನಾನೂ ಬಿಡದೇನೆ ಕ್ಲಾಸ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ ಸ್ನೇಹಿತರೆ ಇವತ್ತು ನನ್ನ ಪಾಲಿಗೆ ಯಾಕಂದ್ರೆ ತಮಗೆ ಗೊತ್ತಿದೆ ಕ್ರಿಮಿನಲ್ ಟ್ರಯಲ್ ನಡೆಸುವಂತ ಒಬ್ಬ ಮೊಕದ್ದಮೆ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಈ ಮೆಡಿಕಲ್ ಎವಿಡೆನ್ಸು ಬಹಳ ಅತಿ ಮುಖ್ಯವಾದಂಥ ವಿಚಾರಗಳು ಯಾಕಂದ್ರೆ ಒಬ್ಬ ವಕೀಲಾಗಿ ನೀವು ಮೆಡಿಕಲ್ ಎವಿಡೆನ್ಸ್ ಗೊತ್ತಾಗದೆ ಇದ್ರೆ ನೀವು ಇದು ಯಾವುದೇ ಕೇಸಲ್ಲೂ ಕೂಡ ನೀವು ಬಹಳ ಕಷ್ಟ ಆಗುತ್ತೆ ನೀವು ಕೇಸು ಗೆಲ್ಲುವುದಕ್ಕಾಗಲಿ ಅಥವಾ ಯಾವ ರೀತಿ ನೀವು ಒಬ್ಬ ಗಾಯಾಳುವಿನ ಗಾಯಗಳನ್ನ ಯಾವ ರೀತಿ ಆಗಲ್ಲ ಅಂತ ಹೇಳಿ ನೀವು ಅಲ್ಲಗೆಳಬೇಕಾದ್ರೆ ಒಬ್ಬ ಡಿಫೆನ್ಸ್ ಕೌನ್ಸಿಲ್ ಆಗಿ ಅದಕ್ಕೆ ಮೆಡಿಕಲ್ ಎವಿಡೆನ್ಸು ಅತಿ ಮುಖ್ಯವಾಗಿ ಬೇಕಾಗಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಅಂತಿಮ ಪಟ್ಟಿ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ತಾವು ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ಪಟ್ಟಿಯನ್ನು ಸಲ್ಲಿಸ್ತಾರೆ ತನಿಖೆಯನ್ನ ಮೇಲೆ CRPC 190 ಸಬ್ ಕ್ಲಾಸ್ 1 ಸಬ್ A ಅಲ್ಲಿ
ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ಪಟ್ಟಿಯನ್ನು ಸಲ್ಲಿಸ್ತಾರೆ ಅಂದರೆ ಚಾರ್ಜ್ ಶೀಟ್. ದಟ್ ಈಸ್ 173 ಸಬ್ ಕ್ಲಾಸ್ 5 ಅಲ್ಲಿ ಅಂತಿಮ ಪಟ್ಟಿಯನ್ನು ಸಲ್ಲಿಸ್ತಾರೆ. ಈ ಅಂತಿಮ ಪಟ್ಟಿ ಸಲ್ಲಿಸುವಾಗ ತಾವು ಗಮನಿಸಬೇಕಾಗಿದೆ, ಯಾಕಂದರೆ 173 ಸಬ್ 5ರಲ್ಲಿ ಈ ಪ್ರಾಸಿಕ್ಯೂಷನ್ ಅವರು ತಾವು ಯಾವ್ಯಾವ ದಾಖಲೆಗಳ ಆಧಾರದ ಮೇಲೆ ಹೇಳಿಕೆಗಳ ಆಧಾರದ ಮೇಲೆ ಅವರು ಯಾವ ಆಧಾರ ಬೀಳಿರ್ತಾರೋ ಆ ಎಲ್ಲ ದಾಖಲಾತಿಗಳನ್ನು ಆರೋಪಿಗೆ ಕೊಡಬೇಕಾಗುತ್ತೆ. 300 ಅಂದರೆ ಕಾಗ್ನೈಸಬಲ್ ಅಫೆನ್ಸಸ್. ಯಾವುದೇ ಕಾಗ್ನೈಸಬಲ್ ಅಫೆನ್ಸಸ್ಸಲ್ಲಿ ನೀವು ತನಿಖೆಯನ್ನು ಪೂರ್ಣಗೊಂಡ ಮೇಲೆ ಕಾಗ್ನೈಸೆನ್ಸ್ ತಗೊಳ್ತಾರೆ. 190 ಸಬ್ ಕ್ಲಾಸ್ 1 ಸ್ಮಾಲ್ ಎನಲ್ಲಿ ಕಾಗ್ನೈಸೆನ್ಸ್ ತಗೊಳ್ತಾರೆ. ಕಾಗ್ನೈಸ್ ತಗೊಂಡಾಗ ಇಲ್ಲಿ ಅಂತಿಮ ಪಟ್ಟಿ ಪಡೆಯೋದಕ್ಕೆ ಆರೋಪಿ ಯಾವ್ಯಾವ ಅಫೆನ್ಸಸ್ಸಲ್ಲಿ ತಗೋಬಹುದು, ಯಾಕಂದರೆ ನಾನ್ ಕಾಗ್ನೈಸಬಲಲ್ಲಿ ನಿಮಗೆ ಅಧಿಕಾರ ಇರುವುದಿಲ್ಲ. ಕಾಗ್ನೈಸಬಲ್ ಅಫೆನ್ಸಲ್ಲಿ ಸೆಕ್ಷನ್ 207 CR ಅಂದರೆ 207 CRPC ಅಡಿಯಲ್ಲಿ ನೀವು ಒಬ್ಬ ಆರೋಪಿಯಾಗಿ ಇಟ್ ಇಸ್ ಎ ಮ್ಯಾಟರ್ ಆಫ್ ರೈಟ್ ಯು ಆರ್ ಎಂಟೈಟಲ್ ಟು ರಿಸೀವ್ ದಿ ಚಾರ್ಜ್ ಶೀಟ್ ಕಾಪಿ. ನಾವು ಆಫ್ ರಿಸೀವಿಂಗ್ ದಿ ಚಾರ್ಜ್ ಶೀಟ್ ಕಾಪಿ ಆ ಅಂತಿಮ ಪಟ್ಟಿಯಲ್ಲಿ ಏನೇನು ನೋಡಬೇಕಾಗತ್ತೆ, ಯಾರ್ಯಾರು ಬರ್ತಾರೆ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಇಡೀ ಚಾರ್ಜ್ ಶೀಟನ್ನು ನಾವು ಎರಡು ಭಾಗ ಮಾಡ್ಬೋದು. ಯಾವುದು, ಒಂದು ಟ್ರಯಲನ್ನು ನಡೆಸುವಾಗ ಅಂತಿಮ ಪಟ್ಟಿಯಲ್ಲಿ ಎರಡು ಭಾಗ ಅಂತ ಹೇಳಿದಾಗ ಒಂದು ಎಕ್ಸಿಬಿಟ್ಸ್ ಮಾರ್ಕ್ ಮಾಡುವಂಥ ದಾಖಲಾತಿಗಳು, ಮಾರ್ಕ್ ಮಾಡದೇ ಇರುವಂಥ ದಾಖಲಾತಿಗಳು. ಅಂದರೆ ಯಾವುದು ಯಾವ್ಯಾವುದು ಮಾರ್ಕ್ ಆಗುವಂಥ ದಾಖಲಾತಿಗಳು, ಮಾರ್ಕ್ ಆಗದೇ ಇರುವಂಥ ದಾಖಲಾತಿಗಳು, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮಾರ್ಕ್ ಆಗುವಂಥ ದಾಖಲಾತಿಗಳು ಅದು ಅಡ್ಮಿಸಿಬಲ್. ನೋಡಿ ಇಲ್ಲಿ ಸೆಕ್ಷನ್ 62 ಸೆಕ್ಷನ್ 63 ಇದು ನೀವು ಭಾಳ ಗಮನಿಸಬೇಕಾದ ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾವ್ಯಾವ ದಾಖಲಾತಿಗಳು ಅಡ್ಮಿಸಿಬಲ್, ಆಮೇಲೆ ಯಾವ್ಯಾವ ದಾಖಲಾತಿಗಳು ಎವಿಡೆನ್ಸ್ ಪ್ರೈಮರಿ ಎವಿಡೆನ್ಸ್ ಸೆಕೆಂಡ್ರಿ ಎವಿಡೆನ್ಸ್, ಇದು ಭಾಳ ಇಂಪಾರ್ಟೆಂಟ್ ಗಮನಿಸಬೇಕಾಗತ್ತೆ. ಯಾಕಂದರೆ ಈ ಮಾರ್ಕ್ ಎಕ್ಸಿಬಿಟ್ಸ್ ನೀವು ಒಂದು ಒಂದನೇ ಭಾಗ ಫಿರ್ಯಾದಿಯಿಂದ ಹಿಡಿದು ಆರೋಪಿಯ ಹೇಳಿಕೆವರೆಗೂ ಅಂದರೆ ಮೆಡಿಕಲ್ ಡಾಕ್ಯುಮೆಂಟ್ಸ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ, ಆಮೇಲೆ FSL ರಿಪೋರ್ಟ್, ಆಮೇಲೆ ಸೀಜರ್ ಮಾಜರ್, ರಿಕವರಿ ಮಾಜರ್, ಆಮೇಲೆ ಇವೆಲ್ಲವೂ ಕೂಡ ಒಪಿನಿಯನ್ಸ್ ಕಾಸ್ಲಿ ನೋಡಿ ಕಾಲ್ ಲಿಸ್ಟ್, ಒಪಿನಿಯನ್ ಕಾಲ್ ಲಿಸ್ಟ್, ಅದರಲ್ಲಿ ಸರ್ಟಿಫಿಕೇಟ್ 65B ಇವು ದಾಖಲಾತಿಗಳು, ಎಲ್ಲವೂ ಕೂಡ ದಾಖಲಾತಿಗಳು, ಮಾರ್ಕ್ ಮಾಡುವಂಥದ್ದು ದಾಖಲಾತಿಗಳು. ಸೊ ಅದರಿಂದ ಸೈಂಟಿಫಿಕ್ ಎವಿಡೆನ್ಸ್ ನೋಡಿ ಸೆಕ್ಷನ್ 45 ನೋಡಿ ಸೆಕ್ಷನ್ 45 ಆಫ್ ದಿ ಎವಿಡೆನ್ಸ್ ಆಕ್ಟ್, ಆ ಎವಿಡೆನ್ಸ್ ಆಕ್ಟ್ ಅಲ್ಲಿ ಯಾವ್ಯಾವ ದಾಖಲಾತಿಗಳು ಅತಿ ಮುಖ್ಯವಾದದ್ದು ಅಂತೇಳಿ ತಾವು ನೋಡ್ಬೇಕು, ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ 45 ಅಲ್ಲಿ ಎಕ್ಸ್ಪರ್ಟ್ ಎವಿಡೆನ್ಸ್, ಒಬ್ಬ ಎಕ್ಸ್ಪರ್ಟ್ ಯಾರೇ ಇರ್ಬೋದು ನೋಡಿ, ಎಕ್ಸ್ಪರ್ಟ್ ಬಂದಾಗ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಬರ್ಬೋದು, ಮೆಡಿಕಲ್ ಎಕ್ಸ್ಪರ್ಟ್ ಬರ್ಬೋದು, ಫೋರೆನ್ಸಿಕ್ ಎಕ್ಸ್ಪರ್ಟ್ ಬರ್ಬೋದು, DNA ಎಕ್ಸ್ಪರ್ಟ್ ಬರ್ಬೋದು, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಬರ್ಬೋದು. ನೋಡಿ ಇವರೆಲ್ಲ ಎಕ್ಸ್ಪರ್ಟ್ಸ್ ಅಂದರೆ 45 ಎವಿಡೆನ್ಸ್ ಆ್ಯಕ್ಟ್ ಅಲ್ಲಿ ಸೆಕ್ಷನ್ 45 ಆಫ್ ದಿ ಎವಿಡೆನ್ಸ್ ಆ್ಯಕ್ಟ್ ಆಲ್ ದೀಸ್ ಎಕ್ಸ್ಪರ್ಟ್ಸ್ ಆರ್ ದೇರ್ ಎವಿಡೆನ್ಸ್ ಕ್ಯಾನ್ ಬಿ ಬಿಲೀವ್ಡ್, ಯು ನೀಡ್ ನಾಟ್ ಡಿಸ್ಬಿಲೀವ್ ದಟ್ ಈಸ್ ದಿ ವ್ಯೂ ಎಕ್ಸ್ಪ್ರೆಸ್ ಬೈ ದಿ ಕೋರ್ಟ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಮೆನಿ ಡಿಸಿಷನ್ಸ್ ಹ್ಯಾವ್ ಬಿನ್ ಲೇಡ್ ಡೌನ್ ಎ ಲಾ ದಟ್ ವೈ ಎಕ್ಸ್ಪರ್ಟ್ ಶುಡ್ ಸೇ ಲೈ, ಅಂದರೆ ಒಬ್ಬ ಎಕ್ಸ್ಪರ್ಟ್ ಆದವನು ಯಾಕೆ ಸುಳ್ಳು ಹೇಳಬೇಕಾಗಿದೆ, ಸೊ ಅವನು ಹೇರುವುದೆಲ್ಲ ನಿಜ, ಇಟ್ ಇಸ್ ಟ್ರೂ ಅಂಥೇಳಿ ಆ ಒಂದು ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಾವು ಎರಡು ಭಾಗ ಮಾಡಿದಾಗ ಒಂದು ಮಾರ್ಕ್ ಮಾಡುವಂಥ ಎಕ್ಸಿಬಿಟ್ಸ್ ದಾನಿ ಸರ್ವೇ ಸಾಮಾನ್ಯವಾಗಿ ನಾವು ಎಕ್ಸಿಬಿಟ್ಸ್ ಅಂತ ಮಾಡ್ತೀವಿ, ಇನ್ನೊಂದು ಭಾಗ ಮಾರ್ಕ್ ಆಗದೇ ಇರುವಂಥದ್ದು ಅಂದರೆ ತನಿಖೆ ಅವಧಿಯಲ್ಲಿ ಸಾಕ್ಷಿದಾರರ ಹೇಳಿಕೆಗಳು ನೋಡಿ ಸಾಕ್ಷಿದಾರರ ಹೇಳಿಕೆಗಳು 161 ಸಬ್ 3 CRPC ಅಡಿಯಲ್ಲಿ
ದಾಖಲಾತಿಗಳನ್ನು ಸಾಕ್ಷಿದಾರರ ಹೇಳಿಕೆಗಳನ್ನು ಪೊಲೀಸ್ನವರು ರೆಕಾರ್ಡ್ ಮಾಡ್ತಾರೆ. ಅದೇ ರೀತಿ ಈ ತನಿಖಾ ಅಧಿಕಾರಿಯವರು ಸಿಬ್ಬಂದಿಯನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡಿ ಆ ಸಿಬ್ಬಂದಿ ತಾನು ಕೆಲಸವನ್ನು ನಿರ್ವಹಿಸಿದರ ಬಗ್ಗೆ ನಿಮಗೆ ರಿಪೋರ್ಟ್ ಕೊಡ್ತಾರೆ ತನಿಖಾ ಅಧಿಕಾರಿಗೆ. ಅವೆಲ್ಲ ಮಾರ್ಕ್ ಮಾಡೋಂಗಿಲ್ಲ, ದಸ್ ಆಲ್ ಅನ್ಮಾರ್ಕಬಲ್ ಡಾಕ್ಯುಮೆಂಟ್ಸ್. ಸೊ ಎರಡು ಭಾಗಗಳನ್ನು ತಾವು ಮಾಡ್ಕೋಬೇಕಾಗುತ್ತೆ. ಸೊ ಎರಡು ಭಾಗಗಳನ್ನು ಮಾಡಿಕೊಂಡಾಗ ನಾವು ನೋಡಿದಾಗ ತಾವು ಅನೇಕ ಭಾಗಗಳನ್ನು ಸುಮಾರು ಇಲ್ಲಿ ಬಹಳ ಜನ ಬರ್ತಾರೆ. ಒಂದು ತನಿಖೆ ಅಂದಮೇಲೆ ನಾವು ತನಿಖೆಯ ಚಾರ್ಜ್ ಶೀಟ್ ಅಂತಿಮ ಪಟ್ಟಿಯನ್ನು ಕೂಲಂಕುಷವಾಗಿ ತಾವು ಪರಿಶೀಲನೆ ಮಾಡಿದಾಗ ಮೊದಲು ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದಾದಮೇಲೆ ಆಮೇಲೆ ಗಾಯಗಳಾಗಿ ಗಾಯಾಳು ಇದ್ದರೆ ಡಾಕ್ಟ್ರು ಬರ್ತಾರೆ. ನೋಡಿ, ಡಾಕ್ಟ್ರು ಗಾಯಾಳುವಿಗೆ ರಕ್ತ ಆಗಿ ಅವನ ಬಟ್ಟೆ ರಕ್ತ ಆಗಿ ಸ್ಥಳದಲ್ಲಿ ರಕ್ತ ಆಗಿದ್ದರೆ ಇಲ್ಲಿ ನೋಡಿ ರಕ್ತ ಬಂದಾಗ ಅಲ್ಲಿ ಸ್ಥಳ ಪಂಚನಾಮೆಯಲ್ಲಿ ಮಣ್ಣು ರಕ್ತವಾಗಿದ್ದಂಥ ಮಣ್ಣು ಸೀಜ್ ಮಾಡ್ಕೊಳ್ತಾರೆ. ಸೊ ಆ ಸೀಜ್ ಮಾಡಿದಾಗ ಇಲ್ಲಿ ಇವತ್ತು ನಾವು ವೈಜ್ಞಾನಿಕವಾಗಿ ಭಾಳ ಮುಂದುವರೆದಿದ್ದೀವಿ. ಅಂದರೆ ಡಿ ಎನ್ ಎ ಎಕ್ಸ್ಪರ್ಟ್ ಬರ್ತಾರೆ. ನೋಡಿ, ಡಿ ಎನ್ ಎ ಎಕ್ಸ್ಪರ್ಟ್ ಬರ್ತಾರೆ. ಒಂದು ವೇಳೆ ನೀವು ಅಲ್ಲಿ ಆರೋಪಿ ಇಫ್ ಈಸ್ ಅನ್ ಅಕ್ಯೂಸ್ಡ್ ಇನ್ ಅನ್ನೋನ್ ಅನ್ನೋನ್ ಇದ್ದಾಗ ಅವನು ಗೋಡೆಯನ್ನು ಮಾಲುಗಳನ್ನು ವಸ್ತುಗಳನ್ನು ಮುಟ್ಟಿದಾಗ ಅದರ ಮೇಲೆ ಫಿಂಗರ್ ಪ್ರಿಂಟ್ಸ್ ಬಿದ್ದಿರುತ್ತೆ, ಬೆರಳು ಮುದ್ರೆ. ದಟ್ ಈಸ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬರ್ತಾರೆ. ನೀವು ಚಪ್ಪಲಿ ಇಲ್ಲದೇ ಮನೆಯಲ್ಲಿ ಓಡಾಡಿದಾಗ ಆವಾಗ ಫುಟ್ ಪ್ರಿಂಟ್ಸ್ ಬರ್ತದೆ. ಅಂದರೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್, ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಬರ್ತಾರೆ. ನೋಡಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಅರೆ, ಈಗ ಆರೋಪಿ ಅನ್ನೋನು ರಾತ್ರಿ ಅಫೆನ್ಸ್ ಆಗಿರುತ್ತೆ. ರಾತ್ರಿ ಅಫೆನ್ಸ್ ಆದಾಗ ಬೆಸ್ಕಾಮ್ನವ್ರು ಬರ್ತಾರೆ. ನೋಡಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಬರ್ತಾರೆ. ಪವರ್ ಟು ಗೆಟ್ ಇಟ್ ಐಡೆಂಟಿಫೈ ದಿ ಅಸಲೆಂಟ್ ಇನ್ ಎ ಡಾರ್ಕ್ನೆಸ್ ಎಕ್ಸಿಸ್ಟೆನ್ಸ್ ಆಫ್ ಲೈಟ್ ಈಸ್ ದೇರ್ ಆರ್ ನಾಟ್ ದೇರ್ ಅಂತ ಹೇಳಿ ಪ್ರಾಸಿಕ್ಯೂಟರ್ ಅವರು ಪ್ರೂವ್ ಮಾಡಬೇಕಾದ್ರೆ ಆಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಪರೀಕ್ಷೆ ಮಾಡಬೇಕಾಗತ್ತೆ, ಅವರನ್ನ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನೋಡಿ ಇದೆಲ್ಲ ಆಯ್ತಲ್ಲ, ನೋಡಿ ಒಂದು ಪೊಲೀಸು, ಒಂದು ಡಾಕ್ಟ್ರು, ಒಂದು ಡಿ ಎನ್ ಎ, ಒಂದು ಬೆಸ್ಕಾಮ್ ಅಂದ್ರೆ ಎಲೆಕ್ಟ್ರಿಕಲ್ ಅನ್ನು ಬಂದ. ಇವರೆಲ್ಲ ಆದ್ಮೇಲೆ ಬೇರೆಯವ್ರು ಯಾಕೆ ಬರಬೇಕಾಗಿದೆ? ಇಲ್ಲಿ ನೋಡಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಬರ್ತಾರೆ. ನೋಡಿ ಪಬ್ಲಿಕ್, ನೋಡಿ ಪಿ ಡಬ್ಲ್ಯೂ ಡಿ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಬರ್ತಾನೆ. ಈ ವಾಂಟ್ಸ್ ಟು ಪ್ರಿಪೇರ್ ಎ ಸ್ಕೆಚ್. ನೋಡಿ, ಸ್ಕೆಚ್ಚು ಪ್ರಿಪೇರ್ ಮಾಡಿ ಯಾವ ಸ್ಥಳದಲ್ಲಿ ಅಫೆನ್ಸ್ ಆಗಿದೆ, ಅದರ ಚಹರೆ ಏನಿದೆ, ಆ ಕೂಲಂಕುಷವಾಗಿ ಆ ತನಿಖೆಯಲ್ಲಿ ಅಲ್ಲಿ ಬರ್ತಾನೆ ಇಂಜಿನಿಯರ್ ಬರ್ತಾನೆ. ನೋಡಿ, ಇವೆಲ್ಲವೂ ಕೂಡ ಅಲ್ಲಿ ನೋಡಿ ಗ್ರಾಮ ಲೆಕ್ಕಾಧಿಕಾರಿ ಬರ್ತಾನೆ, ವಿಲೇಜ್ ಅಕೌಂಟೆಂಟ್ ಅಂದರೆ ಪಿ ಡಿ ಒ, ಈಗ ಪಿ ಡಿ ಒ ಅಂತಾರೆ. ಸೊ ಪಿ ಡಿ ಒ ಬರ್ತಾನೆ, ಆ ಆಸ್ತಿ ಯಾರಿಗೆ ಸೇರಿದೆ, ಯಾರಿಗೆ ಸೇರಿಲ್ಲ, ಆ ಸ್ಥಳದಲ್ಲಿ ಆ ಗಾಯಾಳುವಿನ ಆಗಿರುವಂಥ ಸ್ಥಳ ಆ ಗಾಯಾಳಿಗೆ ಸಂಬಂಧಪಟ್ಟಿದೆಯೇ ಅಥವಾ ಅವನು ಟ್ರಸ್ಪಾಸನ ಅಂತ ಹೇಳಿ ಇದನ್ನ ತಾವು ರುಜುವಾತು ಮಾಡಬೇಕಾದ್ರೆ ಇಲ್ಲಿ ಡಿ ಎನ್ ಅಂದರೆ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬರ್ತಾನೆ. ನೋಡಿ, ಇವೆಲ್ಲವೂ ಕೂಡ ತನಿಖೆಯನ್ನ ಪೂರೈಸಿ ಅಂತಿಮ ಪಟ್ಟಿ ಸಲ್ಲಿಸುವಾಗ ನೀವು ನಿಮ್ಮ ಕೈಗೆ ಕಾಗ್ನೈಸಬಲ್ ಅಫೆನ್ಸ್ ಅಂತೇಳಿ ರುಜುವ ಅಂದರೆ ಅರಿವಾದಾಗ ಆ ತನಿಖಾ ಅಧಿಕಾರಿಯವರು ಆ ಚಾರ್ಜ್ ಶೀಟ್ ಅಂತಿಮ ಪಟ್ಟಿಯನ್ನು ಸಲ್ಲಿಸ್ತಾರೆ. ಸೊ ಅಂತಿಮ ಪಟ್ಟಿ ಸಲ್ಲಿಸಿದಾಗ ಕಾಗ್ನೈಸೆನ್ಸ್ ತಗೊಳ್ತಾರೆ. ಸೊ ಈಗ ನಾವು ಚಾರ್ಜ್ ಶೀಟನ್ನು ನೋಡಬೇಕಾಗಿದೆ. ಚಾರ್ಜ್ ಶೀಟ್ ನೋಡುವಾಗ ನಮಗೆ ಇಂಪಾರ್ಟೆಂಟು ಡಾಕ್ಟರ್ ನಾವು, ಯಾಕಂದರೆ ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಎವಿಡೆನ್ಸ್ ಇನ್ ಕ್ರಿಮಿನಲ್ ಟ್ರಯಲ್. ನೋಡಿ, ವಾಟ್ ಆರ್ ದಿ ಮೆಟೀರಿಯಲ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಸ್ ಬೀಯಿಂಗ್ ಎನ್ ಅಡ್ವೊಕೇಟ್ ಯು ಶುಡ್ ನೋ. ಏನು ದಾಖಲಾತಿಗಳನ್ನು ತಾವು ನೋಡಬೇಕಾಗಿದೆ, ತಿಳ್ಕೋಬೇಕಾಗಿದೆ, ಪರಿಗಣಿಸಬೇಕಾಗಿದೆ, ಪರಿಶೀಲಿಸಬೇಕಾಗಿದೆ, ಅರ್ಥ ಮಾಡಿಕೊಡ್ಬೇಕಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮೆಡಿಕಲ್ ಸ್ಟೂಡೆಂಟ್ಸನ್ನು ತಮಗೆ ಗೊತ್ತಾಗಬೇಕು. ಯಾಕಂದರೆ ವಕೀಲರಾಗಿ ನಾವು ಕ್ಲಾಸ್ ನಾವು ಓದುವಾಗ
ನಮಗೆ ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಇರಲಿಲ್ಲ, ಅದರ ಬಗ್ಗೆ ಅರಿವಿರಲಿಲ್ಲ. ಒಬ್ಬ ಡಾಕ್ಟರ್ ಅಂದ ತಕ್ಷಣ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನೋಡ್ತಾ ಇದ್ದೀವಿ, ಕ್ಲಿನಿಕಲ್ಲಿ ನೋಡ್ತಾ ಇದ್ದೀವಿ. ಒಬ್ಬ ದಾದಿಯನ್ನಂದರೆ ನಾವು ನರ್ಸಿಂಗ್ ಹೋಮ್ಗೆ ಹೋದಾಗ ದಾದಿಯನ್ನು ನೋಡ್ತಾ ಇದ್ದೀವಿ, ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ದಾದಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ಇವರೆಲ್ಲರ ಜವಾಬ್ದಾರಿ, ಇವರ ಕೆಲಸ ಏನು ಅನ್ನೋದು, ಇದು ಕೂಡ ಬಹಳ ಮುಖ್ಯ. ಅದರಿಂದ ನಾನು ಮೊದಲು ಮೆಡಿಕಲ್, ನೀವು ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಎವಿಡೆನ್ಸ್ ಅಂತ ಹೋದಾಗ ತಾವು ಆಸ್ಪತ್ರೆಗೆ ಹೋಗೋಣ ಫಸ್ಟ್. ಯಾಕಂದರೆ ತಾವು ನೋಡಿದ್ದೀರಿ, ಇವತ್ತು ಒಬ್ಬ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಒಂದು ಮೊಕದ್ದಮೆಯನ್ನು ನಡೆಸಬೇಕಾದ್ರೆ ಅವರಿಗೆ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತಿದೆ, ಹೌದಾ? ಅದರ ಅಡಿಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಆ ಅಡಿ ಮೀರಿ ನಡೆಸಂಗೆ ಆಗುವುದಿಲ್ಲ ಅವರು. ಅದೇ ರೀತಿ ಒಬ್ಬ ಆಸ್ಪತ್ರೆಯಲ್ಲಿ, ಯಾಕಂದರೆ ಒಬ್ಬ ಡಾಕ್ಟರ್ ಅಂದ ತಕ್ಷಣವೇ ಸರ್ಕಾರಿ ಕೆಲಸದಲ್ಲಿ ಇರ್ಬೋದು ಅಥವಾ ಖಾಸಗಿ ಕ್ಲಿನಿಕನ್ನು ಇಟ್ಕೊಂಡಿರ್ಬೋದು. ಈ ಎರಡೂ ಇಬ್ಬರೂ ಕೂಡ ಬೆಂಗಳೂರು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು MCI ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅದರ ಒಂದು ಬ್ರಾಂಚಲ್ಲಿ ಅವರ ಹೆಸರುಗಳನ್ನು ನೋಂದಾಯಿಸಬೇಕಾಗುತ್ತೆ. ಆ ನೋಂದಾಯಿಸಿ ಆದಮೇಲೆ ಯಾವ ರೀತಿ ನಾವು ವಕೀಲರು ನಮ್ಮ LLB ಮುಗಿದ ತಕ್ಷಣವೇ ನಾವು ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಲ್ಲೇ ನಮ್ಮ ಹೆಸರನ್ನು ನೋಂದಾಯಿಸ್ತೀವಿ. ಅದೇ ರೀತಿ ದೀಸ್ ಅಡ್ವೊಕೇಟ್ ದೀಸ್ ಡಾಕ್ಟರ್ಸ್ ಆಲ್ಸೋ ಶುಡ್ ಎನ್ರೋಲ್ ದೇರ್ ನೇಮ್ಸ್ ಇನ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇನ್ ಎ ಬ್ರಾಂಚ್ ಎಟ್ ಕರ್ನಾಟಕ. ಸೊ ಆಫ್ಟರ್ ಎನ್ರೋಲಿಂಗ್ ದೇರ್ ನೇಮ್ಸ್ ಇನ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಆಟ್ ಕರ್ನಾಟಕ ಬ್ರಾಂಚ್ ದಿ ಆಲ್ ಡಾಕ್ಟರ್ಸ್ ಕ್ಯಾನ್ ಪ್ರಾಕ್ಟೀಸ್ ಇನ್ ಕ್ಲಿನಿಕ್ಸ್ ಆರ್ ಇನ್ ನರ್ಸಿಂಗ್ ಹೋಮ್ಸ್ ಆರ್ ಇಫ್ ದೇ ಗಾಟ್ ದಿ ಅಪಾಯಿಂಟ್ಮೆಂಟ್ ಇನ್ ದಿ ಗೌರ್ಮೆಂಟ್ ಹಾಸ್ಪಿಟಲ್ ದೇ ಕ್ಯಾನ್ ಪ್ರಾಕ್ಟಿ ದೇ ಕ್ಯಾನ್ ವರ್ಕ್ ಇನ್ ದಿ ಗೌರ್ಮೆಂಟ್ ಹಾಸ್ಪಿಟಲ್. ನಾವು ವಾಟ್ ಆರ್ ದಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇನ್ ದಿ ಗೌರ್ಮೆಂಟ್ ಹಾಸ್ಪಿಟಲ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಗಮನಿಸಬೇಕಾಗದ್ದು ಯಾವ್ಯಾವ ದಾಖಲಾತಿಗಳನ್ನು ಬಹಳ ಇಂಪಾರ್ಟೆಂಟ್. ಒಬ್ಬ ರೋಗಿ ಅಥವಾ ಒಬ್ಬ ರೋಗಿ ನೋಡಿ, ಇಲ್ಲಿ ರೋಗಿ ಗಾಯಾಳ, ರೋಗಿ ಗಾಯಾಳ. ರೋಗಿ ಅಂದರೆ ನೀವು ಜ್ವರ ಬಂದರೆ ಆಸ್ಪತ್ರೆಗೆ ಹೋಗ್ತೀರಿ, ಅಲ್ಲಿ ಜ್ವರ ಬಂದಿದೆ ಔಷಧಿ ಕೊಡ್ತಾರೆ ನೋಡಿ. ಆದರೆ ಅದು ಜ್ವರ ಸ್ವತಃ ಬಂದಿರುವಂಥ ಜ್ವರ, ತಾನು ಆಸ್ಪತ್ರೆಗೆ ಹೋಗಿ ಔಷಧಿ ತೊಗೊಂಡು ಬರ್ತಾನೆ. ಆದರೆ ಗಾಯ ನೋಡಿ, ಗಾಯಾಳು ಯಾವ ರೀತಿ ಗಾಯಗಳಾಯಿತು ನೋಡಿ. ಒಂದು ಸರ್ಕಾರಿ ಆಸ್ಪತ್ರೆ ಹೋದಾಗ ಅವರೂ ಕೂಡ ಪ್ರತಿಯೊಬ್ಬ ರಾಜ್ಯದಲ್ಲೂ ಕೂಡ ಇಡೀ ಇಂಡಿಯಾದಲ್ಲಿ ಆಯಾಯ ರಾಜ್ಯಕ್ಕೆ ತಕ್ಕಂತೆ ದೇ ಗಾಟ್ ದೇರ್ ಓನ್ ಮೆಡಿಕಲ್ ಮ್ಯಾನ್ಯಲ್ಸ್ ನೋಡಿ. ಕರ್ನಾಟಕದಲ್ಲಿ ಮೈಸೂರು ಮೆಡಿಕಲ್ ಮ್ಯಾನ್ಯಲ್ 1961 ಇದೆ, ಅದು ಪ್ರತಿ ಬಹಳ ಹೆಚ್ಚಿಗೆ ಸಿಗ್ತಾ ಇಲ್ಲ. 1961 ಮೈಸೂರು ಮೆಡಿಕಲ್ ಮ್ಯಾನ್ಯಲ್ ನೋಡಿ. ಈ ಮೆಡಿಕಲ್ ಮ್ಯಾನ್ಯಲ್ ಅವಧಿ ಇದರ ಒಳಗಡೆ ಈ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಬೇಕಾಗತ್ತೆ. ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಮೈಸೂರು ಮೆಡಿಕಲ್ ಮ್ಯಾನ್ಯಲ್ ನೋಡಿ, ಇದು ಬಹಳ ಬಹಳ ಮುಖ್ಯವಾದದ್ದು. ಅಂದರೆ ಆ ಮೈಸೂರು ಮೆಡಿಕಲ್ ಮ್ಯಾನ್ಯಲಲ್ಲಿ ಏನಾಗುತ್ತೆ, ಅವರು ಯಾವ್ಯಾವ ದಾಖಲಾತಿಗಳನ್ನು ಆಸ್ಪತ್ರೆಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಏನೇನು ಜವಾಬ್ದಾರಿ ಆ ಡಾಕ್ಟ್ರಿಗಿದೆ, ಆ ನರ್ಸ್ಗೆ ಆ ದಾದಿಗೆ ಏನು ಜವಾಬ್ದಾರಿ ಇದೆ, ಈ ವಿಚಾರಗಳನ್ನು ಏನೇನು ರೆಕಾರ್ಡ್ಸನ್ನು ತಾವು ಅದರಲ್ಲಿ ಮೇಂಟೈನ್ ಮಾಡಬೇಕು ಆಸ್ಪತ್ರೆ. ಇದು ಬಹಳ ಒಬ್ಬ ವಕೀಲನಾಗಿ ಒಬ್ಬ ಗಾಯಾಳುವನ ಗಾಯಗಳನ್ನು ನಾವು ನೋಡಿದಾಗ ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂಥದ್ದು ಒಬ್ಬ ವಕೀಲನಾಗಿ. ಇದೇ ಅದೇ ರೀತಿ ನೀವು ಆಸ್ಪತ್ರೆಗೆ ಹೋಗ್ತೀರಿ, ನೀವು ಆಸ್ಪತ್ರೆಗೆ ಹೋದಾಗ ಫಸ್ಟು ಎಂಟ್ರಿ ಆದ ತಕ್ಷಣವೇ ಅವರು ಅಲ್ಲಿ ಒಬ್ಬ ದಾದಿ ಇರ್ತಾರೆ, ಏನಪ್ಪ ನೀನು ಯಾಕೆ ಬಂದೆ ಅಂತ ಕೇಳ್ತಾರೆ. ಸರ್ ನನಗೆ ಗಾಯ ಆಗಿದೆ, ನಾನು ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು ಅಂತೇಳಿ ಕೇಳ್ತಾರೆ. ಆಗ ಆ ದಾದಿ ನಿಮಗೆ ಕೇಳ್ತಾರೆ, ನೀವು BPL ಕಾರ್ಡ್ ಇದೆಯಾ ಅಥವಾ BPL ಕಾರ್ಡ್ ಇಲ್ವಾ? ಅಂದರೆ ಕರ್ನಾಟಕದಲ್ಲಿ ನಾವು BPL ಕಾರ್ಡ್ ಅಂತವ್ರಿಗೆ 50 ಪೈಸೆ, ಆದರೆ ಅಲ್ಲಿ ಕೊಟ್ಟು ಫಸ್ಟು ಅವನ ಹೆಸರನ್ನು ನೋಂದಾಯಿಸಬೇಕು ನೋಡಿ. ಅವರ ಹೆಸರನ್ನು ಅಲ್ಲಿ ಔಟ್ ಪೇಷಂಟ್ ರಿಜಿಸ್ಟರ್ ಅಂತೇಳಿ ಮೇಂಟೈನ್ ಮಾಡ್ತಾರೆ ನೋಡಿ. ಔಟ್ ಪೇಷಂಟ್ ರಿಜಿಸ್ಟರ್ ಅಂತ ಆ ಹೆಸರನ್ನು ಅಲ್ಲಿ ಅವನೊಂದು ಬರ್ಕೊಳ್ತಾರೆ.
ಅದು ಜನರಲ್ ಆಗಿ ಎಲ್ಲರ ಹೆಸರು ಬರ್ಕೊಳ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳ ಇರ್ಬೋದು ಅಥವಾ ಕಾಯಿಲೆ ಬಂದಿರ್ಬೋದು ಜ್ವರ ಬಂದಿರ್ಬೋದು ಹೋದಾಗ ಫಸ್ಟ್ ಔಟ್ ಪೇಷಂಟ್ ಯೂನಿಟ್ಗೆ ಹೋಗಬೇಕು, ಅವನ ಹೆಸರನ್ನ ನೋಂದಾಯಿಸಬೇಕು. ಆ ಹೆಸರು ರಿಜಿಸ್ಟರ್ಲಿ ನೋಂದಾಯಿಸಿ ನಿಮಗೊಂದು ಸ್ಲಿಪ್ ಕೊಡ್ತಾರೆ ನೋಡಿ, ಸ್ಲಿಪ್ಪನ್ನು ಕೊಡ್ತಾರೆ. ಅಂದರೆ ಗಾಯಗಳಾಗಿದ್ದರೆ ಇಂಥ ಗಾಯ ಆಗಿದೆ ಅಂತ ಹೇಳಿ ಆ ಗಾಯಾಳುವಿನ ಹೆಸರನ್ನು ರಿಜಿಸ್ಟರ್ನಲ್ಲಿ ಬರ್ಕೊಂಡು ಅದರ ಕಾರಣ ಕೇಳ್ತಾರೆ. ಏನು ನಿನಗೇನು ಜ್ವರ ಬಂದಿದೆಯಾ, ಏನು ಗಾಯ ಆಗಿದೆಯಾ ಅಂತ ಹೇಳಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ವಾಟ್ ಈಸ್ ದಿ ರೀಸನ್ ಯು ಕಮ್ ಟು ದ ಹಾಸ್ಪಿಟಲ್, ವೆದರ್ ಯು ಆರ್ ಸಫರಿಂಗ್ ಫ್ರಮ್ ಇಲ್ನೆಸ್ ಆರ್ ಯು ಸಸ್ಟೈನ್ ಇನ್ ಇನ್ ಇಂಜುರಿ. ಸೊ ದೇ ವಿಲ್ ಡಿಸ್ಕ್ಲೋಸ್ ಐ ಹ್ಯಾವ್ ಸಸ್ಟೈನ್ ಇನ್ ಇಂಜುರಿ ಡ್ಯೂ ಟು ಮೈ ಅಸಾಲ್ಟ್. ನೋಡಿ ಅಲ್ಲಿ ದೇರ್ ದಿ ಔಟ್ ಪೇಷಂಟ್ ರಿಜಿಸ್ಟರ್ ದ ಪರ್ಸನ್ ಹೂ ಎನ್ಕ್ವೈರ್ಡ್ ವಿತ್ ದಿ ಇಂಜೋರ್ಡ್ ಹಿ ಮೇಕ್ ಎನ್ ಎಂಟ್ರಿ ಇನ್ ದಿ ಔಟ್ ಪೇಷಂಟ್ ರಿಜಿಸ್ಟರ್ ಅಂಡ್ ಹೌ ಇ ಸಸ್ಟೈನ್ ಇನ್ ಇಂಜುರಿ ಅಂತ ಹೇಳಿ ಅದರಲ್ಲಿ ಬರ್ಕೊಳ್ತಾರೆ, ಅವ್ರು ಬರ್ಕೊಳ್ತಾರೆ. ಆ ಬರ್ಕೊಂಡು ಆದಮೇಲೆ ಓ ಪಿ ಸ್ಲಿಪ್ ಅಂತ ಕೊಡ್ತಾರೆ, ಔಟ್ ಪೇಷಂಟ್ ಸ್ಲಿಪ್. ನೋಡಿ ನೀವು ಆಸ್ಪತ್ರೆಯಲ್ಲಿ ನೋಡ್ತಾ ಇರ್ತೀರಿ, ಎಲ್ಲ ಹೋದರೆ ಈಗ ಯಾವುದೇ ಆಸ್ಪತ್ರೆಯಲ್ಲಿ ಹೋದಾಗ ಅಲ್ಲಿ ಸಿ ಎಂ ಓ ಅಂತಾರೆ, ಕ್ಯಾಜುಯಲ್ ಮೆಡಿಕಲ್ ಆಫೀಸರ್, ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್, ಎಮರ್ಜೆನ್ಸಿ ವಾರ್ಡ್. ನೋಡಿ ಆಗ ಆ ತಕ್ಷಣ ಅವನೇನು ಮಾಡ್ತಾರೆ, ಗಾಯ ಆಗಿ ಇತರರಿಂದ ಗಾಯ ಆಗಿದ್ದರೆ ಆ ಗಾಯಾಳವನ್ನು ಅವರು ತಕ್ಷಣ ಓ ಪಿ ಅಂದರೆ ಸಿ ಎಂ ಓ ಕ್ಯಾಜುಯಲ್ ಮೆಡಿಕಲ್ ಡಾಕ್ಟರ್ ಹತ್ರ ಕಳಿಸ್ತಾರೆ. ಅಲ್ಲಿ ನೋಡಿ ಅಲ್ಲಿ ಕ್ಯಾಜುಯಲ್ ಮೆಡಿಕಲ್ ಡಾಕ್ಟರ್ ಅಲ್ಲಿ ಏನೇನು ರಿಜಿಸ್ಟರ್ ಇರುತ್ತೆ, ಯು ಹ್ಯಾವ್ ಟು ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ರಿಜಿಸ್ಟರ್ಸ್ ಆರ್ ಗೋಯಿಂಗ್ ಟು ಮೇಂಟೈನ್ ಇನ್ ದಿ ಹಾಸ್ಪಿಟಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಆಸ್ಪತ್ರೆ ಅಂದ ತಕ್ಷಣ ಖಾಸಗಿ ಆಸ್ಪತ್ರೆ ಇರ್ಬೋದು ಅಥವಾ ಗೌರ್ಮೆಂಟ್ ಆಸ್ಪತ್ರೆ ಇರ್ಬೋದು. ನಾವು ಇಫ್ ಗೋ ಟು ದಿ ಗೌರ್ಮೆಂಟ್ ಹಾಸ್ಪಿಟಲ್ ಸಿ ದೇ ಹ್ಯಾವ್ ಟು ಮೇಂಟೈನ್ ಆಸ್ ಫಾರ್ ದಿ ಮೈಸೂರು ಮೆಡಿಕಲ್ ಮ್ಯಾನ್ಯಲ್ ರೂಲ್ಸ್ ದೇರ್ ಇಸ್ ಅ ರೂಲ್ ವಾಟ್ ಆರ್ ದ ರಿಜಿಸ್ಟರ್ಸ್ ಟು ಬಿ ಮೇಂಟೈನ್. ಅಲ್ಲಿ ಇದೆ ಸಿ ಸಿ ಎಂ ಅಂದರೆ ಕ್ಯಾಜುಯಲ್ ಮೆಡಿಕಲ್ ಆಫೀಸರ್, ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ ಅಂತ ಹೇಳಿ ಒಬ್ಬ ಡಾಕ್ಟರ್ ಅಲ್ಲಿ ಹೋದಾದ ತಕ್ಷಣನೇ ಅಲ್ಲಿ ದಟ್ ಡಾಕ್ಟರ್ ಹಿ ಹ್ಯಾಸ್ ಟು ಮೇಂಟೈನ್ ಟೂ ರಿಜಿಸ್ಟರ್ಸ್, ಒನ್ ಈಸ್ ಜನರಲ್ ರಿಜಿಸ್ಟರ್ ಜನರಲ್ ಮೆಡಿಕಲ್ ರಿಜಿಸ್ಟರ್ ಅಂಡ್ ಅನದರ್ ಈಸ್ ಎಮ್ ಎಲ್ ಸಿ ರಿಜಿಸ್ಟರ್ ಮೆಡಿಕೋ ಲೀಗಲ್ ಕೇಸ್ ರಿಜಿಸ್ಟರ್. ನೋಡಿ ದಿಸ್ ಆಲ್ ವೆರಿ ಇಂಪಾರ್ಟೆಂಟ್. ಒಂದು ಆಸ್ಪತ್ರೆಗೆ ಹೋದಾಗ ಕ್ಯಾಜುಯಲ್ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ, ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸ್ ಸಿ ಎಂ ಓ ಅಂತೀವಿ ನಾವು. ಆ ಆಸ್ಪತ್ರೆಯನ್ನು ಹೋದಾಗ ಆ ಕ್ಯಾಜುಯಾಲಿಟಿ ಮೆಡಿಕಲ್ ಡಾಕ್ಟರ್ ಈ ರೋಗಿಗೆ ಬಹಳ ತೀವ್ರವಾದಂಥ ಗಾಯಗಳಾಗಿದೆ, ಈ ರೋಗಿಯನ್ನು ಆಸ್ಪತ್ರೆಗೆ ದಾಖಲಾತಿ ಮಾಡಬೇಕಾಗಿದೆ ಎಮ್ ಎಲ್ ಸಿ ಕೇಸ್ ಅಂತ, ಇವನಿಗೆ ಇತರರಿಂದ ಗಾಯ ಆಗಿದ್ದರೆ ಅದನ್ನು ಎಮ್ ಎಲ್ ಸಿ ಕೇಸ್ ಮೆಡಿಕೋ ಲೀಗಲ್ ಕೇಸ್ ಅಂತೀವಿ. ಸೊ ಅವರು ಆ ಹೆಸರು ಆ ಔಟ್ ಪೇಷಂಟ್ ಸ್ಲಿಪ್ ಆಧಾರದ ಮೇಲೆ ಆ ಎಮ್ ಎಲ್ ಸಿ ರಿಜಿಸ್ಟ್ರಲ್ಲಿ ಸೀರಿಯಲ್ ಆಗಿ ಹೆಸರನ್ನು ನೋಂದಾಯಿಸಬೇಕು, ಓ ಪಿ ಔಟ್ ಪೇಷಂಟ್ ಸ್ಲಿಪ್ ನಂಬರ್ ಹಾಕಬೇಕು, ಆಮೇಲೆ ಸೀರಿಯಲ್ ನಂಬರ್ ಹಾಕಬೇಕು, ಆಮೇಲೆ ಹೆಸರು ಬರೀಬೇಕು, ಆಮೇಲೆ ವಿಳಾಸ ಬರೀಬೇಕು, ಆಮೇಲೆ ವಯಸ್ಸು ಬರಬೇಕು, ಆಮೇಲೆ ಅವನು ಸ್ವತಃ ಬಂದಿದ್ದಾನ ಅಥವಾ ಅವನ ಜೊತೆ ಇತರರು ಅಕಂಪನಿ ಆಗಿದ್ದಾರಾ ಅನ್ನೋದನ್ನು ಬ್ರಾಟ್ ಬೈ, ಯಾಕಂದರೆ ಅಲ್ಲಿ ಕಾಲಮ್ ಇರುತ್ತೆ ಬ್ರಾಟ್ ಬೈ ಅವರ ಹೆಸರನ್ನು ಬರೀಬೇಕು. ಅದಾದಮೇಲೆ ಹಿಸ್ಟ್ರಿ ನೋಡಿ, ಇದು ಅನೇಕ ಜನ ನಾವು ಗಮನಿಸೋದಿಲ್ಲ, ಹಿಸ್ಟ್ರಿ ಹೌ ಈ ಸಸ್ಟೈನ್ ಇನ್ ಇಂಜುರಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವನಿಗೆ ಗಾಯ ಹೇಗಾಯಿತು, ಆಕ್ಸಿಡೆಂಟಿಂದ ಆಯಿತೇ, ಇತರರಿಂದ ಗಾಯ ಆಯಿತೇ. ನೋಡಿ ಇತರರಿಂದ ಗಾಯ ಆಗಿದ್ರೆ ಹಿಸ್ಟ್ರಿ ಆಫ್ ಅಸಾಲ್ಟ್ ಅಲ್ಲಿ ಬರೀಬೇಕಾಗುತ್ತೆ, ಸೆಟ್ ಟು ಹ್ಯಾವ್ ಬೀನ್ ಅಸಾಲ್ಟೆಡ್ ಸೋ ಅಂಡ್ ಸೋ, ಸೋ ಅಂಡ್ ಸೋ ಡೇಟ್ ಟೈಮ್ ಪ್ಲೇಸ್ ವಿತ್ ವಾಟ್ ವೆಪನ್, ನೋಡಿ ವಾಟ್ ವೆಪನ್ ಅಲ್ಲಿ ಬರೀಬೇಕಾಗುತ್ತೆ, ಅಲ್ಲಿ ಬರೀಬೇಕಾಗುತ್ತೆ. ನೀವು ಅನೇಕ ಮೆಡಿಕಲ್ ಇದು ವುಂಡ್ ಸರ್ಟಿಫಿಕೇಟಲ್ಲಿ ನೋಡ್ತಿದ್ದೀರಿ, ಇವೆಲ್ಲವೂ ಕೂಡ
ಊರಿನ ಸರ್ಟಿಫಿಕೇಟ್ ಅಲ್ಲಿ ಬರೀತಾರೆ. ಆಮೇಲೆ ಎಕ್ಸ್ಟರ್ನಲ್ ಇಂಜುರೀಸ್ ನೋಡಿ, ಯಾಕಂದ್ರೆ ಆ ಕ್ಯಾಶುಯಾಲಿಟಿ ಮೆಡಿಕಲ್ ಡಾಕ್ಟರ್ ಏನ್ ಮಾಡ್ತಾರೆ ಅವರಿಗೆ ಹೊರಗಡೆ ಏನೇನು ಎಕ್ಸ್ಟರ್ನಲ್ ಆಗಿ ಏನೇನು ಗಾಯಗಳು ಕಾಣುತ್ತೋ ಆ ಗಾಯಗಳೆಲ್ಲ ಆ ಎಮ್ ಎಲ್ ಸಿ ರಿಜಿಸ್ಟರ್ನಲ್ಲಿ ತಾವು ನಮೂದೆ ಮಾಡ್ತಾರೆ. ನಮೂದೆ ಮಾಡಿ ಅವರು ಟ್ರೀಟ್ಮೆಂಟ್ ಕೊಡಲ್ಲ, ಯಾಕಂದರೆ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರು ಈಗ ಸಿಂಪಲ್ ಇಂಜುರೀಸು ಏನು ಒಳರೋಗಿಯಾಗಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅವರೇ ಟ್ರೀಟ್ ಮಾಡಿ ಅವರೇ ಸ್ಟಿಚಸ್ ಹಾಕಿ ಕಳಿಸ್ಬಿಡ್ತಾರೆ. ಇಫ್ ದ ಪೇಷಂಟ್ ವಾಂಟ್ಸ್ ಟು ಬಿ ಏನ್ ಇನ್ ಪೇಷಂಟ್ ನೋಡಿ, ಐ ಪಿ ಇನ್ ಪೇಷಂಟ್ ನೋಡಿ, ನೀವು ಒಂದು ಆಸ್ಪತ್ರೆಗೆ ಹೋದಾಗ ಏನೇನಿದೆ ಅಂತ ನೋಡಬೇಕಾಗತ್ತೆ. ಯಾಕಂದರೆ ಆಸ್ಪತ್ರೆಗೆ ಹೋಗೋದ ಫಸ್ಟು ನೀವು ವಾರ್ಡ್ಸ್ ನೋಡಿದ್ದೀರಿ, ವಾರ್ಡ್ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ನೋಡಿ, ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್. ಜನರಲ್ ವಾರ್ಡಲ್ಲಿ ಫಿಮೇಲ್ ವಾರ್ಡ್ ಮೇಲ್ ವಾರ್ಡ್, ಸ್ಪೆಷಲ್ ವಾರ್ಡಲ್ಲಿ ಮೇಲ್ ವಾರ್ಡ್ ಫಿಮೇಲ್ ವಾರ್ಡ್. ಈ ವಾರ್ಡ್ಸ್ ಎಲ್ಲ ಡಿವಿಷನ್ನಲ್ಲಿ ಇರುತ್ತೆ. ಅದೇ ರೀತಿ ಬರ್ನ್ಸ್ ಕೇಸ್ ಬರುತ್ತೆ, ಬರ್ನ್ಸ್ ಕೇಸಲ್ಲೂ ಕೂಡ ಇವತ್ತು ಡೌರಿ ಡೆತ್ಸ್ ಕೇಸಸ್ ಭಾಳ ಅನೇಕ ಕೇಸ್ಗಳು ಬರ್ತಾ ಇದೆ. ಸೀಮೆಹಣ್ಣು ಹಾಕ್ಕೊಂಡು ಬೆಂಕಿ ಹಚ್ಕೊಂಡು ಬರ್ತಾರೆ. ಅಂಥ ಕೇಸಸ್ಸಲ್ಲಿ ಅವಳು ಒಳರೋಗಿಯಾಗಿ ಬರ್ನ್ಸ್ ವಾರ್ಡ್ಗೆ ದಾಖಲಾತಿ ಆಗ್ತದೆ. ಆ ಬರ್ನ್ಸ್ ವಾರ್ಡಲ್ಲೂ ಕೂಡ ಮೇಲ್ ವಾರ್ಡ್ ಆ್ಯಂಡ್ ಫಿಮೇಲ್ ವಾರ್ಡ್ ಎರಡು ವಾರ್ಡ್ ಇರುತ್ತೆ. ಈ ಎರಡು ವಾರ್ಡ್ಗಳಲ್ಲಿ ನೀವು ನೋಡ್ತಾ ಇರ್ತೀರಿ, ಅನೇಕ ಜನ ನಮ್ಮ ವಕೀಲರು ಆಸ್ಪತ್ರೆಗೆ ಹೋದಾಗ ನಾವು ನೋಡ್ತೀರಿ. ಆ ನೋಡಿದಾಗ ಆ ಆಸ್ಪತ್ರೆಯಲ್ಲಿ ನೀವು ಬೆಡ್ ಪಕ್ಕದಲ್ಲೇ ಒಂದು ನೇತಾಡಿರ್ತಾರೆ, ಒಂದು ಶೀಟ್ ಅಂತ ಒಂದು ಕ್ಲಿಪ್ಗೆ ಹಾಕಿ ನೇತಾಡಿರ್ತಾರೆ. ಏನದು ಒಬ್ಬ ವಕೀಲಾಗಿ ನಾವು ನೋಡಬೇಕಾಗಿತ್ತು. ಯಾಕಂದರೆ ಅಲ್ಲಿ ನಾನು ಹೋದಾಗ ಅಲ್ಲಿ ಡಾಕ್ಟ್ರ್ ಇರ್ತಾರೆ, ದಾದಿ ಇರ್ತಾರೆ. ಡಾಕ್ಟ್ರ್ ಇದ್ದಾಗ ಈ ದಾದಿಗೆ ಏನು ಕೆಲಸ ನೋಡಿ, ಯಾಕಂದರೆ ನಾವು ಅನೇಕ ಜನ ದಾದಿ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಕೆಲಸ ಇದ್ರೆ ಇಲ್ಲದೆ ಇದ್ರೂ ಹೋಗ್ತಾ ಇರ್ತೀವಿ ನೋಡೋಕ್ಕೆ, ದಾದಿನ ನೋಡೋಕ್ಕೆ ಹೋಗ್ತಾ ಇರ್ತೀವಿ. ಆದರೆ ಒಬ್ಬ ವಕೀಲಾಗಿ ನಾವು ಆಸ್ಪತ್ರೆಗೆ ಹೋದಾಗ ಈ ದಾದಿ ಕೆಲಸ, ವಾಟ್ ಈಸ್ ದ ಡ್ಯೂಟಿ ಆಫ್ ಎ ನರ್ಸ್, ವೈ ವೆನ್ ದ ಡಾಕ್ಟರ್ ಈಸ್ ದರ್ ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ನರ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ದ ಡ್ಯೂಟಿ ನೋಡಿ. ಆ ಅಲ್ಲಿ ನೇತಾಡಿರ್ತಾರೆ ಒಂದು ಕೇಸ್ ಶೀಟ್ ಅಂತ ಹೇಳ್ತೀವಿ. ನೀವು ಕೇಸ್ ಶೀಟಲ್ಲಿ ಎರಡು ಭಾಗ ಇರುತ್ತೆ, ಒಂದು ಡಾಕ್ಟರ್ಸ್ ನೋಟ್ಸ್ ಇನ್ನೊಂದು ನರ್ಸಸ್ ನೋಟ್ಸ್. ಇವತ್ತು ಅನೇಕ ಜನ ವಿ ಆರ್ ಇನಿಷಿಯೇಟಿಂಗ್ ಎ ಕ್ರಿಮಿನಲ್ ಕೇಸ್ ಅಗೇನೆಸ್ಟ್ ಡಾಕ್ಟರ್ಸ್, ನೆಗ್ಲಿಜೆನ್ಸ್ ಆಫ್ ದ ಡಾಕ್ಟರ್ ಪೇಷಂಟ್ ಡೈಡ್, ವಿ ಆರ್ ಗೋಯಿಂಗ್ ಟು ಇನಿಷಿಯೇಟಿವ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಗೇನೆಸ್ಟ್ ಡಾಕ್ಟರ್ಸ್. ಸೊ ಅಲ್ಲಿ ದಿ ಕೇಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ದಿ ಡಾಕ್ಟರ್ ಎವ್ರಿ ಡೇ ಎವ್ರಿ ಟೈಮಿಂಗ್ ಹಿ ವಿಲ್ ವಿಸಿಟ್ ಟು ದ ಪೇಷಂಟ್, ಹಿ ಮೇಕ್ ಎನ್ ಎಂಟ್ರಿ ಇನ್ ದಿ ಕೇಸ್ ಸೀಟ್, ಆ್ಯಂಡ್ ಆಫ್ಟರ್ ಮೇಕಿಂಗ್ ಎನ್ ಎಂಟ್ರಿ ಇನ್ ದಿ ಕೇಸ್ ಸೀಟ್, ಕೇಸ್ ಸೀಟ್ನಲ್ಲಿ ದಾಖಲಾತಿ ಮಾಡಿ ಆ ರೋಗಿಗೆ ಆ ಗಾಯಾಳುವಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ಗಂಟೆಗೆ ಮದ್ದು ಕೊಡಬೇಕು, ಮೆಡಿಸಿನ್ ಕೊಡಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸು ಟು ದ ನರ್ಸ್. ಆ ನರ್ಸು ಆ ಡಾಕ್ಟರ್ ಬರೆದಿರುವಂಥ ಬರವಣಿಗೆಯನ್ನು ನೋಡಿ ಆ ನರ್ಸು ಆಯಾ ನಿಗದಿತ ವೇಳೆಗೆ ಶಿ ವಿಲ್ ಅಡ್ಮಿನಿಸ್ಟರ್ ದ ಮೆಡಿಸಿನ್ ಟು ದ ಪೇಷಂಟ್. ಸಿ ದಿಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಎ ನರ್ಸ್. ಸಿ ವಾಟ್ ಈಸ್ ದಿ ಡ್ಯೂಟಿ, ಶಿ ಅಡ್ಮಿನಿಸ್ಟರ್ಡ್ ದಿ ಮೆಡಿಸಿನ್ ಟು ದ ಇಂಜೂರ್ಡ್ ಆಸ್ ಪರ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಡಾಕ್ಟರ್. ಸೊ ದಟ್ ಈಸ್ ದ ರೀಸನ್ ಎ ನರ್ಸಸ್ ನೋಟ್ಸ್ ಆಫ್ಟರ್ ಶಿ ಅಡ್ಮಿನಿಸ್ಟರ್ಡ್ ದ ಮೆಡಿಸನ್ ಶಿ ವಿಲ್ ಮೇಕ್ ಎ ನೋಟ್ ಇನ್ ದಿ ನರ್ಸಸ್ ನೋಟ್ಸ್ ವಾಟ್ ಟೈಮ್ ಶಿ ಅಡ್ಮಿನಿಸ್ಟರ್ಡ್ ಎ ಮೆಡಿಸನ್ ಆಸ್ ಪರ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದ ಡಾಕ್ಟರ್. ಅವರು ಆ ವೇಳೆಗೆ ಅದು ಅಡ್ಮಿನಿಸ್ಟರ್ಡ್ ಕೊಟ್ಟು ಅದನ್ನು ಬರೀತಾರೆ ನೋಟ್ಸಲ್ಲಿ. ಇದು ಭಾಳ ಇಂಪಾರ್ಟೆಂಟ್. ನೀವು ಬರ್ನ್ಸ್ ವಾರ್ಡ್ಗೆ ಹೋಗ್ತೀರಿ, ಯಾಕಂದರೆ ನಿಮಗೆ ಇನ್ನೊಂದು ಹೇಳಿದ್ದೀನಿ ನಾನು, ಬರ್ನ್ಸ್ ವಾರ್ಡ್ ಯಾಕಂದರೆ ಒನ್ಸ್ ದಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್
if the patient is required for an inpatient treatment, his condition is very critical. In such a situation, the casualty medical officer to refer to the ward. Which ward? Either it required orthopedic or dental or general ward or burns ward. See, it is the primary duty of a casualty medical officer to refer the patient to the respective wards. So he will refer the patient to the burns ward. Burns ward godaga, there is a male and female ward. Nodi. Alli burns ward alli nodi skin specialist surgeon irtare, cosmetic surgeon irtare, nodi cosmetic skin specialist irtare. Ondu burns ward alli burns ge alli physician irtare. Nodi nurse irtare. Amele dermatologist irtare. ಇವರೆಲ್ಲರೂ ಕೂಡ ಆ ಫಿಸಿ ಆ ಬರ್ನ್ಸ್ ವಾರ್ಡಲ್ಲಿ ಆ ಮೇಲ್ ವಾರ್ಡ್ ಅಂಡ್ ಫಿಮೇಲ್ ವಾರ್ಡ್ ಏನೇನನ್ನ ಆ ಪೇಷಂಟ್ಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತಾರೋ ಅದನ್ನ ಅವರು ಆ ನರ್ಸ್ ಡಾಕ್ಟರ್ನ ನೋಟ್ಸ್ ಅದನ್ನ ಗಮನಿಸಬೇಕಾಗುತ್ತೆ. ಸೊ ದಿಸ್ ಆರ್ ದಿ ಮೆಟೀರಿಯಲ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಸಪೋಸ್ ಹಿ ವಾಸ್ ಸಕಂಬ್ಡ್ ಅಂದ್ರೆ ಅವ್ರು ಸತ್ತೋಗ್ತಾರೆ. ಒಬ್ಬ ಗಾಯಾಳು ಸತ್ತ ಮೇಲೆ ಅಲ್ಲಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಮಾರ್ಚರಿ ಅಂತ ಇರುತ್ತೆ, ಅಂದರೆ ಹೆಣಗಳನ್ನು ಸ್ಟೋರ್ ಮಾಡುವಂಥದ್ದು, ನಾವು ಅದನ್ನು ಮಾರ್ಚರಿ. ಅಲ್ಲಿ ಡಾಕ್ಟರು ಹೆಣದ ಮೇಲೆ ಪರೀಕ್ಷೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ. ನೋಡಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಏನು ದಾಖಲಾತಿಗಳಿದೆ, ನೀವು ಅನೇಕ ಜನ ನೋಡ್ತಾ ಇದ್ವಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಚಾರ್ಜ್ ಶೀಟ್ ಜೊತೆಯಲ್ಲಿ. ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ತೀವಿ, ಆದ್ರೆ ಆ ರಿಪೋರ್ಟ್ ನೋಡಿ, ಆ ರಿಪೋರ್ಟ್ ಈಸ್ ನಾಟ್ ಎ ಒರಿಜಿನಲ್ ರಿಪೋರ್ಟ್. ನೋಡಿ ಅದು ಒರಿಜಿನಲ್ ಅಲ್ಲ, ಅದು ಸೆಕೆಂಡ್ ಕಾಪಿ, ಸರ್ಟಿಫೈಡ್ ಕಾಪಿ ಫ್ರಮ್ ದಿ ಒರಿಜಿನಲ್. ಸೊ ಅಲ್ಲಿ ಏನೇನು ದಾಖಲಾತಿ ಮೈಂಟೈನ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ರಿಜಿಸ್ಟರ್ ಇನ್ ಎ ಮಾರ್ಚರಿ, ಎ ಡಾಕ್ಟರ್ ಹೂ ಕಂಡಕ್ಟೆಡ್ ಎ ಪೋಸ್ಟ್ ಮಾರ್ಟಮ್ ಓವರ್ ದಿ ಡೆಡ್ ಬಾಡಿ ಎಸ್ ಟು ಮೇಂಟೈನ್ ಎ ಪೋಸ್ಟ್ ಮಾರ್ಟಮ್ ರಿಜಿಸ್ಟರ್. ಸೊ ಆಫ್ಟರ್ ಹಿ ಕಂಡಕ್ಟ್ ದಿ ಪಿ ಎಂ ಓವರ್ ದಿ ಡೆಡ್ ಬಾಡಿ ಈ ಹ್ಯಾಸ್ ಟು ಪ್ರಿಪೇರ್ ಎ ಪೋಸ್ಟ್ ಮಾರ್ಟಮ್ ನೋಡ್ಸ್. ನೋಡಿ ಪೋಸ್ಟ್ ಮಾರ್ಟಮ್ ನೋಡ್ಸ್, ಬೇಸ್ಡ್ ಆನ್ ದಿ ಪೋಸ್ಟ್ ಮಾರ್ಟಮ್ ನೋಡ್ಸ್ ಈ ಹ್ಯಾಸ್ ಟು ಮೇಕ್ ಎನ್ ಎಂಟ್ರೀಸ್ ಇನ್ ದಿ ಪೋಸ್ಟ್ ಮಾರ್ಟಮ್ ರಿಜಿಸ್ಟರ್. ನೋ ಆನ್ ದಿ ರಿಕ್ವೆಸ್ಟ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ he can give a certified copy an extract of postmortem register. See, the postmortem register is the original register and primary evidence. Wound certificate issued by a doctor who attended the patient, he will give a wound certificate, that is also a secondary copy, not a primary copy. So the primary evidence, why I want to make a distinction here, secondary evidence and primary evidence. Nodi primary evidence section 62 nalle original wound certificate, it is an extract of MLC, medico legal register. Nodi medico legal register, how can you decide a doctor whether it is a medico legal case or an accidental case? See, as soon as the injured brought or appear before the doctor at casualty medical unit, the doctor shall ascertain from the injured how he sustained an injury. Nodi enga avar gaya aitu, aa gaya itararinda agidre adanna ಮೆಡಿಕೋ ಲೀಗಲ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಆಗಬೇಕಾಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಿ ಮೇಕ್ ಎನ್ ಎಂಟ್ರಿ ಇನ್ ದಿ ಮೆಡಿಕೋ ಲೀಗಲ್ ರಿಜಿಸ್ಟರ್, ದೆನ್ ವಾಟ್ ಈಸ್ ದಿ ಡ್ಯೂಟಿ ಆಫ್ ಎ ಡಾಕ್ಟರ್? ನೋಡಿ ಇಲ್ಲಿ ಭಾಳ ಇಂಪಾರ್ಟೆಂಟ್, ಅನೇಕ ನಮ್ಮ ವಕೀಲರಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿದೆ, ಅನೇಕ ಡಾಕ್ಟರ್ಗಳಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಾನು 40 ವರ್ಷ ನನ್ನ ಅನುಭವದಲ್ಲಿ ಅನೇಕ ಜನ ಡಾಕ್ಟರ್ಗಳಿಗೆ
the existence of Mysore Medical Manual 1961, they are not aware of it. I will tell you frankly. So there is a rules. What is the function of a doctor in a medical legal case? See, once the doctor ascertained the history from the injured, if he came to know that he sustained an injury from others, itararinda, now, hello, Salle, what is the duty of a doctor? This is very important. Yakandre, vakil ragi navu, bala light agi tagalthivi. ಯಾಕಂದರೆ ಗಾಯಾಳು ತಾನು ಇತರರಿಂದ ಗಾಯಗಳಾಗಿ ಆಸ್ಪತ್ರೆಗೆ ಹೋಗ್ತಾನೆ. ಅವನು ಡಾಕ್ಟ್ರು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಔಟ್ ಪೇಷಂಟ್ ರಿಜಿಸ್ಟರ್, ಆಮೇಲೆ ಔಟ್ ಪೇಷಂಟ್ ಸ್ಲಿಪ್, ಇದರ ಆಧಾರದ ಮೇಲೆ ಅಲ್ಲಿ ಕ್ಯಾಜುಯಾಲಿಟಿ ಮೆಡಿಕಲ್ ಡಾಕ್ಟರ್ ಹತ್ರ ಬರ್ತಾರೆ, ಸಿ ಎಂ ಓ ಅಂತೀವಿ ನಾವು. ಅವರು ಅವನನ್ನು ಪರೀಕ್ಷೆ ಮಾಡಿ ಆ ಗಾಯಾಳುಗಳನ್ನು ಆ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡ್ತಾರೆ. ದಿ ಡಾಕ್ಟರ್ ಈ ಹ್ಯಾಸ್ ಟು ಅಸರ್ಟೈನ್ ಹೌ ಈ ಸಸ್ಟೈನ್ ಇನ್ ಇಂಜುರೀಸ್. ಸಿ ಅನ್ ಇಂಜೂರ್ಡ್ ಸಸ್ಟೈನ್ ಇನ್ ಇಂಜುರೀಸ್ ಡ್ಯೂ ಟು ಅದರ್ಸ್, ಡ್ಯೂ ಟು ಅದರ್ಸ್. ಸೊ ದಾಟ್ ಕಮ್ಸ್ ಟು ನೋ ದಟ್ ಈ ಡಾಕ್ಟರ್ ಕ್ಯಾನ್ ಡಿಸೈಡ್ ದಟ್ ಈ ಸಸ್ಟೈನ್ ಇನ್ ಇಂಜುರಿ ಡ್ಯೂ ಟು ಅದರ್ಸ್, ಇಟ್ ಈಸ್ ಎ ಮೆಡಿಕೋ ಲೀಗಲ್ ಕೇಸ್. ನಾವು ವಾಟ್ ಈಸ್ ದಿ ಪ್ರೈಮರಿ ಡ್ಯೂಟಿ ಆಫ್ ಎ ಡಾಕ್ಟರ್ in a medico legal case? If a history of the injured disclosed, primary duty of a doctor, once the injured was disclosed, he sustained an injury due to others, then immediately with the primary duty of a doctor, he send a memo in duplicate. Nodi, memo in duplicate, because neevu avaru ಯಾಕಂದರೆ ರೂಲ್ಸ್ ಆಫ್ ಪ್ರಾಕ್ಟೀಸ್, ಇಲ್ಲಿ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, ಅಲ್ಲಿ ಮೈಸೂರು ಮೆಡಿಕಲ್ ಮ್ಯಾನ್ಯಲ್, ದಿ ಮ್ಯಾನ್ಯಲ್ ರೂಲ್ಸ್ ಸೇಸ್ ಇಟ್ ಈಸ್ ದಿ ಪ್ರೈಮರಿ ಡ್ಯೂಟಿ ಆಫ್ ಎ ಡಾಕ್ಟರ್ ಫೋರ್ತ್ ವಿತ್ ಯಸ್ ಟು ಸೆಂಡ್ ಎ ಮೆಮೋ ಇನ್ ಡೂಪ್ಲಿಕೇಟ್ ಟು ದ ನಿಯರೆಸ್ಟ್ ಜೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಆಫ್ ದಟ್ ಪೋಲ್. ಅವರಿಗೆ ಅವರು ಡೂಪ್ಲಿಕೇಟ್ ಮೆಮೋ ಕಳಿಸ್ಬೇಕು. ನೋಡಿ, ಡೂಪ್ಲಿಕೇಟ್ ಮೆಮೋ ವಿಚ್ ಕಂಟೈನ್ಸ್ ದ ಹಿಸ್ಟ್ರಿ, ಯಾಕಂದ್ರೆ ಆ ಮೆಮೋ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ಅನ್ ಎಂಟ್ರೀಸ್ ಇನ್ ದಿ ಎಂಎಲ್ಸಿ ರಿಜಿಸ್ಟರ್. ನೋಡಿ, ಎಂಎಲ್ಸಿ ರಿಜಿಸ್ಟರ್ ಆಧಾರದ ಮೇಲೆ ಆ ಮೆಮೋ ಎನ್ನ ಡೂಪ್ಲಿಕೇಟ್ ಅನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಸಿ ದಾಟ್ ಬೇಸ್ಡ್ ಆನ್ ದಟ್ ಮೆಮೋ ದಿ ಸ್ಟೇಷನ್ ಹೌಸ್ ಆಫೀಸರ್ who received a memo in duplicate, he has to take a original memo with him and he has to attach signature to the duplicate copy. That duplicate copy shall be brought, given to the CMO casual medical officer. He can affix the said receipt, that memo, on his MLC register, paste madbeka. Now, because now the law set into motion, see, criminal law set into motion as soon as the doctor sent to the memo to the nearest to the police, jurisdictional police station, and station house officer who received a memo make an entry in the station house diary, then immediately the primary duty of a station house officer rush to the hospital and record the statement of an injured, record the statement of injured wherever he admitted undergoing a treatment, either a general ward or a special ward or a burns ward. He has to record the statement an injured in the presence of doctor. He should be attested by a doctor. Now, so while attesting such a statement is very important, because criminal law set into motion. See, because the injured history he furnished before the doctor, nodi, history furnished before the doctor which disclosed the cognizable offense, which disclosed the medico legal case,
therefore he has to send a memo to the nearest police station, jurisdictional police station, by this doctor and station house officer in turn make an entry in the station house diary. Nodi, make an entry in the station house diary, whether cognizable or non-cognizable, it is the primary duty. So make an entry, then immediately he comes to the hospital. Station house officer, he comes to the hospital, record the statement of an injured in the presence of doctor. Nodi, ille the doctor come, the station house officer, avaru aspatre ge bartare. Aspatre ge bando ಗಾಯಾಳವನ್ನು ನೋಡುತ್ತಾರೆ ಯಾವ ವಾರ್ಡಲ್ಲಿದ್ದಾರೆ ನೋಡಿ. ಇಲ್ಲಿ ನಾವು ಅನೇಕ ಜನ ವಕೀಲರು ಗಮನ ಹರಿಸಲ್ಲ, ಯಾಕಂದ್ರೆ ನಾನು ಹೇಳಿದ್ದೀನಿ ಕೇಸ್ ಸೀಟ್ ಮೇಂಟೈನ್ ಮಾಡ್ತಾರೆ ನೋಡಿ. ಆ ನಿಗದಿತ ವೇಳೆಯಲ್ಲಿ ಠಾಣಾಧಿಕಾರಿ ಗಾಯಾಳವನ ಹೇಳಿಕೆಯನ್ನು ಬರ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ಬಂದಾಗ ಆ ವೇಳೆಯಲ್ಲಿ ಯಾರಿದ್ದಾರೆ, ನರ್ಸ್ ಇದ್ದಾರಾ, ದಾದಿ ಇದ್ದಾರಾ, ಡಾಕ್ಟರ್ ಇದ್ದಾರಾ, ಅವರ ಅಪ್ಪಣೆ ಪಡೆಯಬೇಕಾಗಿದೆ. ಯಾಕಂದರೆ ಇವತ್ತು ನಿಮಗೆ ಸುಪ್ರೀಂ ಕೋರ್ಟು ಹೇಳ್ತಾರೆ, ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯ ತೀರ್ಪುಗಳಲ್ಲಿ ಆ ಹೇಳಿಕೆ ಯಾರು ಬರ್ಕೊಳ್ತಾರೋ ಅವರಿಗೆ ಮನದಟ್ಟಾದ್ರೆ ದಿ ಸ್ಕ್ರೈಬರ್ ವಿಲ್ ಅಸರ್ಟೈನ್ ಆ್ಯಂಡ್ ಈ ಸ್ಯಾಟಿಸ್ಫೈಡ್ ಹಿಮ್ಸೆಲ್ಫ್. ನೋಡಿ, ಸ್ಕ್ರೈಬರ್ ಹಿಮ್ಸೆಲ್ಫ್ ಸ್ಯಾಟಿಸ್ಫೈಡ್, he can able to make a statement. This is very important. ಯಾಕಂದ್ರೆ ಒಬ್ಬ ಠಾಣಾ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್, ಯಾರೇ ಇರಲಿ, ಎನಿ ಪೊಲೀಸ್ ಆಫೀಸರ್, ಹಿ ವಿ ಕಮ್ ಟು ದ ಹಾಸ್ಪಿಟಲ್, ಹಿ ವಿಲ್ ರಿಕಾರ್ಡ್ ದಿ ಸ್ಟೇಟ್ಮೆಂಟ್ ಆಫ್ ಅನ್ ಇಂಜೂರ್ಡ್. ನೋಡಿ, ಇಂಜೂರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿ ಲಾ ಈಸ್ ಆಲ್ರೆಡಿ ಸೆಟ್ಸ್ ಇನ್, ಲಾ ಈಸ್ ಬೀನ್ ಸೆಟ್ಸ್ ಇನ್. ನೌ it should be corroborate with the injured statement, case to be registered. Now the he record the statement of an injured here, burns ward and general and medico legal ward where injured is undergoing a treatment. Now he will come to the hospital. Now according to the honorable supreme court, a scriber, if he satisfied, is sufficient. That is the law laid down by the Supreme Court today, the latest law, 2018. Now if that is to be accepted, how this constable, see this is very important, how this police officer can know the condition of injured? Nodi, injured, the doctor is a better person who can say whether he is able to make a statement. Now even doctor kuda, what is the basis for him to say he is able to make a statement? Nodi, this is very important. Now able to make a statement, one is an injured, first you have to record his BP. Nodi, one is BP, whether conscious or unconscious. If unconscious, he cannot able to make a statement. Now if it is a conscious, then record is vascular functioning, heart function agidiya, lungs usurata idiya, brain function agidiya, ivellu, these all the material important aspects that the doctor should verify, examine the patient, make a note in the case sheet. Nodi, case sheet is very important. If really, if this police officer went to the hospital, record the statement of an injured at a relevant point of time, he has to seek the opinion, permission of the doctor. The doctor should permit him to record the statement of an injured. Is it so? So now doctor should declare that injured is capable of making a statement. What is the basis? That is, he has to examine his BP, his CVS, and his and lungs functioning, brain functioning. All these important aspects, it is the bounden duty of a doctor examine, make a note in the case sheet. See, case sheet will have bari bekagutte. If they don't make an entry in the case sheet, if the such a doctor did not sign in the case sheet, merely signing a attest his signature to the statement of an injured,
is not find out can it be accepted or disbelieved. This is very important because you might have seen that case sheet. Basically, ಆ ವೇಳೆಗೆ ಆ ಡಾಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ನ ಇಲ್ವಾ, ಯಾಕಂದ್ರೆ ಇನ್ ಎವ್ರಿ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಆರ್ ಈವನ್ ಇನ್ ಎ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಸ್ ವಿಲ್ ವರ್ಕ್ ಆನ್ ದಿ ಶಿಫ್ಟ್ ಬೇಸಿಸ್. ನೋಡಿ, ಅವರು 8 ಗಂಟೆ ಕೆಲಸ ಮಾಡ್ತಾರೆ, ದೇ ಕಾಂಟ್ ವರ್ಕ್ ಫಾರ್ 24 ಅವರ್ಸ್. ಸೊ ಇಫ್ ಎ ಡಾಕ್ಟರ್ ವರ್ಕ್ಸ್ ಇನ್ ದಿ ಹಾಸ್ಪಿಟಲ್, ಹಿ ವಿಲ್ ಮೇಕ್ ಎನ್ ಎಂಟ್ರಿ ಈಸ್ ನೇಮ್ ಅಂಡ್ ಸೈನ್ ಇನ್ ದಿ case sheet for having examined the injured or a patient at a relevant point of time, and he will direct the nurse what to be done anta adralli barithare. So these are the material important documents you have to be viewed by an a counsel for the defense and prosecutor also, because the prosecutors, I will tell you one example. See, he do not know who is the person who assaulted him. He will go to the hospital, and before the doctor, he will say, doctor ask him, yara podidid nenge anta, sir yara odidru avar hesaru gottilla nenge anta, andre assailants of the injured are unknown. Nodi, unknown andre hesaru gottilla. So alle yen agutte, the injured admitted the ward. See, after the entry of the police, you know, they do due to the political vengeance, or he suspects some previous transactions or previous ill will, he suspects, he make a mention of the names at the time of making a statement to the police in the hospital. Ali ivunu hesaru heltane inta avaru anta. See, this is very important. I will keep it as it is. While asking questions, anybody raise, I will answer. So here, entry at the MLC register, accused were unknown, and police came to the hospital, record the statement of an injured. He will mention his assailants. Now, based on this, a case is going to be registered, and a complaint is registered under 154 CRPC. The names of the assailants will be mentioned in the complaint. So this, based on this, the medical evidence, because the doctor who attested to the document, nodi, attest to the statement of an injured. Now the doctor should make an entry, a endorsement on the statement that he is fit condition to make statement. Nodi, fit condition to make a statement. Now you want to cross examine the doctor, yakandre you doctor na cross madbekagutte avaru barithare he is fit to make a statement. Now you being a advocate, you should have a minimum medical jurisprudence, medical, yakandre nimge basic agi gottilla andre obba manushana aarogya sthiti nodi, yakandre illi ಒಬ್ಬ ಮನುಷ್ಯ ಮಾನವ ಅಂದ್ರೆ ಹ್ಯೂಮನ್ ಬೀಯಿಂಗ್. ಮೇಲ್ ಅಲ್ಲಿ ನಾವು ನೋಡಿದ ಹಾಗೆ ನಾವು ಮೇಲ್ ಪರ್ಸನ್ಸ್ ನಾವು ಬಹಳ ಧೈರ್ಯಸ್ಥರು ಅಂತ ನಾವು ಹೇಳ್ಕೊಳ್ತೀವಿ. ಧೈರ್ಯ ನಮಗೆ ಜಾಸ್ತಿ ಮೇಲ್ಗೆ, ಫೀಮೇಲ್ಗೆ ಧೈರ್ಯ ಇಲ್ಲ ಅವ್ರಿಗೆ, ಅವ್ರು ಬಹಳ ಹೆದರ್ತಾರೆ ನೋಡಿ. ಆದ್ರೆ ಒಬ್ಬ ಮನುಷ್ಯ ಮ್ಯಾನ್ ಮೇಲ್ ಪರ್ಸನ್ ಇವರು ಧೈರ್ಯಸ್ಥರು ಅಂದರೆ ಫಿಸಿಕಲಿ ವಿ ಆರ್ ವೆರಿ ಗಟ್ಟಿ ಜನ, ಧೈರ್ಯವಂತರು ಫಿಸಿಕಲಿ, ಆದರೆ ಮೆಂಟಲಿ ನಾವು ಭಾಳ ವೀಕ್. ಎ ಮ್ಯಾನ್ ಈಸ್ ಮೆಂಟಲಿ ವೀಕ್ ನೋಡಿ. ಅದೇ ಫೀಮೇಲು ದೇ ಆರ್ ಮೆಂಟಲಿ ವೆರಿ ಸ್ಟ್ರಾಂಗ್ ನೋಡಿ. ಫಿಸಿಕಲಿ ದೇ ಆರ್ ವೀಕ್, ಬಟ್ ಮೆಂಟಲಿ ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ದ್ಯಾನ್ ಮೆನ್ ನೋಡಿ. ನಾವು ಮನುಷ್ಯನಿಗೆ a man contains 6 liters of blood in his body nodi, adre woman she contains blood 10 liters of blood nodi, avarga 10 liter blood ide, avaru enadru avarga menstrual enadru ilde idre avarga innu jaasti blood irtaitu,
ಸೊ ಅದಕ್ಕೆ ಶಿ ಆರ್ ದೇ ಆರ್ ಮೆಂಟಲಿ ದೇ ಆರ್ ಸ್ಟ್ರಾಂಗರ್ ದ್ಯಾನ್ ಮೆನ್. ಯಾಕಂದರೆ ನೀವು ನೋಡಿದರೆ ಅನೇಕ ಕೇಸ್ಗಳಲ್ಲಿ ಸೀಮೆಎಣ್ಣೆ ಹಾಕ್ಕೊಂಡು ಬೆಂಕಿ ಇಟ್ಕೊಳ್ತಾರೆ, ಮಗುವನ್ನ ಸಾಯಿಸಿ ತಾನು ನೇಣು ಹಾಕ್ಕೊಂಡು ಸಾಯ್ತಾರೆ. ನೋಡಿ, ಯಾರಾದರೂ ನೀವು ಗಂಡ್ಸು ಸೀಮೆಎಣ್ಣೆ ಹಾಕ್ಕೊಂಡು ಸತ್ತಿದ್ದು ನೋಡಿದ್ದೀರಾ? ನೋ ಮೇಲ್ ಮೇಲ್ ಮೆಂಬರ್ ಡೈಡ್ ಬೈ ಪೋರಿಂಗ್ ಕೆರೋಸಿನ್. ಹ್ಯಾಂಗ್ ಮಾಡ್ಕೊಂಡಿದ್ದು ನೋಡಿದ್ದೀವಿ, ಆದರೆ ಕೆರೋಸಿನ್ ಮಾಡಿ ನೋಡಿದ್ದಿಲ್ಲ. ಅಂದರೆ ಮಗುನ ಸಾಯಿಸಿ ಮಗುನ ಬಾಯಿಗೆ ಹಾಕಿ ತಾನು ಬಾಯಲ್ಲಿ ಬಿದ್ದಿದ್ದಿಲ್ಲ. ಆದರೆ ಎ ಫೀಮೇಲ್ ಆ ಡಿಟರ್ಮಿನೇಷನ್ ಇದೆ, ಪವರ್ ಇದೆಯಲ್ಲ ಅವ್ರಿಗೆ, ದೇ ಆರ್ ವೆರಿ ವೆರಿ ಸ್ಟ್ರಾಂಗರ್ ದ್ಯಾನ್ ಮ್ಯಾನ್. ಸೊ ಅದರಿಂದ ಯು ಶುಡ್ ಅಸರ್ಟೈನ್ ವೈಲ್ ರೆಕಾರ್ಡಿಂಗ್ ದಿ ಸ್ಟೇಟ್ಮೆಂಟ್ ಆಫ್ ಅನ್ ಇಂಜೂರ್ಡ್ ಐದರ್ ಅ ಮೆನ್ ಆರ್ ಎ ವುಮೆನ್ ಇನ್ ಎ ಬರ್ನ್ಸ್ ವಾರ್ಡ್. ನೋಡಿ ಇಲ್ಲಿ, ಯಾಕಂದ್ರೆ ಹ್ಯೂಮನ್ ಬಾಡಿ ಯು ಕ್ಯಾನ್ ಮೇಕ್ ಟೂ ಡಿವಿಜನ್ಸ್. ಮನುಷ್ಯನ ಭಾಗ ದೇಹವನ್ನ ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀನಿ ನಾನು. ಒಂದು ವೈಟಲ್ ಪಾರ್ಟ್, ಒಂದು ನಾನ್ ವೈಟಲ್ ಪಾರ್ಟ್. ಈ ವೈಟಲ್ ಪಾರ್ಟ್ ಯಾವ್ಯಾವ್ದು, ನಾನ್ ವೈಟಲ್ ಪಾರ್ಟ್ ಯಾವ್ಯಾವ್ದು ಅಂತ ಫಸ್ಟ್ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ನೀವು ಅಸಾಲ್ಟ್ ಕೇಸ್ ಹೋದಾಗ ನಿಮಗೆ ಹೊಡೆದಿದ್ದಾರೆ ಒಬ್ಬ, ಇತರರಿಂದ ನಿಮ್ಗೆ ಗಾಯ ಆಗಿದೆ ಅಂತ ಹೇಳಿ ನಿಮಗೆ ಅನಿಸಿದಾಗ ಆ ಎಲ್ಲೆಲ್ಲಿ ಗಾಯಗಳಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆ ಗಾಯ ಆಗಿದೆ ಅಂದರೆ, ಗಾಯ ಆದ ತಕ್ಷಣ ರಕ್ತ ಸೋರುತ್ತೆ ಬಾಡಿಯಿಂದ. ಯು ಆರ್ ಗೋಯಿಂಗ್ ಟು ಗೆಟ್ ಬ್ಲೀಡಿಂಗ್ ಫ್ರಮ್ ದ ವೂಂಡ್. ನೋಡಿ, ವೂಂಡು ಇಂದ ರಕ್ತ ಹರಿತದೆ. ಸೊ ರಕ್ತ ಹರಿಯುವಾಗ ನಾವು ನೋಡಿದೀವಿ ಅನೇಕ ಜನ ಸಣ್ಣ ಗಾಯಕ್ಕೆ ದೇ ವಿಲ್ ಬಿಕಮ್ ಅನ್ಕಾನ್ಶಿಯಸ್, ದೇ ವಿಲ್ ಲೂಸ್ ಫಿಯರ್ ಡ್ಯೂ ಟು ದ ಫಿಯರ್ ದೇ ವಿಲ್ ಬಿಕಮ್ ಅನ್ಕಾನ್ಶಿಯಸ್ ಇಮಿಡಿಯೇಟ್ಲಿ ದೇ ಆರ್ ಗೋಯಿಂಗ್ ಟು ಸಿಫ್ಟ್ ದೇ ಹ್ಯಾವ್ ಟು ಅಡ್ಮಿನಿಸ್ಟರ್ ದ ಬ್ಲಡ್ ಬಿಕಾಸ್ ಹಿ ವಾಸ್ ಅನ್ಕಾನ್ಶಿಯಸ್ ಥ್ರೂ ಔಟ್ ಇಸ್ ಬಿಕಾಸ್ ಹಿ ವಾಸ್ ಅಫ್ರೈಡ್. ಸೊ ಅಂತ ವೇಳೆಯಲ್ಲಿ ನಾವು ಯು ಹ್ಯಾವ್ ಟು ಅಡ್ಮಿನಿಸ್ಟರ್ ದ ಬ್ಲಡ್ ಟು ದ ಸಚ್ ಇಂಜೂರ್ಡ್ ಪರ್ಸನ್. ನಾವು ವಿ ಹ್ಯಾವ್ ಟು ಬ್ಲಾಕ್ ದಿ ಊಸಿಂಗ್ ಅ ಬ್ಲಡ್ ಫ್ರಮ್ ದ ವೂಂಡ್. ಯಾಕಂದರೆ ನೀವು ಗಾಯ ಆದ ತಕ್ಷಣನೇ ನೀವು ರಕ್ತ ಹರಿಯಕ್ಕೆ ಹಂಗೆ ಬಿಟ್ಟರೆ ಅವನು ಯು ವಿಲ್ ಬಿಕಮ್ ಲಾಸ್ಟ್ ಇಸ್ ಕಾನ್ಶಿಯಸ್ನೆಸ್, ಹಿ ಬಿಕೇಮ್ ಅನ್ಕಾನ್ಶಿಯಸ್ನೆಸ್. ಸೊ ಅದರಿಂದ ನೀವು ಅನೇಕ ಜನ ನೋಡಿದ್ದೀರಿ ಹಳ್ಳಿಗಳಲ್ಲಿ ಒಂದು ಗಾಯ ಆದ ತಕ್ಷಣ ಅವನಿಗೆ ಟವಲ್ ಸುತ್ತಾರೆ, ಏ ರಕ್ತ ಬ್ಲೀಡ್ ಆಗುತ್ತೆ ಸೋರ್ಬಾರ್ದು ಅಂತ. ಅದೇ ರೀತಿ ಈ ಬರ್ನ್ಸ್ ವಾರ್ಡಲ್ಲಿ ನೋಡಿ, ನೀವು ಬರ್ನ್ ಪೇಷಂಟ್ ನೋಡಿದ್ದೀರಿ, ಎ ವುಮೆನ್ ಹೂ ಸಸ್ಟೈನ್ ಬರ್ನ್ಸ್, ಮೆನ್ ಆರ್ ವುಮೆನ್ ನೋ ಡಿಫರೆನ್ಷಿಯೇಷನ್, ಸಸ್ಟೈನ್ ಬರ್ನ್ಸ್ ಇಫ್ ದೇ ಗಾಟ್ ಅಡ್ಮಿಟೆಡ್ ದ ಬರ್ನ್ ಈವನ್ 10% 100% ಬರ್ನ್ ಸಸ್ಟೈನ್ ಬೈ ಅನ್ ಇಂಜೂರ್ ದಿ ಮೇಲ್ ಆರ್ ಫಿಮೇಲ್ ಸ್ಟಿಲ್ ದೇ ಆರ್ ಏಬಲ್ ಟು ಟಾಕ್. ನೋಡಿ, ಏಬಲ್ ಟು ಟಾಕ್ 100% ದೇ ಆರ್ ಏಬಲ್ ಟು ಟಾಕ್. ಸಿ ದಿಸ್ ಇಸ್ ಹೌ ಡಿಟರ್ಮಿನೇಷನ್, ದಟ್ ಈಸ್ ಕಾಲ್ಡ್ ಎ ಡಿಟರ್ಮಿನೇಷನ್. ಅಂದರೆ ಆ ವಿಲ್ ಪವರ್ ಅಂತೀರಿ ನಾವು ಜನರಲ್ ಆಗಿ, ಹಿ ಹ್ಯಾಸ್ ಗಾಟ್ ಎ ವಿಲ್ ಪವರ್. ಅಂದರೆ ನಾನು ಬದುಕಿಸ್ಬೇಕು, ನಾನು ಬದುಕಬೇಕು, ನಾನು ಇನ್ನೂ ಜೀವನ ಮಾಡಬೇಕು, ಅವನು ಬುದ್ಧಿ ಕಲಿಸ್ಬೇಕು ಅಂಥೇಳಿ ಆ ಧೈರ್ಯ, ಆ ಮೆಂಟಲ್ ಡಿಟರ್ಮಿನೇಷನ್ ಇದೆಯಲ್ಲ, ಹಿ ವಿಲ್ ಈವನ್ ಹಿ ಸಸ್ಟೈನ್ 100% ಬರ್ನ್ಸ್ ಆರ್ ಆನ್ ಇಂಜುರಿ ಟು ದಿ ವೈಟಲ್ ಪಾರ್ಟ್. ನೋಡಿ, ವೈಟಲ್ ಪಾರ್ಟ್ ಯಾವ್ಯಾವುದು ಬಾಡಿಯಲ್ಲಿ, ಇಲ್ಲಿ ಇಂಪಾರ್ಟೆಂಟ್. ಯಾಕಂದರೆ ದಿ ಇಂಟೆನ್ಷನ್ ಆಫ್ ಅನ್ ಅಸೈಲೆಂಟ್ ಈಸ್ ಟು ಬಿ ಡಿಟರ್ಮಿನೇಷನ್, ಈಸ್ ಟು ಬಿ ಡಿಟರ್ಮೈನ್ಡ್ ದ ಪ್ಲೇಸ್ ಆಫ್ ಇಂಜುರಿ. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 34 ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ ನೋಡಿ ನೀವು, ಆ ಸೆಕ್ಷನ್ 34 ಅಲ್ಲಿ ಎರಡು ಪಾರ್ಟ್ ಇದೆ, ಒಂದು ಇಂಟೆನ್ಷನ್ನು, ಒಂದು ನಾಲೆಡ್ಜ್. ಅನೇಕ ಜನ ಇದ್ರ ಬಗ್ಗೆ ಪಾಠ ಹೇಳಿದ್ದಾರೆ, ನಾನು ಕ್ವಶನ್ಸಲ್ಲಿ ಕ್ವಶನ್ ಕೇಳುವಾಗ ಭಾಳ ಕೇಳಿದ್ದೀನಿ. ಅದರಿಂದ ದಿ ಸೆಕ್ಷನ್ 34 ದಿ ಇಂಟೆನ್ಷನ್ ಆಫ್ ದಿ ಅಸೈಲೆಂಟ್ ಈಸ್ ಟು ಬಿ ಡಿಟರ್ಮೈನ್ಡ್. ಅದೇ ರೀತಿ ಈವನ್ ಬರ್ನ್ಸ್ ಕೇಸಲ್ಲಿ, ಯಾಕಂದರೆ ಅವನು ಕೆರೋಸಿನ್ ಅನ್ನ ನೋಡಿ, ಕೆರೋಸಿಯು ನೋಡಿ, ಕೆರೋಸಿಯು ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಈ ಬರ್ನ್ಸ್ ಎಲ್ಲೆಲ್ಲಿ ಆಗ್ತದೆ, ಯಾವ್ಯಾವ ಭಾಗದಲ್ಲಿ ಪಾರ್ಟನ್ನು, ವೈಟಲ್ ಪಾರ್ಟ್ ಆ್ಯಂಡ್ ನಾನ್ ವೈಟಲ್ ಪಾರ್ಟ್, ಅದಕ್ಕೆ ಹೇಳಿದ್ದು ಒಂದು ಬಾಡಿಯನ್ನು ನಾವು ಡಿವಿಜನ್ ಮಾಡುವಾಗ ವೈಟಲ್ ಪಾರ್ಟ್
ಆ್ಯಂಡ್ ನಾನ್ ವೈಟಲ್ ಪಾರ್ಟ್ ಅಂತ ಎರಡನ್ನು ಡಿವಿಷನ್ ಮಾಡ್ಕೋಬೇಕಾಗಿದೆ. ಆ ವೈಟಲ್ ಪಾರ್ಟ್ಗೆ ಗಾಯ ಆಗಿ ಅವನು ಯಾವಾಗ ದಾಖಲಾತಿ ಆದ, ಅವನ ಕಂಡೀಷನ್ ಏನಿದೆ, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಎ ಇಂಜೂರ್ಡ್ ಏನಾಗಿದೆ ಅನ್ನೋದನ್ನು ಅಲ್ಲಿ ದಾಖಲಾತಿ ಮಾಡಬೇಕಾಗಿದೆ. ಆ ಎಕ್ಸ್ಟರ್ನಲ್ ಇಂಜುರಿಯಿಂದ ವೆದರ್ ಗ್ರಿವಿಯಸ್ ಆರ್ ಸಿಂಪಲ್ ಇನ್ ನೇಚರ್, ನೋಡಿ ಸಿಂಪಲ್ ಇನ್ ನೇಚರ್. ಸೊ ಇದ್ರ ಮೇಲೆ ಯು ಹ್ಯಾವ್ ಟು ಬಿ ಡಿಟರ್ಮಿನೈಡ್. ನಾವು ದಿ ವಾಟ್ ಆರ್ ದಿ ಟೈಪ್ ಆಫ್ ಇಂಜುರೀಸ್ ನೋಡಿ, ಯಾಕಂದರೆ ತಾವು ಇಂಜುರೀಸನ್ನು ನೋಡಿದರೆ ಅನೇಕ ಜನ ಗಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಬ್ಬ ಗಾಯಾಳು ಇತರರಿಂದ ಗಾಯ ನೋಡಿ, ಇತರರಿಂದ ಗಾಯಗಳು ಆಗಿ ಅನೇಕ ಗಾಯಗಳು ನಾವು ನೋಡಿದ್ದೀವಿ. ಏನಂದರೆ ಸುಮಾರು ನೋಡಿ, ನಾನು 35 ಗಾಯಗಳು ಒಬ್ಬ ಮನುಷ್ಯನಿಗಾಗ್ಬೋದು ಅಂತೇಳಿ ಐ ನೋಟೆ 36 ಟೈಪ್ ಆಫ್ ಇಂಜುರೀಸ್ ಎ ಮ್ಯಾನ್ ಕ್ಯಾನ್ ಸಸ್ಟೈನ್, ಮ್ಯಾನ್ ಆರ್ ವುಮನ್. ಒನ್ ಈಸ್ ಫಸ್ಟ್ ದ ಇಂಜುರೀಸ್ ಕ್ಯಾನ್ ಬಿ ಸಸ್ಟೈನ್ ಸರಿ ಬೈ ದಿ ಇಂಜುರೀಸ್ ಒನ್ ಮಿನಿ ಬನ್ನಿ ಈಗ ವೂನ್ಸ್ ಅಲ್ಲಿ ಸಿ ವೂನ್ಸ್ ವೆಪನ್ ಐ ವಿಲ್ ಗೋ ಟು ಆಫ್ಟರ್ವರ್ಡ್ಸ್. ನೌ ದಿ ವೂನ್ಸ್ ಆರ್ ವೈಟಲ್ ಪಾರ್ಟ್ ಅಂಡ್ ನಾನ್ ವೈಟಲ್ ಪಾರ್ಟ್. ಯು ಕ್ಯಾನ್ ಮೇಕ್ ಎ ಡಿವಿಜನ್ ವಿಚ್ ಆರ್ ದಿ ವೈಟಲ್ ಪಾರ್ಟ್ ವಿಚ್ ಆರ್ ದಿ ನಾನ್ ವೈಟಲ್ ಪಾರ್ಟ್. ನೌ ವಾಟ್ ಟೈಪ್ ಆಫ್ ಇಂಜುರೀಸ್ ವಿ ಜನರಲಿ ವಿ ಕ್ಯಾನ್ ನೋಟ್ ಇಟ್ ನೋಡಿ, ವಿ ಕ್ಯಾನ್ ನೋಟ್ ಎನ್ ಇಂಜುರೀಸ್ ಆನ್ ದಿ ಹ್ಯೂಮನ್ ಬೀಯಿಂಗ್. ವಾಟ್ ಟೈಪ್ ಆಫ್ ಇಂಜುರೀಸ್? ಒನ್ ಈಸ್ ಬ್ರೂಸ್ ಆರ್ ಕಂಟ್ಯೂಷನ್ ನೋಡಿ, ಬ್ರೂಸ್ ಆರ್ ಕಂಟ್ಯೂಷನ್. ಅನದರ್ ಈಸ್ ಅಬ್ರೇಷನ್ಸ್. ಥರ್ಡ್ ಈಸ್ ಲ್ಯಾಸರೇಷನ್ಸ್. ಫೋರ್ತ್ ಈಸ್ ಇನ್ಸೈಜ್ಡ್ ವೂಂಡ್. ಫಿಫ್ತ್ ಈಸ್ ಸ್ಟ್ಯಾಬ್ ನೋಡಿ, ಸ್ಟ್ಯಾಬ್ ವೂಂಡ್. ಆಮೇಲೆ ಚಾಪ್ಡ್ ವೂಂಡ್ ನೋಡಿ, ಚಾಪ್ಡ್ ವೂಂಡ್. ಆಮೇಲೆ ಪಂಕ್ಚರ್ಡ್ ವೂಂಡ್ ನೋಡಿ, ಪಂಕ್ಚರ್ಡ್ ವೂಂಡ್. ಸ್ಕ್ರಾಚ್ ಅಪರೇಷನ್ಸ್, ಕಂಟ್ಯೂಷನ್ಸ್ ಸಿ. ಆಮೇಲೆ ಬರ್ನ್ ಇಂಜುರೀಸ್, ಬರ್ನ್ಸ್, ಬರ್ನ್ ಇಂಜುರೀಸ್ ಸಿ. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಇಂಜುರೀಸ್ ಯು ಕ್ಯಾನ್ ಕಮ್ ಅಕ್ರಾಸ್ ಇನ್ ಎ ಮೆಡಿಕೋ ಲೀಗಲ್ ಕೇಸಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಇಂಜುರೀಸ್ ಯಾವ್ಯಾವ ಭಾಗದಲ್ಲಿ, ವಿಚ್ ಆರ್ ದಿ ಪ್ಲೇಸಸ್ ಯು ಕ್ಯಾನ್ ನೋಟಿಸ್ ದಿಸ್ ಇಂಜುರೀಸ್ ಆನ್ ಎ ಹ್ಯೂಮನ್ ಬೀಯಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವೆದರ್ ಇಲ್ಲಿ ಇಂಜುರೀಸ್ ಎಕ್ಸ್ಟರ್ನಲ್ ಇಂಜುರೀಸ್ ಆ್ಯಂಡ್ ಇಂಟರ್ನಲ್ ಇಂಜುರೀಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಅಸರ್ಟೈನ್ ಆನ್ ಎಕ್ಸ್ಟರ್ನಲ್ ಇಂಜುರೀಸ್ ಆ್ಯಂಡ್ ಇಂಟರ್ನಲ್ ಇಂಜುರೀಸ್, ಅದಾದಮೇಲೆ ಐ ವಿಲ್ ಕಮ್ ಡೌನ್ ಟು ಆಫ್ಟರ್ವರ್ಡ್ಸ್. ನಾವು ಈ ಇಂಜುರೀಸು ಇವತ್ತು ಬ್ರೂಸ್ ಆಗ್ಬೋದು, ಅಬ್ರೇಷನ್ ಆಗ್ಬೋದು, ಲ್ಯಾಸರೇಷನ್ ಆಗ್ಬೋದು, ಇನ್ಸೈಜ್ಡ್ ವೂಂಡ್ ಆಗ್ಬೋದು, ಸ್ಟ್ಯಾಬ್ ವೂಂಡ್ ಆಗ್ಬೋದು, ಪಂಕ್ಚರ್ಡ್ ವೂಂಡ್ ಆಗ್ಬೋದು ನೋಡಿ, ಬರ್ನ್ಸ್ ವೂಂಡ್ಸ್ ಆಗ್ಬೋದು, ಕಂಟ್ಯೂಷನ್ಸ್ ಆಗ್ಬೋದು, ಸ್ಕ್ರಾಚ್ ಅಬ್ರೇಷನ್ಸ್ ಆಗ್ಬೋದು. ಇವೆಲ್ಲವೂ ಕೂಡ ಯಾವ್ಯಾವ ವೆಪನ್ಗಳಲ್ಲಿ ಆಗ್ಬೋದು ನೋಡಿ, ನಾನು ಅದನ್ನು ಹೇಳಿದ್ದು 35 ವೆಪನ್ಗಳನ್ನು ನಾನು ಗುರುತು ಮಾಡಿದ್ದೀನಿ ನೋಡಿ, ಗುರುತು ಮಾಡಿದ್ದೀನಿ ವೆಪನ್ಸ್. ಯಾಕಂದರೆ ಆಯಾಯ ರೀಜನಲಲ್ಲಿ ಬೇಕಾದಷ್ಟು ಬೇರೆ ಬೇರೆ ಥರ ಅಂತ ವೆಪನ್ಗಳಿರ್ತವೆ. ಆಮ ವೆಪನ್ಸ್, ಡೇಂಜರಸ್ ವೆಪನ್ಸ್, ಭಾಳ ವೆಪನ್ಸ್ ಇರುತ್ತವೆ. ಒಂದು ನಮ್ಮ ಮನುಷ್ಯನಿಗೆ ಹ್ಯಾಂಡ್ ಈಸ್ ಆಲ್ಸೋ ಒನ್ ಆಫ್ ದಿ ವೆಪನ್. ಹ್ಯಾಂಡಿಂದ ಮನುಷ್ಯನ ಸಾಯಿಸ್ಬೋದು, ಹೌದು, ಹ್ಯಾಂಡಿಂದ ಮನುಷ್ಯನ ಸಾಯಿಸ್ಬೋದು. ಹ್ಯಾಂಡ್ ಈಸ್ ಆಲ್ಸೋ ಒನ್ ಆಫ್ ದಿ ಅಫೆನ್ಸ್. ದೆನ್ ನೆಕ್ಸ್ಟು ಈಸಿಯಾಗಿ ಸಿಕ್ಕುವುದು ನಮಗೆ ಕಲ್ಲು. ಕಲ್ಲು ಈಸಿಯಾಗಿ ಸಿಗುತ್ತೆ, ಅದು ವೆಪನ್ನೇ. ಕ್ಲಬ್ಬು, ಕ್ಲಬ್ ಈಸ್ ಆಲ್ಸೋ ಒನ್ ಆಫ್ ದಿ ವೆಪನ್. ಆಮೇಲೆ ಚಾಪರ್, ಮಚ್ಕತ್ತಿ, ಚಾಪರ್. ಆಮೇಲೆ ಸಿಕಲ್ ನೋಡಿ, ಚಾಪರ್ ಆ್ಯಂಡ್ ಸಿಕಲ್ ನೋಡಿ, ಚಾಪರ್ ಆ್ಯಂಡ್ ಸಿಕಲ್ ದೇ ಆರ್ ಬೋತ್ ಆರ್ ಡಿಫ್ರೆಂಟ್ ವೆಪನ್ಸ್. ಆಮೇಲೆ ಮ್ಯಾಚೆಟ್ ನೋಡಿ, ಮ್ಯಾಚೆಟ್ ನಿಮಗೆ ಮಟನ್ ಕಟ್ ಮಾಡುವಾಗ ಮ್ಯಾಚೆಟ್ ಯೂಸ್ ಮಾಡ್ತಾರೆ, ದೊಡ್ಡದದು. ಮಟನ್ ಕಟ್ ಮಾಡೋಕ್ಕೆ, ಹಂದಿ ಕಟ್ ಮಾಡೋಕ್ಕೆ, ಕುರಿ ಕಟ್ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ತಾರೆ. ಆಮೇಲೆ ಸಾ ರಂಪ, ರಂಪ ಅಂತಾರೆ ನಮ್ಮಲ್ಲಿ ರಂಪ, ಅದನ್ನು ಉಪಯೋಗಿಸ್ತಾರೆ ಏನು ಮರ ಕೊಯ್ಯೋದಕ್ಕೆ. ಸೊ ಅದರಿಂದ ಕೂಡ ಮನುಷ್ಯನ ಕೊಯ್ದಾಕ್ತಾರೆ. ಸೊ ಆಮೇಲೆ ನೈಫ್ ಅಲ್ಲಿದೆ ನೋಡಿ, ನೈಫ್, ಚಾಕು. ಚಾಕು ಅಲ್ಲಿ ಕಿಚನ್ ನೈಫ್ ಇದೆ ನೋಡಿ,
ಕಿಚನ್ ನೈಫ್, ಇನ್ನೊಂದು ನೈಫ್ ಒನ್ ಸೈಡ್ ಎಡ್ಜ್, ನೈಫ್ ಡಬಲ್ ಎಡ್ಜ್ ನೋಡಿ, ನೈಫ್ ವಿತ್ ಡಬಲ್ ಎಡ್ಜ್, ಆಮೇಲೆ ಚೂರಿ, ಚೂರಿ ಅಂತೀವಿ, ಆಮೇಲೆ ಹ್ಯಾಮರ್ ನೋಡಿ, ಹ್ಯಾಮರ್, ಆಮೇಲೆ ಗುದ್ಲಿ, ಆಮೇಲೆ ಆಕ್ಸ್, ಗೊಡ್ಲಿ, ಗೊಡ್ಲಿ ಅಂತೀರಿ ನಮ್ಮಲ್ಲಿ, ಗೊಡ್ಲಿ ಅಂತೀರಿ, ಆಕ್ಸ್ ಅಂತಾರೆ, ಆಮೇಲೆ ಕ್ರೋಬಾರ್ ನೋಡಿ, ಆಮೇಲೆ ಉಳಿ ಸಿಸಲ್, ಸಿಸಲ್ ಅಂತೀವಿ, ಆಮೇಲೆ ನೀವು ಸ್ಪ್ಯಾನರ್ ನೋಡಿ, ಸ್ಪ್ಯಾನರ್, ಆಮೇಲೆ ಈ ಆಕ್ಸಿಡೆಂಟ್ ಟೈರು, ಟೈರು, ಟೈರಿಂದ ಆಕ್ಸಿಡೆಂಟ್ ಆಗಿ, ಟೈರಿಂದ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಆಮೇಲೆ ಈ ಹನಿಬಿ ನೋಡಿ, ಹನಿಬಿ, ಹನಿಬಿ ಕಚ್ಚಿತ್ತೆ, ಹನಿಬಿಯಿಂದ ಕಚ್ಚಿ ಜನ ಸತ್ತಿದ್ದು ಬೇಕಾದಷ್ಟು ಕೇಸ್ಗಳಾಗಿದೆ, ಹನಿ ಹನಿಬಿಯಿಂದ ಸತ್ತಿ ಅದರಿಂದ ಕೇಸ್ ಆಗಿದೆ, ಆಮೇಲೆ ಸ್ನೇಕ್ ಬೈಟ್ ನೋಡಿ, ಹಾವು ಕಚ್ಚಿ, ಹಾವು ಕಚ್ಚಿ ಅನೇಕ ಜನ ಅದರಲ್ಲಿ ಪಾಯ್ಸನಸ್ ಆ್ಯಂಡ್ ನಾನ್ ಪಾಯ್ಸನಸ್, ಸ್ನೇಕ್ಸಲ್ಲಿ ಪಾಯ್ಸನಸ್ ಆ್ಯಂಡ್ ನಾನ್ ಪಾಯ್ಸನಸ್, ಈ ಥರ ಸ್ನೇಕಲ್ಲಿ ಎರಡು ಡಿವಿಜನ್ ಇದೆ, ಒಂದು ಪಾಯ್ಸನಸ್ ಆ್ಯಂಡ್ ನಾನ್ ಪಾಯ್ಸನಸ್. ಈಗ ಪಾಯ್ಸನಸ್ ಸ್ನೇಕಲ್ಲಿ ಅದು ಕಚ್ಚಿದ್ರೆ ಮನುಷ್ಯ ಸಾಯ್ತಾರೆ, ಆದರೆ ಹೆಂಗೆ ಕಂಡುಹಿಡಿಯೋದು ನಾವು ಪಾಯ್ಸನ್ನಿಂದ ಸತ್ತಿದ್ದಾನೆ ಅಂತ ಯಾವ ರೀತಿ ಕಂಡುಹಿಡಿಬೋದು? ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ದ ವೂಂಡ್, ಅನ್ಲೆಸ್ ದಿ ಇಂಜೂರ್ಡ್ ಸೇಸ್ ದಟ್ ಇಂತ ಹಾವು ಕಚ್ಚಿತು, ನಾಗರಾವ್ ಕಚ್ಚಿತು, ಮಂಡ್ಲಾ ಕಚ್ಚಿತು ಅಂತ ಅವನು ಹೇಳಿದ್ರೆ ಗೊತ್ತಾಗುತ್ತೆ. ಈ ಬಿಕಾಸ್ ಈ ಬಿಕೇಮ್ ಇನ್ ಅನ್ಕಾನ್ಶಿಯಸ್, ಹೌ ಯು ಕ್ಯಾನ್ ಡಿಟರ್ಮೈನ್ ವಿಚ್ ಸ್ನೇಕ್ ವಾಸ್ ಬೈಟ್, ವೆದರ್ ಇಸ್ ಅ ಪಾಯ್ಸನಸ್ ಸ್ನೇಕ್ ಆರ್ ನಾನ್ ಪಾಯ್ಸನಸ್ ಸ್ನೇಕ್. ಯಾಕಂದ್ರೆ ಕೆಲವು ಸ್ನೇಕ್ಸು ನೆಕ್ತವೆ, ಲಿಕ್, ಆ ಲಿಕ್ ಮಾಡಿದಾಗ ಮನುಷ್ಯ ಸತ್ತೋಗ, ಪಾಯ್ಸನ್ ಎಂಟ್ರಿ ಆಗುತ್ತೆ. ಸೊ ಅದರಿಂದ ಅಂಥದ್ದು ಇದೆ. ಆಮೇಲೆ ಮನುಷ್ಯ ಕಚ್ತಾನೆ, ಮ್ಯಾನ್ ಬೈಟ್ಸ್ ನೋಡಿ, ಮನುಷ್ಯ ಕಚ್ಚಿದ್ರೆ ಬಹಳ ವಿಷ ಇರುತ್ತೆ ಅಂತ ಹೇಳ್ತಾರೆ. ಆ ಕಚ್ಚಿದ್ರಿಂದ ಕೂಡ ಮನುಷ್ಯ ಸತ್ತಿದ್ರಂತ ಅನೇಕ ಕೇಸ್ಗಳಿದೆ. ಸೊ ಆ ಮ್ಯಾನ್ ಮಾಡಿದ. ಆಮೇಲೆ ಅನಿಮಲ್ ಬೈಟ್ಸ್, ಪ್ರಾಣಿಗಳು ಕಚ್ಚಿ ಸತ್ತಿರುವಂಥದ್ದು ಕೇಸಸ್ ಇದೆ. ಸೊ ಅನಿಮಲ್ ಬೈಟ್ಸ್ ಈಸ್ ಆಲ್ಸೋ ಬಿ ಡೈಡ್. ಆಮೇಲೆ ನೀವು ಅಡ್ಮಿನಿಸ್ಟ್ರೇಷನ್ ಆಫ್ ಪಾಯ್ಸನ್, ಸೈನೈಡ್ ನೋಡಿ, ಸೈನೈಡ್ ನೀವೇನು ಮಾಡಬೇಡಿ, ಸೈನೈಡ್ ಸ್ವಲ್ಪ ತಗೊಂಡು ಅವನಿಗೆಲ್ಲಾದರೂ ಸಣ್ಣ ಗಾಯ ಮಾಡಿ ಹಿಂಗೆ ಹಂಗೆ ಹಚ್ಚಿದ್ರೆ ಸಾಕು, ಹಿಂಗೆ ಹಚ್ಚಿದ್ರೆ ಹಿ ವಿಲ್ ಡೈ, ಹಿ ವಿಲ್ ಡೈ. ಸೈನೈಡ್ ಇದೆಯಲ್ಲ, ಇಸ್ ವೆರಿ ಡೇಂಜರಸ್ ಪಾಯ್ಸನ್. ಎಲ್ಲಾದರೂ ಸಣ್ಣದ ಉಗುರಿಂದ ಹಿಂಗೆ ಕಿಚ್ಚಿಬಿಟ್ಟು ಅಲ್ಲಿ ಹಿಂಗೆ ಹಚ್ಚಿಬಿಟ್ರೆ ಹಿ ವಿಲ್ ಡೈ, ಡೆತ್ ಈಸ್ ಡ್ಯೂ ಟು ಸೈನೈಡ್. ಹೌ ಟು ಈ ಹೆಂಗೆ ನೀವು ಕಂಡುಹಿಡಿಯೋದು ಅನ್ನೋದು ಇಂಪಾರ್ಟೆಂಟ್. ಸೊ ಅದೇ ರೀತಿ ಆಮೇಲೆ ಡೆತ್ ಈಸ್ ಡ್ಯೂ ಟು ಅಡ್ಮಿನಿಸ್ಟ್ರೇಟಿವ್ ಪಾಯ್ಸನ್, ಸೈನೈಡ್ ಈಸ್ ಡಿಫರೆಂಟ್ ದೆನ್ ಪಾಯ್ಸನ್, ದೆನ್ ಸ್ಟ್ಯಾಂಗ್ಯುಲೇಷನ್, ಹಗ್ಗದಿಂದ ನೇಣಾಕಿ ಸಾಯಿಸುವುದು ಒಂದು. ಆಮೇಲೆ ನೀವು ಮೂಗು ಬಾಯಿ ಮುಚ್ಚಿಬಿಟ್ಟು ಸಾಯಿಸುವುದು, ಡೆತ್ ಈಸ್ ಡ್ಯೂ ಟು ಸ್ಮಾದರಿಂಗ್. ಆಮೇಲೆ ಅವನು ಬಾರಲ್ ಮಲಗಿಸ್ಬಿಟ್ಟು ದಿಂಬು ಮೇಲೆ ಒತ್ತಿ ಸಾಯಿಸುವುದು ನೋಡಿ, ಒತ್ತಿ ಸಾಯಿಸುವುದು ಅಂದರೆ ಡೆತ್ ಈಸ್ ಡ್ಯೂ ಟು ಸ್ಮಾದರಿಂಗ್. ಅದೇ ರೀತಿ ನೀವು ಆಮೇಲೆ ನೀವು ಸ್ಕ್ವೀಸಿಂಗ್ ನೋಡಿ, ಗಂಡನಿಗೆ ಹೆಂಡತಿ ಮೇಲೆ ಕೋಪ ಬಂದರೆ ಫಸ್ಟ್ ಅವನು ಇಟ್ಕೊಳ್ಳೋದೇ ನೆಕ್, ಏ ಏನು ಬೈತೀಯ ಅಂತ. ಸಿ ಹಿ ವಿಲ್ ಸ್ಕ್ವೀಸ್ ಅವರ್ ನೆಕ್ ಬೈ ಹೋಲ್ಡಿಂಗ್ ಟ್ರೇಕಿಯಾ ನೋಡಿ, ಟ್ರೇಕಿಯನ್ನು ಹಿಡ್ಕೊಂಡು ಸ್ಕ್ವೀಸ್ ಮಾಡ್ತಾನೆ, ದಟ್ ಇಸ್ ಕಾಲ್ಡ್ ಡೆತ್ ಈಸ್ ಡ್ಯೂ ಟು ಸ್ಕ್ವೀಸಿಂಗ್ ಆಫ್ ಟ್ರೇಕಿಯಾ. ಇಲ್ಲಿ ಅಂಡರ್ನೀತ್ ಎಕ್ಸ್ಟರ್ನಲಿ ದೇರ್ ಈಸ್ ಎ ಫಿಂಗರ್ ಪ್ರಿಂಟ್ಸ್ ನೋಡಿ, ಇಲ್ಲಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬರ್ತಾನೆ. ಇಫ್ ದ ಫಿಂಗರ್ಸ್ ವಾಸ್ ಬೀನ್ ಇಂಪ್ರೆಸ್ಡ್ ಆನ್ ದಿ ನೆಕ್ ಆ್ಯಂಡ್ ಇಫ್ ಯು ಟೇಕ್ ದಿ ಫಿಂಗರ್ ಪ್ರಿಂಟ್, ಎಕ್ಸ್ಟ್ರಾಕ್ಟ್ ದಿ ಫಿಂಗರ್ ಪ್ರಿಂಟ್, ಇಟ್ ನಾಟ್ ರಿಕ್ವೈರ್ಡ್ ಎನಿ ಎವಿಡೆನ್ಸ್. ದಟ್ ಈಸ್ ಸಿಂಪಲ್, ವೆರಿ ಇಂಪಾರ್ಟೆಂಟ್. ಆಸ್ ಸೆಕ್ಷನ್ 8 ಆಫ್ ದಿ ಎವಿಡೆನ್ಸ್ ಆಕ್ಟ್, ಎ ಪ್ರಿಸಂಪ್ಷನ್ ನೋಡಿ, 114 ಅಂದರೆ ಪ್ರಿಸಂಪ್ಷನ್. ಯಾಕಂದರೆ ನಿಮ್ಮ ಫಿಂಗರ್ ಪ್ರಿಂಟ್ಸು ಆ ಹೆಣ್ಣಿನ ಕತ್ತಿನ ಮೇಲೆ ಹೇಗೆ ಬಂತು ಅನ್ನೋದು, ದಿಸ್ ಈಸ್ ಎ ಪ್ರಿಸಂಪ್ಷನ್ ಕ್ಯಾನ್ ಅಡ್ವರ್ಸ್ ಅಗೇನೆಸ್ಟ್ ದಿ ಅಕ್ಯೂಸ್ಡ್ ಇನ್ ಕಾಸ್ ಇನ್ ಫೇವರ್ ಆಫ್ ದಿ ಪ್ರಾಸಿಕ್ಯೂಷನ್. ಸೊ ಅದಾದಮೇಲೆ ಆಮೇಲೆ ನೋಡಿ, ಇಲ್ಲಿ ಗನ್ ಶಾಟ್ ನೋಡಿ, ಗನ್ನಲ್ಲಿ
ಒಂದು ರೈಫಲ್ ನೋಡಿ, ರೈಫಲ್ ಅಂತಾರೆ, ಅದರಲ್ಲಿ ಕಾಟ್ರೇಜ್, ಒಂದು ಬುಲೆಟ್ ನೋಡಿ, ಗನ್ನಲ್ಲಿ ಬುಲೆಟ್ ಕಾಟ್ರೇಜ್. ನೀವು ಎನ್ ಸಿ ಸಿನಲ್ಲಿ ನೀವು ಹೋದಾಗ ನಮಗೆಲ್ಲ ರೈಫಲ್ ಕೊಡ್ತಾ ಇದ್ರು, ಆ ರೈಫಲ್ ಕೊಟ್ಟಾಗ 0.303ನಲ್ಲಿ ಅದು ಬುಲೆಟ್ ಇತ್ತು ನೋಡಿ, ಆ ಬುಲೆಟ್ ಅದರಿಂದ ಯಾವ ಥರ ಗಾಯ ಆಗತ್ತೆ ನೋಡಿ. ಆಮೇಲೆ ಸಿಂಗಲ್ ಬ್ಯಾರಲ್ ಗನ್, ಡಬಲ್ ಬ್ಯಾರಲ್ ಗನ್ ನೋಡಿ, ಸಿಂಗಲ್ ಬ್ಯಾರಲ್ ಗನ್ನಲ್ಲಿ ಅದರಲ್ಲಿ ಎಗೈನ್ ಸೆಲ್ಫ್ ಮಜಲ್ ಲೋಡಿಂಗ್ ಆ್ಯಂಡ್ ಕಾರ್ಟ್ರೇಜ್ ಕೇಸ್ ನೋಡಿ. ಮಜಲ್ ಲೋಡಿಂಗ್ ಅಂದರೆ ನಾವೇ ಮದ್ದು ಹಾಕಿ ರೆಡಿ ನಮ್ಮಲ್ಲೆಲ್ಲ ಮೊದಲು ಆ ಮಜಲ್ ಲೋಡಿಂಗೇ ಇತ್ತು, ಈಗ ಮಜಲ್ ಲೋಡಿಂಗ್ ಯಾರ ಹತ್ರನೂ ಇಲ್ಲ, ಅದು ಅನಾಥರೈಸ್ಡ್ ಆಗಿ ಮಾಡ್ತಾರೆ ಮಜಲ್ ಲೋಡಿಂಗ್. ಆದರೆ ಕಾರ್ಟ್ರೇಜ್ ಕೇಸ್ ನೋಡಿ, ಕಾರ್ಟ್ರೇಜ್ ಆ ಕಾರ್ಟ್ರೇಜಲ್ಲಿ ಎಷ್ಟು ಚೆರೆ ಇರುತ್ತೆ, ದಟ್ ಈಸ್ ಕಾಲ್ಡ್ ಪೆಲೆಟ್ ನೋಡಿ. ಒಂದೊಂದು ಕಾರ್ಟ್ರೇಜಲ್ಲಿ ಅದು ಮಾರ್ಕ್ ಒನ್, ಮಾರ್ಕ್ ಟು, ಮಾರ್ಕ್ ತ್ರೀ, ಮಾರ್ಕ್ ಫೋರ್ ಇವೆಲ್ಲ. ವೈ ಐ ಆಮ್ ಟೆಲಿಂಗ್ ದಿಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎ ಗನ್ ಶಾಟ್ ಕೇಸಸ್ ನೋಡಿ. ಇಲ್ಲಿ ಪಿಸ್ತೂಲ್ ಇದೆ, ರಿವಾಲ್ವಾರ್ ಇದೆ ನೋಡಿ, ಪಿಸ್ತೂಲ್ ಇದೆ, ರಿವಾಲ್ವಾರ್ ಇದೆ. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಗನ್ ನೋಡಿ, ರೈಫಲ್, ಗನ್, ಪಿಸ್ತೂಲ್, ರಿವಾಲ್ವಾರ್, ವಾಟ್ ಈಸ್ ದ ಡಿಫರೆನ್ಸ್? ಆಮೇಲೆ ಆಮಿನೇಷನ್ಸ್ ನೋಡಿ, ಆಮಿನೇಷನ್ ಬಾಂಬ್, ಗ್ರಿನೇಡ್ಸ್ ನೋಡಿ, ಗ್ರಿನೇಡ್ಸ್. ಈ ಗ್ರಿನೇಡ್ಸ್ ಇಂದ ಹಾಕಿದ್ರೆ ಮನುಷ್ಯನ ಮೇಲೆ ಹಾಕಿದಾಗ ಯಾವ ರೀತಿ ಗಾಯ ಆಗತ್ತೆ, ರಿವಾಲ್ವಾರ್ ಇಂದ ಹೊಡೆದ್ರೆ ಆ ಬುಲೆಟ್ ಯಾವ ರೀತಿ ಗಾಯ ಆಗಿರುತ್ತೆ, ನೀವು ಪಿಸ್ತೂಲ್ ಇಂದ ಫೈರ್ ಮಾಡಿದ್ರೆ ಯಾವ ರೀತಿ ಗಾಯ ಆಗತ್ತೆ, ದೀಸ್ ಆರ್ ದಿ ಇಂಪಾರ್ಟೆಂಟ್ ಡಿಸ್ಟೆನ್ಸಸ್ ನೋಡಿ. ಡಿಸ್ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ನೀವು ಕೆರೋಸಿನ್ ಒಯ್ದ್ರೆ ಯಾವ ರೀತಿ ಬರ್ನ್ಸ್ ಆಗತ್ತೆ, ಪೆಟ್ರೋಲ್ ಹಾಕಿದ್ರೆ ಯಾವ ರೀತಿ ಬರ್ನ್ಸ್ ಆಗತ್ತೆ, ದಿಸ್ ಆಲ್ ವೆರಿ ಮೆಟೀರಿಯಲ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ದಟ್ ಆಸ್ ಎ ಬೀಯಿಂಗ್ ಎ ಅಡ್ವೊಕೇಟ್ ಯು ಶುಡ್ ನೋ ವಾಟ್ ಟೈಪ್ ಆಫ್ ಇಂಜುರೀಸ್ ವಿಲ್ ಬಿ ಕಾಸ್ಟ್, ದಿಸ್ ಆರ್ ದ ವೆರಿ ಮೆಟೀರಿಯಲ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ನೌ ದಿಸ್ ವೆಪನ್ಸ್ ವಿಚ್ ದಿ ಕಾಸಿಂಗ್ ಆಫ್ ಡೆತ್, ಇದನ್ನು ನಾವು ಹೇಳಿದ್ದೀನಿ. ನೀವು ವೂನ್ಸನ್ನು ನಿಮಗೆ ಹೇಳಿದ್ದೀನಿ, ವೂನ್ಸು ಯಾವ ರೀತಿ ವೂನ್ಸ್ ಆಗುತ್ತೆ, ಏನೇನು ಆಗುತ್ತೆ ಅಂತೇಳಿ. ನೌ ನೌ ಅನದರ್ ಇಂಪಾರ್ಟೆಂಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಅಂತ ನಾವು ನೋಡ್ತಾ ಇದ್ದೀವಿ. ದಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ, ವಿ ಆರ್ ಅರ್ಲಿಯರ್ ವಿ ಹ್ಯಾಡ್ ಅನ್ ಹೆಡ್ ಆಫೀಸ್ ಅಟ್ ಬ್ಯಾಂಗ್ಳೂರ್ ಅಲೋನ್ ಇನ್ ಎಂಟೈರ್ ಕರ್ನಾಟಕ ಸ್ಟೇಟ್, ಇಲ್ಲಿ ಒಂದೇ ಇದ್ದಿದ್ದು. ಇವತ್ತು ಆರು ವಿಂಗ್ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ, ಆರು ವಿಂಗ್ ಮಾಡಿದ್ದಾರೆ, ಪ್ರತಿಯೊಂದು ಆಯಾ ರೀಜನಲ್ ವೈಸ್ ಮಾಡಿದ್ದಾರೆ. ನಾವು ಏನು, ವಾಟ್ ಈಸ್ ದ ಡ್ಯೂಟಿ ಆಫ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ? ಅಲ್ಲಿ ದೇರ್ ಆರ್ ಡಿಫರೆಂಟ್ ವಿಂಗ್ಸ್ ನೋಡಿ, ಅಲ್ಲಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಇದ್ದಾರೆ, ಅದು ಒಂದು ವಿಂಗು, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಇದ್ದಾರೆ ಅದೊಂದು ವಿಂಗು, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಇದ್ದಾರೆ ಅದೊಂದು ವಿಂಗು, ಆಮಿನೇಷನ್ಸ್ ನೋಡಿ ಈ ಮದ್ದು ಮದ್ದಲ್ಲಿ ಯಾವ್ಯಾವ ವಿಂಗು, ಅದನ್ನ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಮೇಲೆ ಸೀಜ್ ಮಾಡಿ ಕಳಿಸಿದಾಗ ಅದರಲ್ಲಿರುವಂತ ಬ್ಲಡ್ ಸ್ಟ್ರೈನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೋಡಿ. ನೀವು ಬ್ಲಡ್ ಗ್ರೂಪ್ ಎ ಬಿ ಓ, ಎ ಬಿ ಓ, ಸಿ ಇಲ್ಲ, ಎ ಬಿ ಓ, ಆಂಟಿಜೆನ್ ನೋಡಿ, ಆಂಟಿಜೆನ್ ಎ ಆಂಟಿಜೆನ್, ಬಿ ಆಂಟಿಜೆನ್, ಓ ಆಂಟಿಜೆನ್ ನೋಡಿ, ಇವು ಬ್ಲಡ್ ಗ್ರೂಪ್ಸ್ ಇರುತ್ತೆ. ಸೊ ಆ ಗ್ರೂಪಿಂಗ್ ಅದು ಬಹಳ ಇಂಪಾರ್ಟೆಂಟು. ಆ ಗ್ರೂಪಿಂಗಲ್ಲಿ ದಟ್ ಈಸ್ ಕಾಲ್ಡ್ ಸಿರಾಲಜಿ ರಿಪೋರ್ಟ್. ಫೋರಿನ್ ಸೈನ್ಸ್ ಲ್ಯಾಬಲ್ಲಿ ಫಸ್ಟು ವೆಪನ್ ಮೇಲೆ ಸ್ಟ್ರೈನ್ಸ್ ಇರುತ್ತೆ, ಅದು ಹ್ಯೂಮನ್ ಬ್ಲಡ್ ಸ್ಟ್ರೈನ್ಸಾ ಯಾತ್ರದ ಬ್ಲಡ್ ಸ್ಟ್ರೈನ್ಸು ಅಂತೇಳಿ ಅವ್ರು ಕಂಡುಹಿಡಿತಾರೆ. ಆ ಸ್ಟ್ರೈನ್ಸನ್ನು ಸಿರಾಲಜಿ ರಿಪೋರ್ಟ್ಗೆ ಗ್ರೂಪಿಂಗ್ ಕಳಿಸ್ತಾರೆ, ಯಾಕಂದರೆ ಹ್ಯೂಮನ್ ಬೀಯಿಂಗಲ್ಲಿ ನಾವು ಮನುಷ್ಯನಿಗೆ ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಗ್ರೂಪ್, ಓ ಗ್ರೂಪ್ ನೋಡಿ, ಇಷ್ಟೇ ಗ್ರೂಪಿಂಗ್ ಇರೋದು ನೋಡಿ. ಆ್ಯಸ್ ಎ ಬೀಯಿಂಗ್ ಎ ಅಡ್ವೊಕೇಟ್ ಯು ಮಸ್ಟ್ ನೋ ಆಲ್ ದೀಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಎ ಕ್ರಿಮಿನಲ್ ಟ್ರಯಲ್ ಕೇಸಸ್ ವಿಚ್ ಅಡ್ವೊಕೇಟ್ ಈಸ್ ಗೋಯಿಂಗ್ ಟು ಬಿ ಕಂಡಕ್ಟ್. ಬರೀ ಸುಮ್ಮನೆ ಪೊಲೀಸ್ ಆಫೀಸರ್ ಬಂದರು
ಏನೋ ಒಂದು ನೀನು ಸುಳ್ಳು ಕೇಸ್ ಹಾಕಿದ್ದೀಯ ಅಂತ ಹೇಳೋದು, ಕಾನ್ಸ್ಟೇಬಲ್ ಬಂದರು ಅಂತ ಸುಳ್ಳು ಕೇಸ್ ಹಾಕಿದ್ದೀನಿ ಅಂತ ಅಲ್ಲ, ದಟ್ ಇಸ್ ನಾಟ್ ದಿ ವೇ. ಬಿಕಾಸ್ ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಏನೇನು ಹೇಳಬೇಕು ಏನೇನು ಕೇಳಬೇಕು ಅನ್ನೋದು ಅದರಲ್ಲಿ ಬರುತ್ತೆ. ಸೊ ಅದರಿಂದ ಇಲ್ಲಿ ಈ ಮೆಡಿಕೋ ಲೀಗಲ್ ಕೇಸಸ್ ಅಲ್ಲಿ ಇದು ಈ ಮಿನಿಮಮ್ ನೀವು ನೀವು ಪಿ ಡಬ್ಲ್ಯೂ ಕೆ ಇ ಬಿಗೆ ಹೋಗ್ತೀರಿ, ಎಲೆಕ್ಟ್ರಿಕಲ್ ಇಂಜಿನಿಯರ್. ವಾಟ್ ಈಸ್ ದಿ ಇಂಪಾರ್ಟೆಂಟ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಹೂ ಸಬ್ಮಿಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಅ ಪವರ್ ಅಟ್ ಎ ರಿಲೆವೆಂಟ್ ಪಾಯಿಂಟ್ ಆಫ್ ಟೈಮ್. ನೋಡಿ ಇದು ಇಂಪಾರ್ಟೆಂಟ್, ಯಾಕಂದ್ರೆ ಅಲ್ಲಿ ಗ್ರಿಡ್ ಅಂತ ಇರುತ್ತೆ. ಒಂದು ಈಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಹೆಡ್ ಆಫೀಸ್ ಇರುತ್ತೆ, ಆಮೇಲೆ ತಾಲೂಕು ಲೆವೆಲಲ್ಲಿ ಒಂದು ಬ್ರಾಂಚ್ ಆಫೀಸ್ ಇರುತ್ತೆ. ಡಿಸ್ಟ್ರಿಕ್ಟಿಂದ ತಾಲೂಕು ಬರುತ್ತೆ, ತಾಲೂಕಿಂದ ಪವರು ಡಿಸ್ಟ್ರಿಬ್ಯೂಷನ್ನು ಒಂದೊಂದು ಹಳ್ಳಿಗೂ ಹೋಗುತ್ತೆ. ಈ ಡಿಸ್ಟ್ರಿಬ್ಯೂಷನಲ್ಲಿ ಆ ಗ್ರಿಡ್ ಅಲ್ಲಿ ಬುಕ್ ಅನ್ನು ಮೇಂಟೈನ್ ಮಾಡ್ತಾರೆ. ಸಿ ದೇ ಹ್ಯಾವ್ ಗಾಟ್ ಎಲೆಕ್ಟ್ರಿಕಲ್ ಕರ್ನಾಟಕ ಎಲೆಕ್ಟ್ರಿಕಲ್ ಮ್ಯಾನ್ಯುಯಲ್ ಅಲ್ಲಿ ನೋಡಿ. ಅದೇ ರೀತಿ ಒಬ್ಬ ಇಂಜಿನಿಯರು ಸ್ಥಳಕ್ಕೆ ಹೋಗಿ ಹಿ ವಿಲ್ ಪ್ರಿಪೇರ್ಡ್ ಎ ಸ್ಕೆಚ್. ನೀ ದಿ ಸ್ಕೆಚ್ ಅಂಡ್ ಸ್ಪಾಟ್ ಮಾಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅನೇಕ ಜನ ಸ್ಕೆಚ್ಚು ನೀವು ಹೋಗೇ ಇಲ್ಲ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಸ್ಕೆಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಟ್ರಯಲ್ ಡಿಫೆನ್ಸ್ ಅಡ್ವೊಕೇಟ್ ಅಂಡ್ ಪ್ರಾಸಿಕ್ಯೂಷನ್ ಸಿಮಿಲರ್ಲಿ. ದಿ ಪ್ರಾಸಿಕ್ಯೂಷನ್ ಕೇಸ್ ಈಸ್ ಸ್ಪಾಟ್ ಮಾಸ್ಟರ್, ದ ಸ್ಕೆಚ್ ಈಸ್ ಪ್ರಿಪೇರ್ಡ್ ಬೈ ಇಂಜಿನಿಯರ್. ಸಿ ಎ ಸ್ಕೆಚ್ ಈಸ್ ನಾಟ್ ಎ ಅಡ್ಮಿಸಬಲ್ ಅಂಡರ್ ಎವಿಡೆನ್ಸ್ ಆಕ್ಟ್ ಸಬ್ಜೆಕ್ಟ್ ಟು ಇಟ್ ಶಾಲ್ ಬಿ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ಅನ್ ಐ ವಿಟ್ನೆಸ್. ಯಾರು ಕಣ್ಣಾರು ಕಂಡ ಸಾಕ್ಷಿ ಇದ್ದಾರೋ ಅವರು ಆ ಸ್ಥಳಕ್ಕೆ ಹೋಗಿ ಆ ಸ್ಥಳವನ್ನು ತೋರಿಸಿ ಅದರದ ಆಧಾರದ ಮೇಲೆ ಸ್ಕೆಚ್ಚನ್ನು ಪ್ರಿಪೇರ್ ಮಾಡಿದ್ರೆ ಅದು ಆ ಸ್ಕೆಚ್ಚು ಅಡ್ಮಿಸಬಲ್ಲು. ಬರೀ ಪೊಲೀಸ್ನವ್ರು ತೋರಿಸಿದ್ರೆ ಅದರ ಮೇಲೆ ಸ್ಕೆಚ್ಚನ್ನು ಪ್ರಿಪೇರ್ ಮಾಡಿದ್ರೆ ಇಟ್ ಈಸ್ ಇನ್ಅಡ್ಮಿಸಬಲ್ ಹಿಟ್ ಬೈ 162 CRPC. ನೋಡು ದಿಸ್ ಈಸ್ ಇಂಪಾರ್ಟೆಂಟ್. ನಾನು ಯಾಕಂದ್ರೆ ಡಿಸಿಷನ್ಸ್ ಎಲ್ಲ ಇದೆ ನಾನು ಹೇಳ್ತಾ ಇಲ್ಲ, ಆಮೇಲೆ ಹೇಳ್ತೀನಿ. ಅದರಿಂದ ಸಿ ದಿಸ್ ಆರ್ ದಿ ಎ ಸ್ಕೆಚ್ ಈಸ್ ಪ್ರಿಪೇರ್ಡ್ ಬೈ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆರ್ ಜೂನಿಯರ್ ಇಂಜಿನಿಯರ್ ಬೇಸ್ಡ್ ಆನ್ ದಿ ಶೋನ್ ಬೈ ದಿ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಅದರ್ ದ್ಯಾನ್ ದಿ ಐ ವಿಟ್ನೆಸ್ ಇಟ್ ಈಸ್ ಹಿಟ್ ಬೈ 162. ಒನ್ ಈಸ್ ದೆನ್ ಎ ಸ್ಕೆಚ್ ಈಸ್ ಪ್ರಿಪೇರ್ಡ್ ಬೈ ದಿ ಪೊಲೀಸ್ ಆಫೀಸರ್ shown by some other person, rough sketch, it is also inadmissible. So these are very important aspect, you should know it. So adarinda idanna tavu gamanadalli ittukondo ee ondu aadharada mele naavu criminal proceedings anna tayari maadbekagutte. Now I will go weapon one after the another. Now naan helide nimge iga I will go a different aspect. ನಾವು ಊನ್ಸ್ ಹೇಳಿದ್ದೀನಿ, ವೆಪನ್ ಹೇಳಿದ್ದೀನಿ, ರೆಕಾರ್ಡ್ ಹೇಳಿದ್ದೀನಿ, ಯಾವ ಇರೋದು ಎಮ್ ಎಲ್ ಸಿ ರೆಕಾರ್ಡ್ ಇರುತ್ತೆ ಅಂತೇಳಿ ನೀವು ವಕೀಲರು ತಾವು ನೋಡಿದ್ದೀರಿ. ಊಂಡ್ ಸರ್ಟಿಫಿಕೇಟನ್ನು ತಮಗೆ ಚಾರ್ಜ್ ಶೀಟ್ ಮೊಕ್ಕದ ಮೇಲೆ 324 ಇರ್ಬೋದು, 325 ಇರ್ಬೋದು, 326 ಇರ್ಬೋದು, 302 ಇರ್ಬೋದು, 397 ಇರ್ಬೋದು, ಪಿ ಎಂ ಇರ್ಬೋದು, ಇವೆಲ್ಲವೂ ಕೂಡ ಅಥವಾ ಬರ್ನ್ಸ್ ಕೇಸಲ್ಲಿ ಬರ್ನ್ ಇಂಜುರೀಸ್ ಇರುತ್ತೆ ನೋಡಿ. ಆಮೇಲೆ ಆಕ್ಸಿಡೆಂಟ್ ಕೇಸಲ್ಲಿ ಆಕ್ಸಿಡೆಂಟ್ ಇಂಜುರೀಸ್ ಇರುತ್ತೆ ನೋಡಿ. ಊಂಡ್ ಸರ್ಟಿಫಿಕೇಟ್ ನೋಡಿ, ಮೆಡಿಕಲ್ ಲೀಗಲ್ ಕೇಸ್ ಬಂದಾಗ ನೀವು ಊಂಡ್ ಸರ್ಟಿಫಿಕೇಟನ್ನು ದಯವಿಟ್ಟು ನೋಡಿ. ಫಸ್ಟ್ ಏನಿರುತ್ತೆ, ಊಂಡ್ ಸರ್ಟಿಫಿಕೇಟ್ ಕಂಟೈನ್ಸ್ ದಿ ನೇಮ್ ಆಫ್ ಇಂಜೂರ್ಡ್, ಸನ್ ಆಫ್ ಸೋ ಅಂಡ್ ಸೋ, ದೆನ್ ಏಜ್ ಸೋ ಅಂಡ್ ಸೋ, ರೆಸೈಡಿಂಗ್ ಸೋ ಅಂಡ್ ಸೋ, ಆಮೇಲೆ ಬ್ರಾಟ್ ಬೈ ನೋಡಿ. ಬ್ರಾಟ್ ಬೈ ಅಂತ ಅಲ್ಲಿ ಸೆಲ್ಫ್ ಅಂತ ಬರೀಬೇಕು. ಅವನು ಈ ವಾಸ್ ಅಕಂಪನಿಡ್ ವಿತ್ ಸಂಬಡಿ, ಅವನ ಹೆಸರು ಇರುತ್ತೆ ಅಲ್ಲಿ. ಸೊ ಅದನ್ನು ಬರೀಬೇಕು. ಸೊ ಆಮೇಲೆ ಎಕ್ಸ್ಟರ್ನಲ್ ಇಂಜುರೀಸ್, ವಾಟ್ ಟೈಮ್ ಈ ಸ್ಟಾರ್ಟೆಡ್ ಎಕ್ಸಾಮಿನ್ ದ ಇಂಜುರ್ಡ್ ನೋಡಿ, ಡೇಟ್ ಟೈಮ್ ಬರುತ್ತೆ. ಆಮೇಲೆ ಎಕ್ಸ್ಟರ್ನಲ್ ಇಂಜುರೀಸ್, ಎಕ್ಸ್ಟರ್ನಲ್ ಇಂಜುರೀಸ್ ಅಲ್ಲಿ ನೋಡಿ ನೀವು ಬ್ರೂಯಿಸ್, ಕಂಟ್ಯೂಷನ್, ಅಬ್ರೇಷನ್ ನೋಡಿ, ಇನ್ಸೈಸ್ ವೂಂಡ್, ಲ್ಯಾಸರೇಟೆಡ್ ವೂಂಡ್ ನೋಡಿ, ಸ್ಟಾಬ್ ವೂಂಡ್, ಪಂಕ್ಚರ್ಡ್ ವೂಂಡ್,
ಈ ರೀತಿ ವೇರಿಯಸ್ ವೂಂಡ್ಸ್ ಅನ್ನ ಇರುತ್ತೆ. ನಾವು ನಾನು ಹೇಳಿದ್ದೀನಿ ವೆಪನ್ ಕೈ, ಕೈ ಇಸ್ ಆಲ್ಸೋ ಹ್ಯಾಂಡ್ ಇಸ್ ಆಲ್ಸೋ ಎ ವೆಪನ್. ನೋಡಿ ಹ್ಯಾಂಡ್ ಇಸ್ ಆಲ್ಸೋ ವೆಪನ್. ಸಪೋಸ್ ಯು ಸಡನ್ಲಿ ಸ್ಟಾರ್ಟೆಡ್ ಕ್ವಾರ್ಲಿಂಗ್ ವಿತ್ ಯುವರ್ ವೈಫ್, ಯು ಡೋಂಟ್ ಹ್ಯಾವ್ ಎನಿ ವೆಪನ್ ಇನ್ ಯುವರ್ ಹ್ಯಾಂಡ್, ನಿಮ್ಮ ಕೈಯಲ್ಲಿ ಏನು ವೆಪನ್ ಇಲ್ಲ, ಹೆಂಡತಿ ಗಂಡ ಜಗಳ ಆಗತ್ತೆ, ಆಗ ತಕ್ಷಣ ನೀವೇನು ಮಾಡ್ತೀರಿ, ಜೋರಾಗಿ ಕಪಾಳಕ್ಕೆ ಹಾಕ್ತೀರಿ ಹೆಂಡತಿಗೆ. ಒಂದು ಆಗ ಈ ಜೋರಾಗಿ ಅಪ್ಪ ಕಪಾಳಕ್ಕೆ ಹೊಡೆದಾಗ ಬೆರಳಿಂದ, ಸಿ ದಿಸ್ ಇಸ್ ವೆಪನ್, ಕಪಾಳಕ್ಕೆ ಹೊಡೆದಾಗ, ಇಫ್ ಯು ಅಸಾಲ್ಟ್ ಆನ್ ಇಸ್ ಚೀಕ್, ನೋಡಿ ಅಸಾಲ್ಟ್ ಆನ್ ಇಸ್ ಚೀಕ್. ನೌ ಇಫ್ ದ ಮ್ಯಾನ್ ವಾಸ್ ಕಲರ್ ವೈಟ್, ಇಫ್ ಇಸ್ ವೈಟ್ ಕಲರ್ಡ್ ಪರ್ಸನ್, ಸ್ಕಿನ್ ಇಸ್ ವೈಟ್, ದೆನ್ ಇಮಿಡಿಯೇಟ್ಲಿ ವಿಲ್ ಫೈಂಡ್ ಔಟ್ ಎ ರೆಡ್ ಮಾರ್ಕ್ ಆನ್ ಇಸ್ ಚೀಕ್. ನೋಡಿ ರೆಡ್ ಮಾರ್ಕ್ಸ್ ಆನ್ ಇಸ್ ಚೀಕ್, ಇಟ್ ವಿಲ್ ರಿಮೈನ್ ನಾಟ್ ಲೆಸ್ ದನ್ 4 to 5 hours. See, that is called a bruise or contusion. Nodi, contusion. Underneath the skin, nodi, underneath the skin, aa charmada kelagade aa kempagi nodi, aa kempagi alli clot agirutte blood kemp, ha, yakandre blood contains the oxygen, blood contains the oxygen and liquid, it is a liquid. ನೋಡಿ ಅದನ್ನ ಅಲ್ಲಿರುತ್ತೆ, ದಟ್ ಈಸ್ ಕಾಲ್ಡ್ ಬ್ರೂಯಿಸ್ ಆರ್ ಓ ಆರ್ ಕಂಟ್ಯೂಷನ್. ಇಟ್ ಕ್ಯಾನ್ ಬಿ ಕಾಸ್ಡ್ ವಿತ್ ಎ ಹ್ಯಾಂಡ್. ನೌ ಸಪೋಸ್ ಯು ಆರ್ ಗೋಯಿಂಗ್ ಟು ಹೋಲ್ಡ್ ಹರ್ ನೆಕ್, ನೋಡಿ ಇಫ್ ಯು ಗೋಯಿಂಗ್ ಟು ಹೋಲ್ಡ್ ಹರ್ ನೆಕ್ ಆರ್ ಹಿಸ್ ನೆಕ್, ನೋಡಿ ಯಾರ್ಯಾವ ಗಂಡಸನಿಗೆ ಹೆಂಡತಿಗೆ ಅಂತಲ್ಲ, ನಿಮ್ಮ ಸ್ನೇಹಿತನಿಗೆ ಜಗಳ ಆದಾಗ ನೀನು ಕತ್ತಿಸ್ಕೊಳ್ತೀರಿ, ಆ ಕತ್ತಿಸ್ಕಿದಾಗ ಯು ವಿಲ್ ನೋಟಿಸ್ two aspects. One is your fingerprints and your nail marks causing abrasions. Ready? These abrasions will called a crescenting abrasions. Ready? Abrasion, crescenting abrasion. Why I will say crescenting abrasion? The nails, a conical shape of nails. These nails are conical. ನೋಡಿ ರೌಂಡ್ ಇರುತ್ತೆ, ಇಟ್ ಇಸ್ ಗಾಟ್ ಎ ರೌಂಡ್. ಸೊ ಯು ವಿಲ್ ಹ್ಯಾವ್ ಎ ಸಿಮಿಲರ್ ಇಂಪ್ರೆಷನ್, ಅನ್ ಇಂಪ್ರೆಷನ್ ಆನ್ ದ ನೆಕ್ ವಿತ್ ಎ ಕ್ರೋನಿಕಲ್ ಟೈಪ್ ಆಫ್ ಇಂಜುರಿ, ಇಟ್ ಈಸ್ ಕಾಲ್ಡ್ ಎ ಕ್ರಿಸೆಂಟಿಂಗ್ ಅಬ್ರೇಷನ್. ನೋ ಫರ್ದರ್ ಬಿಕಾಸ್ ಆಫ್ ಯುವರ್ ಇಂಪ್ರೆಷನ್ ಯುವರ್ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ತಮ್ ನೋಡಿ ದಿಸ್ ಸೈಡ್ ತಮ್ this side four finger, the finger mark prints will be noticed on the surface of the skin, skin mele aa mark irutte. So this is a sole corroboration, it is sufficient. If the victim given evidence to so and so, need not require any other eyewitness, it is sufficient to show that because of your holding, try to squeeze neck, there is a crescenting abrasion. Underneath the abrasion, there is a finger marks. Fingerprints are there. On one side, there is thumb impression. The other side, four fingers. And one of the finger nail marks are there. To corroborate this, after the arresting of an assailant, if you go to the doctor, if the doctor is going to examine the assailant, the doctor should first examine his fingers. He can take the history from the investigating officer and take the examined nail marks. Underneath the nail kelagade ರಕ್ತ ಇರುತ್ತೆ, ನೋಡಿ ನೈಲ್ ಕೆಳಗಡೆ ರಕ್ತ ಇರುತ್ತೆ. ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ಬೈ ಯೂಸಿಂಗ್ ಎ ಪಿನ್, ರಿಮೂವ್ ದಟ್ ಸ್ಟ್ರೈನ್ಸ್ ಅಂಡರ್ನೀತ್ ದಿ ಬ್ಲ ನೈಲ್ ಮಾ ನೈಲ್ ಬೆಡ್ ಆಂಡ್ ದ ಸ್ಕಿನ್ ಆಫ್ ದಿ ವಿಕ್ಟೀಮ್. ನೋಡಿ ಆ ಯಾರು ವಿಕ್ಟೀಮ್ ಇರ್ತಾರೋ
ಅವರ ಸ್ಕಿನ್ನು ನಿಮ್ಮ ನೈಲ್ ಕೆಳಗಡೆ ಎಂಬೆಡೆಡ್ ಆಗಿರುತ್ತೆ. ದೇರ್ ವಿಲ್ ಬಿ ಎನ್ ಎಂಬೆಡೆಡ್ ಅಂಡರ್ನೈತ್ ದಿ ಯುವರ್ ನೈಲ್ ಬ್ಯಾಡ್. ರಿಮೂವ್ ದಟ್ ಬ್ಲಡ್ ಸ್ಟೈನ್ಸ್, ರಿಮೂವ್ ದಟ್ ಸ್ಕಿನ್, ಸೆಂಡ್ ಟು ದ ಡಿ ಎನ್ ಎ, ಟೇಕ್ ದಿ ಬ್ಲಡ್ ಆಫ್ ದ ವಿಕ್ಟೀಮ್, ಟೇಕ್ ದಿ ಬ್ಲಡ್ ಆಫ್ ಅಸಲೆಂಟ್, ಸೆಂಡ್ ಟು ದಿ ಸಿರಾಲಜಿ FSL, ಮೇಕ್ ಇಟ್ ಎ ಗ್ರೂಪಿಂಗ್ ನೋಡಿ. ಯಾಕಂದರೆ ಅಸೈಲೆಂಟ್ ದ ಬ್ಲಡ್ ಗ್ರೂಪ್ ಏನಿದೆ, ವಿಕ್ಟಿಮ್ ದ ಬ್ಲಡ್ ಗ್ರೂಪ್ ಏನಿದೆ, ಇಫ್ ಯು ಮೇಕ್ ಎ ಕಂಪ್ಯಾರಿಸನ್, ಯುವರ್ ಬ್ಲಡ್ ಸ್ಟ್ರೈನ್ಸ್ ವಾಸ್ ಫೌಂಡ್ ಆನ್ ದಿ ವಿಕ್ಟಿಮ್, ಸೊ ಯು ವಿಲ್ ಬಿ ಹೆಲ್ಡ್ ಫಾರ್ ಗಿಲ್ಟಿ ಫಾರ್ ದ ಅಫೆನ್ಸಸ್ ಆಫ್ ಅಟೆಂಪ್ಟ್ ಟು ಮರ್ಡರ್ 307 ಆರ್ ಅಟೆಂಪ್ಟ್ ಟು ಮೇಡ್ ಆನ್ causing an injury unable to cause death 326 or 325 or 320 worst comes 324 not 323 because there is an injury on the person. This is how the abrasions we can make out. Even the abrasion will cause death, squeezing. You are forcibly squeezing the neck of a human being. You know the trachea, ನೋಡಿ trachea rings ಇರುತ್ತೆ ನೋಡಿ, ಹಿಂಗೆ ಮಾಡ್ಕೊಳ್ಳಿ rings ಇರುತ್ತೆ. If you forcibly apply, the rings are going to get fracture. ನೋಡಿ rings are going to get fracture. Now fracture, how long the fracture? Because you are blocking the air. ನೋಡಿ you are blocking the air. To breathe her or he. Now, because of blockage of air, the victim become unconsciousness. Then he is unable to recoup. Nodi. He is unable. Adhyakshare, nimma dhwani mute agide. Adhyakshare, nimma dhwani mute agide. Dayavittu participants alli vinanti. Yarella dhwaniyanna unmute madkontri. Naavu remove maadta idivi. Tamm gamanakke irli. Yarella remove ma. ಅನ್ಮ್ಯೂಟ್ ಮಾಡ್ಕೊಂತೀರಿ, ಡೆಫಿನೆಟ್ಲಿ ರಿಮೂವ್ ಮಾಡ್ತಾ ಇದ್ದೀವಿ, ಗಮನಕ್ಕಿರಲಿ. ಅಧ್ಯಕ್ಷರೇ ಕಂಟಿನ್ಯೂ ಪ್ಲೀಸ್. ಹಾ, ಯಾಕಂದ್ರೆ ಆ ಏರ್ ಬ್ಲಾಕ್ ಆಗಿದ್ರೆ ಇಮಿಡಿಯೇಟ್ಲಿ ಗಾಯಾಳು ಅನ್ಕಾನ್ಷಿಯಸ್ ಆಗಿ ಅಲ್ಲಿ ಬಿದ್ದೋಗ್ತಾರೆ. ನೋಡಿ, ಕೈ ಇರ್ಬೋದು ಸರ್, ನಾನು ಕೈಯಲ್ಲಿ ಹೊಡೆದೆ ನನಗೇನು ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು, ಬಟ್ ಕೈ ಹ್ಯಾಂಡ್ ಈಸ್ ಯು ಯೂಸ್ಡ್ ಎಸ್ ಎ ವೆಪನ್, ಇಟ್ ಕಾಸಸ್ ದ ಡೆತ್ ಆಫ್ ಎ ಪರ್ಸನ್. ನೋಡಿ, ಅದೇ ರೀತಿ ಯು ಹೋಲ್ಡ್ ಟೈಟ್ ಫಿಸ್ಟ್, ಫಿಸ್ಟ್ ಅಲ್ಲಿ ಯು ಫೋರ್ಸಿಬಲಿ ಅಸಾಲ್ಟ್ ಆನ್ ದಿ ವೈಟಲ್ ಪಾರ್ಟ್ ಆನ್ ದಿ ಇಯರ್. ನೋಡಿ, ಇಯರ್ ಆನ್ ದ ಬ್ಯಾಕ್ ಆಫ್ ದ ಹೆಡ್ ಆಕ್ಸಿಪೇಟಲ್ ಬ್ರೈನು. ನೋಡಿ, ಬ್ರೈನು ನಿಮ್ಮ ಮೆದುಳು ಈ ಹಿಂಭಾಗ ಇದೆ. ನಾವು ಎನ್ರೋಲ್ಮೆಂಟ್ ಕಮಿಟಿಯಲ್ಲಿ ಇದ್ದಾಗ ನಮ್ಮ ವಕೀಲರು ಅನೇಕ ಜನಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಸರ್ ಎಲ್ಲಿ ಸರ್ ಹಾರ್ಟ್ ಇದೆ ಅಂತ. ಅವರು ಕೆಳಗಡೆ ಹೊಟ್ಟೆ ತೋರಿಸಿದ್ರು, ಇಲ್ಲಿದೆ ಸರ್ ಹೊಟ್ಟೆ, ಹೊಟ್ಟೆ ಹೊಟ್ಟೆ ಒಳಗಡೆ ಹಾರ್ಟ್ ಇದೆ ಅಂತ ಹೇಳ್ತಾ ಇದ್ರು ವಕೀಲರು. ಅದರಿಂದ ಸಿ ಬ್ರೈನ್, ವೇರ್ ಇಸ್ ದ ಬ್ರೈನ್? ಬ್ರೈನ್ ಈಸ್ ಆಕ್ಸಿಪೇಟಲ್ ಏರಿಯಾ ಬಿಹೈಂಡ್ ದಿ ಹೆಡ್. ಇಲ್ಲಿ ಈ ಇಲ್ಲಿ ಜೋರಾಗಿ, ಯಾಕಂದ್ರೆ ದಿ ಸ್ಕಲ್ ನೋಡಿ, ಸ್ಕಲ್ ನೋಡಿ, ತಲೆ ಬುರುಡೆ. ನಮ್ಮ ಬುರುಡೆ 9 ಪಾರ್ಟ್ ಇದೆ. ನಮ್ಮ ಬುರುಡೆ 19 ಪೀಸ್ಗಳಿಂದ ಸ್ಟಿಚ್ ಮಾಡಿದ್ದಾರೆ. ಈ ಒಂದು ಪಾರ್ಟ್ ಜೋರಾಗಿ ಹೊಡೆದ್ರೆ ಅದು ಒಳಗಡೆ ಹೋಗ್ಬಿಡುತ್ತೆ ಕೈಯಿಂದ ಆ ಮುಷ್ಟಿ. ಯಾಕಂದ್ರೆ ನಮ್ಮ ಬೋನ್ಸ್ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದರಿಂದ ಆ ಕೈಗೆ ನಾವು ಜೋರಾಗಿ ಹೊಡೆದಾಗ ಕೈಯಿಂದ ತಲೆಗೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಏನಾಗುತ್ತೆ? ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇಲ್ ಹ್ಯಾವ್ ಎ ಕಂಟ್ಯೂಷನ್. ನೋಡಿ, ಔಟ್ಸೈಡ್ಗೆ ಕಂಟ್ಯೂಷನ್, ಯಾಕಂದ್ರೆ ಏರ್ಸ್ ಇದೆ. ಆ ಏರ್ಗಳು ಇದ್ದಿದ್ರಿಂದ ಏರ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ಸ್ಕಲ್. ನೌ ಇಫ್ ಯು ಫೋರ್ಸಿಬಲಿ ಅಸಾಲ್ಟ್ ಆನ್ ದ ಹೆಡ್ ವಿತ್ ಅ ಬ್ಲಂಟ್ ಆಬ್ಜೆಕ್ಟ್, ನೋಡಿ, ಐ ಯೂಸ್ ಎ ಬ್ಲಂಟ್ ಹ್ಯಾಂಡ್, ಈಸ್ ಎ ಬ್ಲಂಟ್ ಆಬ್ಜೆಕ್ಟ್. ನೌ ಮುಷ್ಟಿ, ಯು ಆರ್ ಗೋಯಿಂಗ್ ಟು ಟೈಟನ್ ದ ಫಿಸ್ಟ್, ಇಟ್ ಬಿಕಮ್ ಎ ಬ್ಲಂಟ್ ಆಬ್ಜೆಕ್ಟ್. ಇಫ್ ಯು ಫೋರ್ಸಿಬಲಿ ಅಸಾಲ್ಟ್ ಆನ್ ದಿ ಎನಿ ಪಾರ್ಟ್, ವೈಟಲ್ ಪಾರ್ಟ್ ಆಫ್ ದಿ ಬಾಡಿ, ಪರ್ಟಿಕ್ಯುಲರ್ಲಿ
ಚೆಸ್ಟ್ ಆರ್ ಟೆಸ್ಟಿಕಲ್ಸ್ ನೋಡಿ, ಚೆಸ್ಟ್ ಆರ್ ಟೆಸ್ಟಿಕಲ್ಸ್ ಆರ್ ಇಯರ್ ಆರ್ ಆನ್ ದಿ ಹೆಡ್ ಆರ್ ಆನ್ ದಿ ಹೆಡ್ ಇಟ್ ಮೇ ಕಾಸಸ್ ಆನ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಈಸ್ ಕಂಟ್ಯೂಷನ್ ಅಂಡರ್ನೀತ್ ದಿ ಕಂಟ್ಯೂಷನ್ ದೇರ್ ವಿಲ್ ಬಿ ಎ ಕ್ಲಾಟ್ ನೋಡಿ ಎ ಬ್ಲಡ್ ವಿಲ್ ಗೆಟ್ ಕ್ಲಾಟೆಡ್ ಕ್ಲಾಟೆಡ್ ಆ ಕ್ಲಾಟ್ ಆದ ತಕ್ಷಣನೇ ಈ ಸರ್ಕ್ಯುಲೇಷನ್ ಈಸ್ ಗೋಯಿಂಗ್ ಟು ಬಿ ಸ್ಟಾಪ್ ದೆನ್ ಇಮಿಡಿಯೇಟ್ಲಿ ಯು ವಿಲ್ ಅಡ್ಮಿಟ್ ಟು ದ ಹಾಸ್ಪಿಟಲ್ ಆಫ್ಟರ್ ಅಡ್ಮಿಟಿಂಗ್ ಟು ದ ಹಾಸ್ಪಿಟಲ್ ದಿ ಪ್ರೈಮರಿ ಡ್ಯೂಟಿ ಆಫ್ ಎ ಡಾಕ್ಟರ್ ಫಸ್ಟ್ ಟೇಕ್ ಎನ್ ಎಕ್ಸ್ರೇ ಆಫ್ ದಿ ಸ್ಕಲ್ ಟೇಕ್ ಎನ್ ಎಕ್ಸ್ರೇ ಆಫ್ ದಿ ಏರಿಯಾ ವೇರ್ ಹಿ ವಾಸ್ ಬೀನ್ ಸಸ್ಟೈನ್ ಇನ್ ಇಂಜುರಿ ಫೈಂಡ್ ಔಟ್ ಫಸ್ಟ್ ವೆದರ್ ಅಂಡರ್ನೀತ್ ದಿ ಬ್ಲಡ್ ಈಸ್ ದೇರ್ ಎನಿ ಕ್ಲಾಟ್ ಇಫ್ ದಿ ಬ್ಲಡ್ ಗೆಟ್ ಕ್ಲಾಟ್ ಇನ್ಸೈಡ್ ದಿ ಬಾಡಿ ಸರ್ಕ್ಯುಲೇಷನ್ ಈಸ್ ಗೋಯಿಂಗ್ ಟು ಬಿ ಸ್ಟಾಪ್ಡ್ ಅಲ್ವಾ ಸರ್ಕ್ಯುಲೇಷನ್ ನಿಂತೋಗುತ್ತೆ ಆ ಸರ್ಕ್ಯುಲೇಷನ್ ನಿಂತಾದಾಗ ಹಿ ವಿಲ್ ಬಿಕಮ್ ಅನ್ಕಾನ್ಶಿಯಸ್ನೆಸ್ ಅನ್ಕಾನ್ಶಿಯಸ್ನೆಸ್ಗೆ ಹೋದ್ಮೇಲೆ ನೀವು ಕಾನ್ಶಿಯಸ್ಗೆ ಬರಬೇಕಾದ್ರೆ ಆ ಬ್ಲಡ್ ಕ್ಲಾಟನ್ನು ರಿಮೂವ್ ಮಾಡಬೇಕು ಆಗ ರಕ್ತ ಕೊಡಬೇಕು ರಕ್ತ ಕೊಟ್ಟು ಸರ್ಕ್ಯುಲೇಷನ್ನ ಶುರು ಮಾಡಬೇಕು ಸರ್ಕ್ಯುಲೇಷನ್ನು ಶುರುವಾದರೆ ಅವನು ಹಿ ವಿಲ್ ಗೆಟ್ ರೀಗೇನ್ ದಿ ಕಾನ್ಶಿಯಸ್ನೆಸ್ ನೋಡಿ ಹಿ ವಿಲ್ ಗೆಟ್ ರೀಗೇನ್ ದಿ ಕಾನ್ಶಿಯಸ್ನೆಸ್ ಸೊ ಒನ್ಸ್ ಹಿ ಗೆಟ್ ರೀಗೇನ್ ಕಾನ್ಶಿಯಸ್ನೆಸ್ ದೆನ್ ಯು ಹ್ಯಾವ್ ಟು ಅಡ್ಮಿನಿಸ್ಟರ್ ಅದರ್ ಮೆಡಿಸನ್ಸ್ ದೆನ್ ರೆಕಾರ್ಡ್ ಇಸ್ ಟ್ರೀಟ್ಮೆಂಟ್ ನೌ ದ ಇಂಜೂರ್ಡ್ ಇಫ್ ಈ ಸಸ್ಟೈನ್ ಇನ್ ಇಂಜುರಿ ಇಫ್ ಇ ಅಲೈವ್ ಈಸ್ ಗೋಯಿಂಗ್ ಟು ಬಿ ಅಲೈವ್ then is evidence is own sufficient to give a conviction for 307 307 sentence him to undergo life imprisonment or 10 years or it is a discretion of the honorable court what sentence section 53 of the Indian penal code how much sentence He is entitled whether he has got intention or a knowledge based on that what which part of the body he causes the injury it is to be decision and discretion of the trial court the how much sentence can be awarded to this person even the injured was alive after he was treated he did not die but he sustained he undergone the sufferings then he has to make under 308 clauses and under which clause he will be awarded for sentence under section 53 of the Indian penal code ishtanna maadbekagutte ondu erane idu kai nodi kai distaitu neevu donnege bandi donnege bandaga neevu donne nodidiri the club is ಸರ್ಫೇಸ್ ಇದೆಯಲ್ಲ ಸುತ್ತಳತೆ ಅದು ಸಾಫ್ಟ್ ಬ್ಲಂಟ್ ಹೌದಾ ಬ್ಲಂಟ್ ಇರುತ್ತೆ ಅದರಿಂದ ಹೊಡೆದ್ರೆ ನೋಡಿ ರಾಡ್ ಇಸ್ ಆಲ್ಸೋ ಸರ್ಫೇಸ್ ಇಸ್ ಸಾಫ್ಟ್ ಬಟ್ ತೊನ್ನೆ ತೊನ್ನೆಯಿಂದ ಹೊಡೆದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನೋಡಿ ತೊನ್ನೆಯಿಂದ ನೀವು ಎರಡು ಟೈಪ್ ಇಂಜುರಿ ಮಾಡ್ಬೋದು ಎರಡಲ್ಲ ಮೂರು ಮಾಡ್ಬೋದು ಒಂದು ದೊಣ್ಣೆಯಿಂದ ವಿಚ್ ಪಾರ್ಟ್ ಆಫ್ ದಿ ಬಾಡಿ ಯು ಆರ್ ಅಸಾಲ್ಟೆಡ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವ ಭಾಗದಲ್ಲಿ ನೀವು ದೊಣ್ಣೆಯಿಂದ ಹೊಡೆದಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ನೋಡಿ ಈಗ ಈಗ ತೈ ಮಸಲ್ಸ್ ಜಾಸ್ತಿ ಇದೆ ನೋಡಿ ಹೊಟ್ಟೆ ಸ್ಟಮಕ್ ಮಸಲ್ಸ್ ಬರೀ ಮಸಲ್ಸ್ ಇದೆ ಚೆಸ್ಟ್ ಸ್ಕಿನ್ ಈಸ್ ವೆರಿ ಥಿನ್ನರ್ Underneath the skin, there is a bones. Shoulder, there is a muscle. Thin, thick muscle. Arms, thin muscle. Palms, thin muscle. Nodi, adhe, knee kelagade, knee. If you go over, calf muscles bitre, mikidalla, very, skin is very thinner. ಸೊ ಈ ಒಂದು ಪ್ಲೇಸಸ್ಸಲ್ಲಿ ಯಾಕಂದರೆ ದ ಹೆಡ್ ಇಫ್ ದ ಅಸಾಲ್ಟ್ ವಿತ್ ಎ ವೆಪನ್ ದಿ ಕ್ಲೋಬ್ ಆನ್ ಇಸ್ ಹೆಡ್
ನೋಡಿ, ತಲೆಗೆ ನೀವು ಒಂದು ದೊನ್ನೆ ತಗೊಳ್ಳಿ, ದೊನ್ನೆ ತಗೊಂಡು ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಹೆಂಡತಿಗೆ ಜೋರಾಗಿ ದೊನ್ನೆ ಹೊಡೀರಿ, ಯಾಕೆ ಕೇಳಿ ನಾನು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ. ಆಗ ಹೊಡೆದಾಗ ಆ ದೊನ್ನೆ ಇದೆ ನೋಡಿ, ಸರ್ಫೇಸು ರೌಂಡ್ ಸರ್ಫೇಸು, ಅದು ಇಟ್ ರಿಫ್ಲೆಕ್ಟ್ ಆನ್ ದಿ ಸ್ಕಲ್ ನೋಡಿ. ಆ ರೀತಿ ಆಲೋ ಆಲೋ ಬೀಳುತ್ತೆ, ಇದು ರೌಂಡ್ ಕ್ಲಿನಿಕಲ್ ಟೈಪ್ ಆಫ್ ಇಂಜುರಿ, ಯು ಕ್ಯಾನ್ ನೋಟಿಸ್ ಆನ್ ದಿ ಸರ್ಫೇಸ್ ಆಫ್ ದಿ ವೂಂಡ್ ನೋಡಿ. ಆ ಊನಿನ ತಳಭಾಗ ಎಕ್ಸ್ಟರ್ನಲ್ ಭಾಗ, ಈ ದೊಣ್ಣೆಯ ಸರ್ಫೇಸ್ ಇದೆಯಲ್ಲ ನೋಡಿ, ಆ ದೊಣ್ಣೆಯ ಆಕಾರಕ್ಕೆ ಸರಿಸಮವಾಗಿರುತ್ತೆ, ಸರಿಸಮವಾಗಿರುತ್ತೆ. ಅದರ ಕೆಳಗಡೆ ಅದು ಕನ್ಫ್ಯೂಷನ್ ಅಂತೀರಿ, ದೊಣ್ಣೆಯಿಂದ ಕನ್ಫ್ಯೂಷನ್ ಆಗುತ್ತೆ. ಅದನ್ನು ನೀವು ಇಂಟರ್ನಲ್ ಆಗಿ ಆಪರೇಷನ್ ಮಾಡಿದ್ರೆ ತಲೆಗೆ ಹೊಡೆದಾಗ ಕೆಳಗಡೆ ಕಮ್ಯೂಟೆಡ್ ಫ್ರ್ಯಾಕ್ಚರ್ಸ್ ಅಂದರೆ ಆ ಬೋನಿನ ಮೂಳೆ ಇದೆಯಲ್ಲ ಸಣ್ಣ ಸಣ್ಣದಾಗಿ ಒಡೆದೋಗಿರುತ್ತೆ ನೋಡಿ, ಸಣ್ಣ ಸಣ್ಣದಾಗಿ ಒಡೆದೋಗಿರುತ್ತೆ. ಇಟ್ ಈಸ್ ಕಾಲ್ಡ್ ಎ ಕಮ್ಯೂಟೆಡ್ ಫ್ರ್ಯಾಕ್ಚರ್ಸ್ ನೋಡಿ. ಅದೇ ದೊಣ್ಣೆಯಿಂದ ನೀವು ಚುಚ್ಚುತ್ತೀರಿ, ದೊಣ್ಣೆಯಿಂದ ಚುಚ್ಚುವುದು ಯಾವ ಭಾಗಕ್ಕೆ, ಎನಿ ಪಾರ್ಟ್ ಆಫ್ ದಿ ಬಾಡಿ. ಇಫ್ ಯು ಸ್ಟ್ಯಾಬ್ ವಿತ್ ದಿ ಕ್ಲಬ್, ಸ್ಟ್ಯಾಬಿಂಗ್ ಅಂದರೆ ಹಿಂಗೆ ಹೊಡೆಯೋದು ಬೇರೆ, ಸ್ಟ್ಯಾಬ್ ಮಾಡಿದ್ರೆ ದಿ ಸರ್ಫೇಸ್ ಆಫ್ ದಿ ದಾಟ್ ಸ್ಟ್ಯಾಬಿಂಗ್ ಪೋರ್ಷನ್ ವಿಲ್ ರಿಫ್ಲೆಕ್ಟ್ ಆನ್ ದಿ ಸರ್ಫೇಸ್ ಆಫ್ ದಿ ವೂಂಡ್. ಆ ಎಡ್ಜಸ್ ಇದೆ ನೋಡಿ, ಆ ಸರ್ಫೇಸಲ್ಲಿ ಎಡ್ಜಸ್ಸು ಅದು ಸೆರೇಟ್ ಆಗಿರುತ್ತೆ, ಜಿಗ್ ಜಾಗ್ ಆಗಿ ಎಲ್ಲ ರಫ್ ಎಡ್ಜಸ್ ಇರುತ್ತೆ. ಆಗ ಅದರಿಂದ ಹೊಡೆದ್ರೆ ಪಂಕ್ಚರ್ಡ್ ವೂಂಡ್ ವಿತ್ ಲ್ಯಾಸರೇಷನ್ಸ್ ನೋಡಿ, ಆ ಸ್ಕಿನ್ನು ಸ್ಪ್ಲಿಟ್ ಆಗತ್ತೆ, ಲೈನ್ ಲೈನ್ ತರಾಗಿ ಸ್ಪ್ಲಿಟ್ ಆಗುತ್ತೆ. ಆದರೆ ಅದು ಸ್ಟ್ಯಾಬ್ ಆಗೋದಿಲ್ಲ, ಅದು ಎಕ್ಸ್ಟರ್ನಲ್ಲಿ ಇಟ್ ವ್ಯಾವ್ ಸ್ಕಿನ್ ಈಸ್ ಗೋನ್ ಟು ಬಿ ಸ್ಪ್ಲಿಟ್ ಆ್ಯಂಡ್ ದಿ ಬ್ಲಡ್ ಈಸ್ ಎವರ್ಟೆಡ್, ಸಣ್ಣ ಸಣ್ಣದಾಗಿ ಗುಳ್ಳೆ ಥರ ಎವರ್ಟ್ ಆಗಿ ಬ್ಲೀಡ್ ಆಗಲ್ಲ ಜಾಸ್ತಿ. ಆ ಸ್ಕಿನ್ ಮೇಲೆ ಹಿಂಗೆ ಹಿಂಗೆ ಬ್ಲಡ್ ಸಣ್ಣ ಸಣ್ಣದಾಗಿ ಗುಳ್ಳೆ ಆಗಿ ಬಂದು ಅಲ್ಲೇ ಇರುತ್ತೆ, ಅದು ಬ್ಲೀಡ್ ಆಗಲ್ಲ. ಬಟ್ ಫೋರ್ಸ್ಫುಲ್ ಆಗಿ ಹೊಡೆದು ಒಳಗಡೆ ಹೋದರೆ ಇನ್ನೇ ಮಸಲ್ ಸರ್ಫೇಸ್ ಸಾಫ್ಟ್ ಸರ್ಫೇಸ್ ಇಟ್ ವಿಲ್ ಆಲ್ಸೋ ಕಾಸ್ ಎ ಬ್ಲೀಡಿಂಗ್ ಇಂಜುರಿ ಈವನ್ ಆನ್ ದಿ ಸ್ಟಮಕ್. ಇಫ್ ಸಚ್ ಎನ್ ಇಫ್ ಯು ಸ್ಟ್ಯಾಬ್ ಇಟ್ ಇಟ್ ಮೇ ಕಾಸ್ ಇವನ್ ಡೆತ್. ಅದೇ ನೋಡಿ ವೆಪನ್, ಒಂದು ಪಂಕ್ಚರ್ಡ್ ಉಂಡಾಯ್ತು, ಅದೇ ದೊನ್ನಿಯಿಂದ ಲ್ಯಾಸರೇಟೆಡ್ ಆಗುತ್ತೆ ನೋಡಿ. ಹೆಂಗೆ ಲ್ಯಾಸರೇಟೆಡ್ ಆಗುತ್ತೆ, ಇಫ್ ದ ಕ್ಲಬ್ ಕಂಟೈನ್ ಎ ನಾಟ್ಸ್ ನೋಡಿ. ಯಾವುದೇ ದೊಣ್ಣೆಗೆ ದೊಣ್ಣೆ ಆ ಗಂಟು ಇರುತ್ತೆ ನೋಡಿ, ಗಂಟು ಗಂಟು ಅನ್ಇವನ್ ಸರ್ಫೇಸ್ ಅಂದರೆ ನಾಟ್ಸ್ ಇರುತ್ತೆ ಆ ಗಂಟು. ಆ ಪೋರ್ಷನ್ನಿಂದ ನೀವು ಬೈಗೆ ಹೊಡೆದ್ರೆ ಎನಿ ಸಾಫ್ಟ್ ಸರ್ಫೇಸ್ ಆರ್ ಎನಿ ಬಾಡಿ ಆಫ್ ದಿ ಪರ್ಸನ್ ಇಟ್ ವಿಲ್ ಕಾಸ್ ಎ ಲ್ಯಾಸರೇಷನ್ ವಿತ್ ಕನ್ಫ್ಯೂಷನ್ಸ್. ಯಾಕಂದರೆ ಆ ಗಂಟಿದೆ ನೋಡಿ ನಾಟ್, ಅದು ಅನ್ಇವನ್ ಸರ್ಫೇಸ್ ಇರುತ್ತೆ, ಅದರಿಂದ ಹೊಡೆದ್ರೆ ಇಟ್ ವಿಲ್ ಕಾಸ್ ಎ ಲ್ಯಾಸರೇಟೆಡ್ ವೂಂಡ್. ಇದು ನೋಡಿ ದೊಣ್ಣೆಯಿಂದ ನಿಮಗೆ ಮೂರು ಇಂಜುರಿ ಆಗಿತ್ತು, ಮೂರು ಇಂಜುರಿ ಆಯಿತು. ನೌ ಐ ವಿಲ್ ಗೋ ಟು ಚಾಪರ್. ನಾವು ಚಾಪರಲ್ಲಿ ನೀವು ಮಚ್ ನೋಡಿ, ಯು ಪ್ಲೀಸ್ ಎಕ್ಸಾಮಿನ್ ದಿ ಚಾಪರ್. ದ ಚಾಪರ್ ಒನ್ ಸೈಡ್ ಈಸ್ ಶಾರ್ಪ್, ಅನದರ್ ಸೈಡ್ ಈಸ್ ಬ್ಲಂಟ್ ಅಂಡ್ ಪಾಯಿಂಟೆಡ್ ಎಟ್ ಚಾಪರ್. ಒಂದು ಪಾಯಿಂಟ್ ಇರುತ್ತೆ, ಭಾಳ ಶಾರ್ಪ್ ಪಾಯಿಂಟ್ ಇರುತ್ತೆ ಹ್ಯಾಂಡ್ಲಲ್ಲಿ, ಅದು ಹ್ಯಾಂಡಲ್ ಈಸ್ ಸ್ಮೂತ್ ಅಂಡ್ ಎಂಡ್ ಆಫ್ ದಿ ಹ್ಯಾಂಡಲ್ ಯು ವಿಲ್ ಹ್ಯಾವ್ ಎ ಸ್ಮೂತ್ ಸರ್ಫೇಸ್. ನೌ ದಿ ಚಾಪರ್ ಈಸ್ ಕಂಟೈನ್ಸ್ ಫೈವ್ ಆಸ್ಪೆಕ್ಟ್ಸ್, ಒನ್ ಈಸ್ ಶಾರ್ಪ್, ಅನದರ್ ಈಸ್ ಬ್ಲಂಟ್, ಅನದರ್ ಈಸ್ ಪಾಯಿಂಟೆಡ್ ಔಟ್, ಅನದರ್ ಈಸ್ ಹ್ಯಾಂಡಲ್ ಈಸ್ ಬ್ಲಂಟ್ ಅಂಡ್ ದಿ ಎಂಡ್ ಆಫ್ ದಟ್ ಇಟ್ ಈಸ್ ಆಲ್ಸೋ ದಿ ಸರ್ಫೇಸ್ ಆಫ್ ದಿ ಎಂಡ್ ಈಸ್ ಬ್ಲಂಟ್ ಅಂಡ್ ಸ್ಮೂತ್. ನಾವು ದಿಸ್ ವೆಪನ್, ಯಾಕಂದರೆ ಯಾವಾಗಲೂ ತಾವು ಯು ಶುಡ್ ಅವೇರ್ ಆಫ್ ಇಟ್,
The incisor wound have three measurements. Nodi. Incisor wound have got three measurements, not two measurements. It is a rule as a medical jurisprudence, because why I am telling this, when I was a bar council member, I undergone training at the Jodhpur Law University for 12 days. For 12 days in a scientific workshop. I have been to see the trainee has been assigned by Mr. Chandrasekhar, Dr. Chandrasekhar, a forensic expert in Tamil Nadu, who is also conducted a postmortem over the dead body of Rajiv Gandhi, who has done a DNA on Rajiv Gandhi body, and he identifies that the skull is belongs to Rajiv Gandhi and theory, or he has proved. So our namage training kotru Jodhpur Law University le, he was taken 12 days class. He trained us in that forensic science idralli madidaru. So adarinda I got a little knowledge about these things. Now, the incised wound, a chopper, if the sharp edges have been used, it will cause incise. Now, what is the definition of incise? An incised wound has got three measurements. One is length, another is width and depth. Nodi. Ee mooru gaya. ಮೂರು ಅಂತರ ಒಂದು ಇನ್ಸೈಜ್ ಅಂದರೆ ಮೂರು ಮೆಜರ್ಮೆಂಟ್ಸ್ ಒಂದು ಇಸು ಉದ್ದ ಅಗಲ ಮತ್ತು ಆಳ ಈ ಮೂರು ಇರುತ್ತೆ ಹೌದಾ ಹೆಂಗೆ ನೀವು ಇದೇ ಚಾಪರಿಂದ ಹೊಡೆದಿದ್ದಾರೆ ಮಚ್ಚಿಂದ ಹೊಡೆದಿದ್ದಾರೆ ಅಂತೇಳಿ ನೀವು ಹೇಗೆ ಅನಲೈಸ್ ಮಾಡ್ತಾರೆ ಯಾಕಂದರೆ ಡಾಕ್ಟರ್ ಹೇಳ್ತಾರೆ ಈ ಮಚ್ಚಿಂದ ಹೊಡೆದ್ರೆ ಇನ್ಸೈಜ್ ವೌಂಡ್ ಆಗುತ್ತೆ ಅಂತ ಆದರೆ ಯು ಬೀಯಿಂಗ್ ಎನ್ ಅಡ್ವೊಕೇಟ್ ಯು ಶುಡ್ ಅವೇರ್ ಆಫ್ ಇಟ್ ಐ ರಿಕ್ವೆಸ್ಟ್ ಆಲ್ ದಿ ಅಡ್ವೊಕೇಟ್ಸ್ who is conducting defense, you want to cross examine a doctor, please kindly have a caliper in your hand. Yakandre, after having a caliper, you have to measure the thickness of the blade. That is very important. And sharpness of the blade, whether sharpness of the blade has got any serrations mark. Yakandre, ige kudgolu nam kade kudgolu ಹುಲ್ ಕೊಯ್ಯಕ್ಕೆ ಉಪಯೋಗಿಸ್ತೀವಿ ರಂಪ ಇದೆ ನೋಡಿ ಸಾ ಮರ ಕಟ್ ಮಾಡೋಕ್ಕೆ ಉಪಯೋಗಿಸ್ತೀವಿ ಸಾ ಹ್ಯಾಸ್ ಗಾಟ್ ಎ ಜಿಗ್ಜಾಕ್ ಅದರದ್ದು ಬ್ಲೇಡ್ ಜಿಗ್ಜಾಕ್ ಇರುತ್ತೆ ಅದೇ ಕುಡುಗೋಲು ಜಿಗ್ಜಾಕ್ ಇರುತ್ತೆ ಅಲ್ವಾ ಅದು ಕ್ಲೀನ್ ಕಟ್ ಇರೋದಿಲ್ಲ ದಿ ಬ್ಲೇಡ್ ಈಸ್ ನಾಟ್ ಇನ್ ಕ್ಲೀನ್ ಕಟ್ ಹೌದಾ ಸೊ ಅದರಿಂದ ಇದನ್ನು ತಾವು ಗಮನಿಸಬೇಕಾಗತ್ತೆ ಸೊ ಅದರಿಂದ ಆ ಶಾರ್ಪ್ ಬ್ಲೇಡ್ ಇದೆಯಲ್ಲ ನೋಡಿ ಇಫ್ ದ ಬ್ಲೇಡ್ ಈಸ್ ಶಾರ್ಪ್ ವಿಥೌಟ್ ಬ್ಲೇಡ್ ಅನ್ಈವನ್ ನೋಡಿ ಆ ಬ್ಲೇಡು ಅದು ಏನೇ ಮಾರ್ಕ್ ಇಲ್ಲದೆ ಇದ್ದ ವೇಳೆಯಲ್ಲಿ ಅಂಥ ಬ್ಲೇಡನ್ನು ಒಡೆಯುವುದಕ್ಕೆ ಉಪಯೋಗಿಸುವಾಗ ಇದು ಇನ್ಸೈಜ್ ವುಂಡ್ ಆಗತ್ತೆ ಏನು ಇನ್ಸೈಜ್ ವುಂಡಲ್ಲಿ ಏನೇನು ಗಮನಿಸಬೇಕಾಗತ್ತೆ ಒಂದು ಉದ್ದ ಆಳ ಮತ್ತು ಅಗಲ ನೋಡಿ ಆಮೇಲೆ ಆ ಎಡ್ಜಸ್ ನೋಡಿ ಈಗ ಬ್ಲೇಡು ಭಾಳ ಹರಿತವಾದಂಥ ಬ್ಲೇಡ್ ಚಾಕುಗೆ ಬರ್ತೀನಿ ಚಾಕು ಬೇರೆ ಈ ಬ್ಲೇಡು ಭಾಳ ಶಾರ್ಪ್ ಆಗಿರುತ್ತೆ ಚಾಪರ್ಗೆ ಅದರಿಂದ ಜೋರಾಗಿ ಹೊಡಿತೀವಿ ಆ ಜೋರಾಗಿ ಹೊಡೆದಾಗ ಆಲ್ವೇಸ್ ಇಟ್ ಈಸ್ ಅ ರೂಲ್ ಆಸ್ ಪರ್ ದಿ ಮೋದಿ ಮೆಡಿಕಲ್ ಜೂಸ್ಪ್ರೆನ್ಸ್ ನಾರಾಯಣ್ ರೆಡ್ಡಿ ಕೃಷ್ಣನ್ ಗ್ಲೇಸ್ಟರ್ ಸ್ಮಿತ್ ಸೆವರಲ್ ಆಥರ್ಸ್ ಆರ್ ದೇರ್ ನಿಮಗೆ ಮೋದಿ ಯು ಆರ್ ನೋನ್ ಫಾರ್ ಇಟ್ ನಾರಾಯಣ್ ರೆಡ್ಡಿ ಈಸ್ ನೋನ್ ಫಾರ್ ಇಟ್ ಲೋಕಲ್ ಆಗಿ ಸೊ ಅದರಿಂದ ಈ ಮೆಡಿಕಲ್ ಜೂಸ್ಪ್ರೆನ್ಸ್ ಅನ್ನು ತಾವು ಅಭ್ಯಾಸ ಮಾಡಿ ಈಗ ಆ ಚಾಪರ್ನನ್ನ ಜೋರಾಗಿ ಹೊಡೆದಾಗ ಏನಾಗುತ್ತೆ ಇನ್ಸೈಜ್ ವೂಂಡು ಕಟ್ ಆಗುತ್ತೆ ನೀವು ಎಡ್ಜಸ್ ಅನ್ನ ಫಸ್ಟ್ ಎಕ್ಸಾಮಿನ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಎಕ್ಸಾಮಿನ್ ದಿ ಬ್ಲೇಡ್ ಆಫ್ ದಿ ವೆಪನ್ ಆ ಚಾಪರ್ ಆ ಬ್ಲೇಡ್ ಅನ್ನ ತಾವು ಫಸ್ಟ್ ಎಕ್ಸಾಮಿನ್ ಮಾಡಿ ಅದು ಆ ಶಾರ್ಪ್ ಇದೆಯಾ ಆ ಕಟ್ ಮಾರ್ಕ್ಸ್ ಏನು ಇಲ್ವಾ ಯಾಕಂದ್ರೆ ಚಾಕುಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಆ ಬ್ಲೇಡು ಇರಬೇಕು ಆ ಬ್ಲೇಡ್ ಇದ್ದಾಗ ಆಗ ನೀವು ಜೋರಾಗಿ ಹಿಂಗೆ ಹೊಡೆದಾಗ ಏನಾಗುತ್ತೆ
ಇಟ್ ವಿಲ್ ಸ್ಕಿನ್ ಈಸ್ ಗೋಯಿಂಗ್ ಟು ಬಿ ಸ್ಪ್ಲಿಟ್ ಅಂದರೆ ಸ್ಕಿನ್ನು ಭಾಗ ಸಪ್ರೇಟ್ ಆಗುತ್ತೆ. ಹೋದಾಗ ಆ ಸೆಂಟ್ರಲ್ಲಿ ನೋಡಿ ಮಧ್ಯಭಾಗದಲ್ಲಿ ಆಳ ಜಾಸ್ತಿ ಇರುತ್ತೆ ನೋಡಿ. ಎಂಟ್ರೆನ್ಸ್ ಆ್ಯಂಡ್ ಎಂಡಿಂಗ್ ಡೆಪ್ತ್ ಕಡಿಮೆ ಇರುತ್ತೆ ನೋಡಿ, ಡೆಪ್ತು ಕಡಿಮೆ ಇರುತ್ತೆ. ನೌ ಯು ವಾಂಟ್ ಟು ಕಂಪೇರ್ ವಿತ್ ದಿಸ್ ಇಂಜುರಿ ವಿತ್ ದಿ ವೆಪನ್. ಯಾವ ರೀತಿ ನಾನು ಹೇಳಿದ್ದೇನೆ ಆಗಲೇ, ಯಾವಾಗಲೂ ಗಾಯದ ಉದ್ದ ಉದ್ದ ಆ ವೆಪನ್ನ ಉದ್ದಕ್ಕೂ ಸರಿಸಮಾನ ಯಾವ ಭಾಗದಲ್ಲಿ ಅದು ಹೋಗಿ ತಗಲಿದೆ ಅನ್ನೋದು ಇಂಪಾರ್ಟೆಂಟ್ ನೋಡಿ. ಯಾವ ಭಾಗದಲ್ಲಿ ಅದು ಇಂಪಾರ್ಟೆಂಟ್. ಆಗ ನೀವು ವೆಪನ್ನ ಡಿಸ್ಪ್ಯೂಟ್ ಮಾಡಬೇಕಾಗಿದ್ರೆ ಇವರೇನು ಮಾಡ್ತಾರೆ, ಲೆಂತ್ ಈಸ್ 1 ಸೆಂಟಿಮೀಟರ್, ಡೆಪ್ತ್ ಈಸ್ 0.5 ಸೆಂಟಿಮೀಟರ್, ಆಮೇಲೆ ವಿಡ್ತ್ ಈಸ್ 0.5 ಸೆಂಟಿಮೀಟರ್ ಅಂತ ಬರೆದು ಬಿಡ್ತಾರೆ ನೋಡಿ. ಇಲ್ಲಿ ಆಳ ಯಾವಾಗಲೂ ಆಳ ಇರುತ್ತೆ ನೋಡಿ, ಡೆಪ್ತ್ ಯಾವಾಗಲೂ ಡೆಪ್ತ್ ಈಸ್ ವೇರೀಸ್ ಇನ್ ಎ ಇನ್ಸೈಜ್ ವೂಂಡ್, ಇಟ್ ಇಸ್ ಅ ರೂಲ್. ಇನ್ಸೈಜ್ ವೂಂಡಲ್ಲಿ ಆಳ ಮಧ್ಯದಲ್ಲಿ ಜಾಸ್ತಿ ಇರುತ್ತೆ, ಬಿಗಿನಿಂಗಲ್ಲಿ ಕಡಿಮೆ ಇರುತ್ತೆ, ಎಂಡಿಂಗಲ್ಲಿ ತುಂಬ ಕಡಿಮೆ ಇರುತ್ತೆ. ಒಂದು ಎರಡನೇದು ಈ ವಿಡ್ತ್ ಇದೆ ನೋಡಿ, ಈ ಅಗಲ ಯಾವಾಗಲೂ ಗಾಯಾಳುವಿನ ಗಾಯದ ಅಗಲ ಈ ಬ್ಲೇಡ್ ಥಿಕ್ನೆಸ್ ಇರುತ್ತೆ ನೋಡಿ, ಆ ಥಿಕ್ನೆಸ್ಗೆ ಸರಿಸಮಾನ ಇರುತ್ತೆ ನೋಡಿ. ಥಿಕ್ನೆಸ್ಸು ಆ ಬ್ಲೇಡಿನ ಥಿಕ್ನೆಸ್ಗೆ ಸರಿಸಮಾನ ಇರುತ್ತೆ. ನೀವು ಮಚ್ಚಿನಿಂದ ಒಡೆದು ಹಿಂಗೆ ಎತ್ತಿಬಿಡ್ತೀರಿ, ಆ ರೀತಿ ಎತ್ತಿದಾಗ ಆ ಎಡ್ಜಸ್ ಇದೆ ನೋಡಿ, ಇನ್ಸೈಡ್ ಊನ ಎಡ್ಜಸ್ ಅದು ಇಟ್ ವಿಲ್ ಬಿಕಮ್ ಎವಾಪರೇಟ್ ಅಂದರೆ ಎಡ್ಜ್ಗಳು ಹಿಂಗೆ ತಂದುಕೊಂಡಿರ್ತದೆ. ಇದು ಇಟ್ ಇಸ್ ಓಪನ್, ಎಡ್ಜಸ್ ಆರ್ ಎವರ್ ಟೆಡ್ ಅಂತ ಹೇಳ್ತೀವಿ. ಸೊ ಆ ರಕ್ತ ಅಲ್ಲಿ ಆಗಿರುವಂಥ ರಕ್ತ ಈ ಯು ವಾಂಟ್ ಟು ಡಿಸ್ಪ್ಯೂಟ್ ದಿ ವೆಪನ್, ಅದಕ್ಕೆ ನಾನು ಕ್ಯಾಲಿಪರ್ ಇಟ್ಕೊಳ್ಳಿ ಅಂತ. ವಿಡ್ತ್ ಈಸ್ ಕರ್ಸ್ಪಾಂಡೆನ್ಸ್ ವಿತ್ ದಿ ಥಿಕ್ನೆಸ್ ಆಫ್ ದಿ ಬ್ಲೇಡ್, ಲೆಂತ್ ಈಸ್ ಡು ನಾಟ್ ಕರ್ಸ್ಪಾಂಡೆನ್ಸ್ ವಿತ್ ದಿ ಬ್ಲೇಡ್ ಬಿಕಾಸ್ ಇನ್ಸೈಡ್ ವೂಂಡ್ ಈಸ್ ಆಲ್ವೇಸ್ ವೇರಿ ಆಗುತ್ತೆ. ಸೊ ಡೆಪ್ತು ಯಾವಾಗಲೂ ಸೆಂಟ್ರಲ್ಲಿ ಆಳ ಜಾಸ್ತಿ ಇರುತ್ತೆ. ಇವರೇನು ಮಾಡ್ತಾರೆ, 0.5 ಸೆಂಟಿಮೀಟರ್ ಉದ್ದ ಆಗಲ್ಲ ಹಂಗೆ ಬರೆದು ಬಿಡ್ತಾರೆ. ಸೊ ಅದರಿಂದ ಯು ವಾಂಟ್ ಟು ಡಿಸ್ಪ್ಯೂಟ್ ದಿ ವೆಪನ್ ಅಂಡ್ ಇದು ಪ್ಲಸ್ ದಿ ಸ್ಟ್ರೈನ್ಸ್ ಆನ್ ದಿ ವೆಪನ್. ನಾವು ಸ್ಟ್ರೈನ್ಸ್ ಆನ್ ದಿ ವೆಪನ್ ಇಟ್ ವಿಲ್ ಬಿ ರಿಕವರ್ಡ್, ವೆಪನ್ ಈಸ್ ರಿಕವರ್ಡ್. ನಾವು ಆಫ್ಟರ್ ರಿಕವರಿ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ವಿಲ್ ಪ್ಯಾಕ್ಡ್ ಅಂಡ್ ಸೀಲ್ಡ್ ಅಂಡ್ ವಿಲ್ ಸೆಂಡ್ ಟು ದಿ FSL. ಆ FSL ಕಳಿಸಿದಾಗ ಅವ್ರೇನು ಮಾಡ್ತಾರೆ, ದೇ ವಿಲ್ ಟೇಕ್ ದಿ ಸ್ಕ್ರಾಪ್ಸ್ ಆನ್ ಸ್ಟ್ರೈನ್ಸ್ ಆನ್ ದ ವೆಪನ್, ಇಟ್ ವಿಲ್ ಸೆಂಡ್ ಎಕ್ಸಾಮಿನ್, ದೇ ವಿಲ್ ನೋಟ್ ಇಟ್ ಇಸ್ ಎ ಹ್ಯೂಮನ್ ಬ್ಲಡ್. ಸೊ ಆಫ್ಟರ್ ನೋಟಿಸಿಂಗ್ ಇಟ್ ವಿಲ್ ಸೆಂಡ್ ಟು ದಿ ಸಿರಾಲಜಿ. ಸೊ ಸಿರಾಲಜಿ ರಿಪೋರ್ಟ್ ಕಳಿಸಿದಾಗ ಸಿರಾಲಜಿ ರಿಪೋರ್ಟ್ ಅವರು ಗ್ರೂಪಿಂಗ್ ಮಾಡ್ತಾರೆ, ಯಾವ ಗ್ರೂಪ್ ಬ್ಲಡ್ಡು ಆ ವೆಪನ್ ಮೇಲೆ ಇದೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೌ ಯು ಆರ್ ಡಿಸ್ಪ್ಯೂಟಿಂಗ್ ದಿ ವೆಪನ್, ನೌ ದೇ ಶುಡ್ ಕಲೆಕ್ಟ್ ದಿ ಬ್ಲಡ್ ಫ್ರಮ್ ದಿ ಇಂಜೂರ್ಡ್ ನೋಡಿ. ಇಂಜೂರ್ಡ್ ಬ್ಲಡ್ಡು ಅಥವಾ ಡಿಸೀಸ್ ಬ್ಲಡ್ಡನ್ನು ತಗೋಬೇಕು, ಅದನ್ನು ನೀವು FSL ಕಳಿಸ್ಬೇಕು. ಆ ಬ್ಲಡ್ ಗ್ರೂಪು ವೆಪನ್ ಮೇಲಿರುವಂಥ ಬ್ಲಡ್ ಗ್ರೂಪು ಸಿರಾಲಜಿ ರಿಪೋರ್ಟಲ್ಲಿ ಎರಡೂ ಒಂದೇ ಗ್ರೂಪ್ ಆದರೆ ಆಗ ಈ ವೆಪನ್ನನ್ನು ರುಜುವಾತಾಯಿತು, ಇದನ್ನು ಉಪಯೋಗಿಸಿದ್ದಾರೆ. ಆ ಬ್ಲಡ್ ಗ್ರೂಪ್ ಟ್ಯಾಲಿ ಆಗದೆ ಇದ್ರೆ ಯು ಕ್ಯಾನ್ ಡಿಸ್ಪ್ಯೂಟ್ ದಿಸ್ ಈಸ್ ನಾಟ್ ದಿ ವೆಪನ್ ಫಾರ್ ಯೂಸಿಂಗ್ ಆಫ್ ಕಾಸಿಂಗ್ ದಿ ಇಂಜುರಿ. ಒನ್ ಈಸ್ ಇನ್ಸೈಜರ್ ವೂಂಡ್ ಇದರಿಂದ ಆಗೋದಿಲ್ಲ, ಈಗ ದ ಡೆಪ್ತ್ ಈಸ್ ವೇರೀಸ್ ಆ್ಯಂಡ್ ಥಿಕ್ನೆಸ್ ಆಫ್ ದಿ ಬ್ಲಡ್ ಈಸ್ ನಾಟ್ ಬೀನ್ ಮೆಸರ್ಡ್ ಬೈ ದಿ ಡಾಕ್ಟರ್, ದೇರ್ ಫೋರ್ ಈ ಕೆನಾಟ್ ಸೇ ದಟ್ ವಿಡ್ತ್ ಆಫ್ ದಿ ವೂಂಡ್. ಸೊ ಇದರಿಂದ ನೀವು ಅದನ್ನು ಮಾಡ್ಬೋದು. ದಿಸ್ ಈಸ್ ಹೌ ಇಟ್ ಹ್ಯಾಸ್ ಟು ಬಿ ಅನಲೈಸ್. ನೌ ವಾಟ್ ಈಸ್ ಮೆಂಟ್ ಬೈ ಪಂಕ್ಚರ್ಡ್ ವೂಂಡ್, ನಾವು ಲ್ಯಾಸರೇಟೆಡ್, ಯಾಕಂದರೆ ಆಗಲೇ ಹೇಳಿದೆ ಗಂಟಿದ್ರೆ. ಅದೇ ರೀತಿ ಈ ಮಚ್ಚನ್ನು ತಿರುವಿ ನೋಡಿ, ಇದೇ ಮಚ್ಚನ್ನು
ತಿರುಗಿಸಿಕೊಂಡು ಹೊಡೆದಾಗ ಅದು ಲ್ಯಾಸರೇಷನ್ ವೌಂಡ್ ಆಗುತ್ತೆ. ನೋಡಿ, ಲ್ಯಾಸರೇಷನ್ ವೌಂಡ್ ಆಗುತ್ತೆ. ಅದೇ ಮಚ್ಚು ಟಿಪ್ ಇದೆ ನೋಡಿ, ಟಿಪ್ ಅಲ್ಲಿ ಶಾರ್ಪ್ ಇದೆ ನೋಡಿ, ಟಿಪ್ ಅಲ್ಲಿ ಶಾರ್ಪ್ ಇದೆ. ಆ ಟಿಪ್ ಇಂದ ಹೊಡೆದ್ರೆ ಅದು ಇಟ್ ವಿಲ್ ಕಾಸ್ ಸ್ಟ್ಯಾಬ್ ವೌಂಡ್. ನೋಡಿ, ನೌ ವಿಲ್ ಕಮ್ ಟು ಚಾಪ್ ವೌಂಡ್. ಚಾಪಿಂಗ್ ಆಫ್ ವೌಂಡ್, ನೀವು ಚಾಪ್ ಮಾಡ್ತೀರಿ ತರಕಾರಿಯನ್ನ, ಚಾಪ್ ಮಾಡ್ತೀರಿ ಅಂದ್ರೆ, ಚಾಪ್ ಅಂದ್ರೆ ಸೈಡ್ ವೇಸ್ ಕಟ್ ಮಾಡೋದು. ಯು ಆರ್ ಚಾಪಿಂಗ್ ವುಡ್, ನಾವು ಚಾಪ್ ಮಾಡ್ತೀವಿ ನೇರವಾಗಿ ಹೊಡೆಯಲ್ಲ, ಹಿಂಗೆ ಸೈಡಲ್ಲಿ ಹೊಡೆದ್ರೆ ಬ್ಲೋ, ಅದು ಚಾಪ್ ಆಗಿ ಬೇಗ ಕಟ್ ಆಗುತ್ತೆ. ಸೊ ಅದರಿಂದ ಚಾಪಿಂಗ್ ವೌಂಡ್ ಅಲ್ಲಿ ಯಾವುದು ಚಾಪ್ ಮಾಡಬೇಕಾದ್ರೆ ದೊಡ್ಡದು ವೆಪನ್ ದೊಡ್ಡದಾಗಿರ್ಬೇಕು, ಯಾಕಂದ್ರೆ ಆಕ್ಸ್ ಇದೆ, ಆಕ್ಸ್ ಅನ್ನ ಸೈಡ್ ವೇಸ್ ಹೊಡಿತೀವಿ, ಅಥವಾ ನೇರವಾಗಿ ಹೊಡೆದ್ರೆ ಚಾಪ್ ಆಕ್ಸ್ ಇಂದ ಅದಂಗೆ ಹೋಗಿ ಅದರಲ್ಲಿ ತಗಲಾಕೊಂಡಿರುತ್ತೆ. ಅದು ದಟ್ ಶೇಪ್ ವಿಲ್ ಬಿ ರಿಫ್ಲೆಕ್ಟ್ ಆನ್ ದಿ ಸರ್ಫೇಸ್ ಆಫ್ ದಿ ವೌಂಡ್. ಅದೇ ರೀತಿ ಚಾಪಿಂಗ್ ಹೆಂಗಾಗುತ್ತೆ, ಸೈಡ್ ಬ್ಲೋ. ಈಗ ಮಚ್ಚು ದೊಡ್ಡ ಸೈಡ್ ಬ್ಲೋ ಹೊಡೆದಾಗ ಆ ಸ್ಕಿನ್ ಏನಾಗುತ್ತೆ, ಫ್ಲಾಪ್ ಆಗುತ್ತೆ. ಅಲ್ಲಿ ಡೆಪ್ತ್ ಆಫ್ ದಿ ವೌಂಡ್ ಈಸ್ ವೆರಿ ಲೆಸ್ಸರ್ ಕಂಪ್ಯಾರಿಟಿವ್ಲಿ, ಬಿಕಾಸ್ ಡೆಪ್ತ್ ಈಸ್ ವೆರಿ ಲೆಸ್, ಬಟ್ ಲೆಂತ್ ಈಸ್ ಮೋರ್, ಲೆಂತ್ ಈಸ್ ಮೋರ್, ಅಂಡ್ ದೇರ್ ವಿಲ್ ಬಿ ಎ ಹೆವಿ ಬ್ಲೀಡಿಂಗ್ ಆನ್ ಚಾಪ್ ವೌಂಡ್. ಯಾಕಂದ್ರೆ ಇನ್ಸೈಡ್ ಮಸಲ್ ಎಲ್ಲ ಕಟ್ ಆಗುತ್ತೆ, ಅದರಿಂದ ಯು ವಿಲ್ ಹ್ಯಾವ್ ಎ ಮೋರ್ ಬ್ಲಡ್ ಊಸಿಂಗ್ ಫ್ರಮ್ ದಿ ವೌಂಡ್. ಸೊ ಅಲ್ಲಿ ಜಾಸ್ತಿ ಆಗುತ್ತೆ. ನೌ ದಿಸ್, ನೌ ಚಾ ದಿ, ನೌ ನೈಫ್. ನೌ ನೈಫ್ ಅಲ್ಲಿ ಡ್ಯಾಗರ್, ಕಿಚನ್ ನೈಫ್ ಅಂಡ್ ನೈಫ್. ನೈಫ್ ಅಲ್ಲಿ ಈಗ ಕಿಚನ್ ನೈಫು ಒಂದ್ ಸೈಡ್ ಬ್ಲೇಡ್ ಶಾರ್ಪ್, ಇನ್ನೊಂದು ಸೈಡ್ ಬ್ಲಂಟ್ ಇರುತ್ತೆ. ಅದೇ ನೈಫು ವಿಚ್ ಗಾಸ್ ಎ ಪಾಯಿಂಟ್ ಶಾರ್ಪ್, ಒಂದ್ ಸೈಡ್ ಶಾರ್ಪ್ ಇರುತ್ತೆ, ಇನ್ನೊಂದು ಸರಿ ಬ್ಲಂಟ್ ಇರುತ್ತೆ. ಇನ್ನೊಂದು ನೈಫು ಎರಡು ಕಡೆಯೂ ಶಾರ್ಪ್ ಇರುತ್ತೆ, ಪಾಯಿಂಟ್ ಇರುತ್ತೆ. ನಾವು ಈ ಮೂರು ವೆಪನ್ ನೋಡಿ, ಈ ಮೂರು, ಒಂದು ಕಿಚನ್ ನೈಫ್, ನೈಫ್ ವಿಚ್ ಹ್ಯಾವಿಂಗ್ ಎ ಪಾಯಿಂಟ್ ಬ್ಲಾಂಕ್ ಶಾರ್ಪ್, ಎ ಕಿಚನ್ ನೈಫ್ ಇನ್ ಎ ಪಾಯಿಂಟ್ ಈಸ್ ಬ್ಲಂಟ್ ಸರ್ಫೇಸ್, ಅಂಡ್ ಎ ಡಬಲ್ ಎಡ್ಜ್ಡ್ ವೆಪನ್ ನೈಫ್ ಹ್ಯಾಸ್ ಗಾಟ್ ಎ ಶಾರ್ಪ್ ಇನ್ ಬೋತ್ ಸೈಡ್ಸ್ ಅಂಡ್ ಪಾಯಿಂಟೆಡ್ ಔಟ್ ಶಾರ್ಪ್. ನಾವು ಮೂರು ದಿಸ್ ವೆಪನ್ ವಿಲ್ ಯೂಸಿಂಗ್ ಫಾರ್ ಕಾಸಿಂಗ್. ನೋಡಿ, ಈಗ ನೈಫು, ಕಿಚನ್ ನೈಫನ್ನು ನೀವು ತಗೊಂಡ್ರಿ, ಒಂದು ನೇರವಾಗಿ ಸ್ಟ್ಯಾಬ್ ವೌಂಡ್ ಮಾಡ್ಬೋದು, ಅಥವಾ ಅದರಿಂದ ಇನ್ಸೈಜ್ ವೌಂಡ್ ಮಾಡ್ಬೋದು. ನೋಡಿ, ಅದೇ ರೀತಿ ನೈಫ್ ಇದೆಯಲ್ಲ, ಅದರ ದ್ಯಾನ್ ಕಿಚನ್ ನೈಫ್ ವಿಚ್ ಗಾಟ್ ಎ ಒನ್ ಸೈಡ್ ಶಾರ್ಪ್, ಅಂದರ್ ಸೈಡ್ ಈಸ್ ಬ್ಲಂಟ್ ಅಂಡ್ ಪಾಯಿಂಟ್ ಡೌಟ್ ಶಾರ್ಪ್, ಅದರಿಂದ ಯು ಕ್ಯಾನ್ ಕಾಸ್ ಸ್ಟ್ಯಾಬ್ ವೌಂಡ್. ಕಿಚನ್ ನೈಫ್ ಇಂದ ಸ್ಟ್ಯಾಬ್ ವೌಂಡ್ ಮಾಡ್ಬೋದು, ಆದರೆ ದಿ ಪ್ಲೇಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿ ಪಾರ್ಟ್ ಆಫ್ ದಿ ಬಾಡಿ ವಿಚ್ ಹ್ಯಾವ್ ಬೀನ್ ಚೂಸನ್ ಬೈ ದಿ ಅಸೈಲೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಅದು ನೀವು, ಯು ಮಸ್ಟ್ ನೋ ದಟ್. ಆಮೇಲೆ ಡಬಲ್ ಎಡ್ಜ್ಡ್ ವೆಪನ್, ನಾವು ಹೌ ಟು ಮೇಕ್ ಎ ಡಿಸ್ಟಿಂಕ್ಷನ್. ಈಗ ಕಿಚನ್ ನೈಫ್ ಇಂದ ಇಫ್ ಯು ಸ್ಟ್ಯಾಬ್ ಇಟ್, ಇಟ್ ವಿಲ್ ಕಾಸ್ ಎ ವೆಡ್ಜ್ ಶೇಪ್ ಸ್ಟ್ಯಾಬ್ ವೌಂಡ್. ಅಂದರೆ ಒಂದು ಕಡೆ ಕಟ್ ಆಗಲ್ಲ, ಇನ್ನೊಂದು ಕಡೆ ಕಟ್ ಆಗುತ್ತೆ. ಅದು ಆ ಕಿಚನ್ ನೈಫಲ್ಲಿ ಆ ಎಂಡಿಂಗು ಬ್ಲಂಟ್ ಇರುತ್ತೆ, ದಿ ಫೋರ್ಸ್ ಈಸ್ ಮೋರ್, ನೀವು ಮೋ ಭಾಳ ಫೋರ್ಸ್ ಆಗಿ ತುರುಕ್ಬೇಕಾಗತ್ತೆ. ಆ ತುರುಕಿದಾಗ ಏನಾಗುತ್ತೆ, ಅದು ಬ್ಲಂಟ್ ಇದ್ದಾಗ ಆ ಸ್ಕಿನ್ ಕಟ್ ಆಗಿ ಅದು ಒಳಗಡೆ ಹೋಗಲ್ಲ, ನೈಫ್ ಒಳಗಡೆ ಹೋಗುತ್ತೆ, ಕಟ್ ಆಗಲ್ಲ. ಆದರೆ ಆ ಇಂಜುರಿ ನೀವು ಅದನ್ನು ಹೇಳ್ಕೊಳ್ತೀರಿ, ನೈಫನ್ನು ಸ್ಟಾಪ್ ಮಾಡಿ ಹೇಳ್ಕೊಳ್ಳಾಗ ಆ ಸ್ಕಿನ್ ಏನಾಗುತ್ತೆ, ಇಟ್ ಬಿಕಮ್ ಎವರ್ಟೆಡ್. ಸೊ ದ ಲೆಂತ್ ಆಫ್ ದಿ ಡೆಪ್ತ್ ಆಫ್ ದಿ ವೌಂಡ್, ನೋಡಿ, ಆಳದ ಗಾಯ, ಆಳದ ಗಾಯ ಸ್ಟಾಪ್ ವೌಂಡಲ್ಲಿ ಯಾವ, ಇಟ್ ಇಸ್ ಎ ರೂಲ್, ಯಾವಾಗಲೂ ಸ್ಟಾಪ್ ವೌಂಡಲ್ಲಿ ಆಳ ಇದೆ ನೋಡಿ, ಆಳ ಆ ನೈಫಿನ ಉದ್ದಕ್ಕೆ, ನೈಫ್ ಬ್ಲೇಡ್ ಉದ್ದಕ್ಕೆ ಸರಿಸಮಾನ ಆಗಿರುತ್ತೆ. ವಿಡ್ತಿದೆಯಲ್ಲ ಅಗಲ, ಆ ಬ್ಲೇಡಿನ ಥಿಕ್ನೆಸ್ಗೆ ಸರಿಸಮಾನ ಇರುತ್ತೆ. ಆದರೆ
ಒಂದು ಕಡೆ ಬ್ಲಂಟು ಇನ್ನೊಂದು ಕಡೆ ಶಾರ್ಪ್ ನೋಡಿ ಆಗ ಅದನ್ನು ನಾವು ವೆಡ್ಜ್ ಶೇಪ್ಡ್ ಹೂಂಡ್ ಅಂತ ಕರಿತೀವಿ ವೆಡ್ಜ್ ಶೇಪ್ ಹೂಂಡ್ ಅಂತ ಕರಿತೀವಿ ಸೊ ಎರಡು ಕಡೆ ಶಾರ್ಪ್ ಇದ್ದಂಥ ವೆಪನ್ ಅನ್ನು ನಾವು ಯೂಸ್ ಮಾಡಿದಾಗ ಆ ಸ್ಟ್ಯಾಬ್ ಹೂಂಡನ್ನು ನಾವು ಎಲಿಪ್ಟಿಕಲ್ ಹೂಂಡ್ ಅಂತ ಕರಿತೀವಿ ಯಾಕಂದರೆ ಆ ಸ್ಕಿನ್ನು ಬ್ಲೇಡು ಎರಡು ಕಡೆನೂ ಒಳಗಡೆ ಹೋಗುತ್ತೆ ಆ ಒಳಗಡೆ ಹೋದಾಗ ಆ ಪಾಯಿಂಟ್ ಎಟ್ ಎಡ್ಜ್ ಇದೆಯಲ್ಲ ಆ ಸ್ಕಿನ್ ವಿಲ್ ಕ್ಯಾರಿ ದಟ್ ಸ್ಕಿನ್ ವಿತ್ ದಿ ಶಾರ್ಪ್ನೆಸ್ ವಿಲ್ ಕ್ಯಾರಿ ಅಂಡ್ ಲೀವ್ ಅಟ್ ದಿ ಬಾಟಮ್ ಆಫ್ ದಿ ಸೈಟ್ ಆಫ್ ದಿ ಇಂಜುರಿ ನೋಡಿ ಆ ಇಂಜುರಿ ಕೆಳಗಡೆ ಆ ಸ್ಕಿನ್ ಅಲ್ಲಿ ಎಂಬೆಡೆಡ್ ಆಗಿರುತ್ತೆ ಅಲ್ಲಿ ಅದನ್ನು ನೀವು ಯು ಕ್ಯಾನ್ ಫೈಂಡ್ ಇಟ್ ಔಟ್ ಬೈ ದಿ ಪ್ರೋಬಿಂಗ್ ಆಫ್ ದಿ ವೂಂಡ್ ಪ್ರೋಬ್ ಮಾಡಬೇಕಾಗತ್ತೆ ಸೊ ಅದರಿಂದ ನೈಫಿಂದ ಈ ವೆಡ್ಜ್ ಶೇಪ್ಡ್ ವೂಂಡ್ ಆಗುತ್ತೆ ಎಲೆಕ್ಟ್ರಿಕಲ್ ವೂಂಡ್ ಆಗುತ್ತೆ ಆಮೇಲೆ ಹಿಂಗೆ ಸೈಡಲ್ಲಿ ನೀವು ಹೊಡೆದಾಗ ಅದು ಇನ್ಸೈಜ್ಡ್ ವೂಂಡ್ ಆಗುತ್ತೆ ಯಾವಾಗಲೂ ಇಟ್ ಈಸ್ ಎ ರೂಲ್ ಇನ್ ಎ ಪಾಯಿಂಟೆಡ್ ಔಟ್ ನೈಫ್ ಬಿಕಾಸ್ ಫೋರ್ಸ್ ಇರುತ್ತೆ ಎಂಟ್ರಿ ವೂಂಡ್ ವಿಲ್ ಬಿ ಇನ್ ಎ ಇನ್ಸೈಜ್ಡ್ ಕಾಸ್ ವಿತ್ ಎ ನೈಫ್ ದಿ ಎಂಟ್ರಿ ವೂಂಡ್ ಡೆಪ್ತ್ ಈಸ್ ಮೋರ್ ಆ್ಯಂಡ್ ಸೆಂಟರ್ ವೂಂಡ್ ಇಟ್ ಈಸ್ ಸ್ಟ್ರೈ ಟು ಹಾಲೋ ಅದು ಸಾಲೋ ಆಗ್ತಾ ಹೋಗುತ್ತೆ ಟೇಲ್ ಆಗ್ತಾ ಹೋಗುತ್ತೆ ಸೊ ಡೆಪ್ತ್ ಈಸ್ ಇನ್ ದಿ ಬಿಗಿನಿಂಗ್ ಈಸ್ ಮೋರ್ ಆ್ಯಂಡ್ ಇಟ್ ಬಿಗಿನ್ ಲೆಸ್ ಅದು ಹೋಗ್ತಾ ಕೊನೆಗೆ ಟೇಲ್ ಆಗೋಗುತ್ತೆ ಕಡಿಮೆ ಇರುತ್ತೆ ಡೆಪ್ತ್ ಸೊ ದಿಸ್ ಈಸ್ ದಿ ರೂಲ್ ಇನ್ ಎ ಕೇಸ್ ಆಫ್ ಅನ್ ಇನ್ಸೈಜ್ ವೂಂಡ್ ಕಾಸಿಂಗ್ ವಿತ್ ದಿ ನೈಫ್ ಇನ್ಸೈಜ್ ವೂಂಡ್ ನೌ ವಿಲ್ ಗೋ ಟು ದಿ ಫೈರ್ ಆರ್ಮ್ ಇಂಜುರೀಸ್ ಸಿಸಲ್ ನೀವು ಸಿಸಲ್ ಅನ್ನ ಹುಲಿ ಹುಲಿ ಅಂತಾರೆ ನಾವು ಅಥವಾ ಒಂದು ಇದು ಪಿನ್ ಇರುತ್ತೆ ಸಿ ದಾಟ್ ಆ ಪಿನ್ ಏನಾಗುತ್ತೆ ನೀವು ಹೊಡೆದಾಗ ಅದು ಇಟ್ ವಿಲ್ ಕಾಸ್ ಎ ಪಂಕ್ಚರ್ಡ್ ವೂಂಡ್ ಎ ವೂಂಡ್ ಎ ನೈ ಎ ಸಿಸಲ್ ವಿಚ್ ಈಸ್ ಗೋಯಿಂಗ್ ಟು ಸ್ಟ್ಯಾಬ್ ವಿತ್ ಎ ಹ್ಯೂಮನ್ ಬೀಯಿಂಗ್ ಇಟ್ ವಿಲ್ ಕಾಸ್ ಎ ಪಂಕ್ಚರ್ಡ್ ವೂಂಡ್ ಅದು ಪಂಕ್ಚರ್ಡ್ ವೂಂಡ್ ಆಗುತ್ತೆ ಅದೇ ರೀತಿ ಕಾಟ್ರೇಜ್ ಕೇಸಲ್ಲಿ ಕಾಟ್ರೇಜ್ ಆಗಿ ಫೈರ್ ಮಾಡಿದಾಗ ಫೈರ್ ಮಾಡಿದ್ರೆ ಅದು ದಟ್ ವಿಲ್ ಕಾಸ್ ಎ ಪಂಕ್ಚರ್ಡ್ ವೂಂಡ್ ಸಪೋಸ್ ಬುಲೆಟ್ ಯಾಕಂದ್ರೆ ರಿವಾಲ್ವರ್ ಅಲ್ಲಿ ಬುಲೆಟ್ ಯೂಸ್ ಮಾಡ್ತಾರೆ ಬುಲೆಟ್ ಆದರೆ ಇಟ್ ವಿಲ್ ಕಾಸ್ ಪಿಯರ್ಸಿಂಗ್ ದಿ ಇಂಜುರಿ ಫಸ್ಟ್ ಪಿಯರ್ಸ್ ಪಂಕ್ಚರ್ಡ್ ಆ್ಯಂಡ್ ಇಟ್ ವಿಲ್ ಟರ್ನ್ ಇನ್ ಟು ಆ್ಯಂಡ್ ಕಾಸಿಂಗ್ ಎಕ್ಸಿಟ್ ವೂಂಡ್ ನಾವು ಎಂಟ್ರಿ ವೂಂಡ್ ಆ್ಯಂಡ್ ಎಕ್ಸಿಟ್ ವೂಂಡ್ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದಿ ವೆಲಾಸಿಟಿ ಆಫ್ ದಿ ಫೈರಾರಮ್ ಕೆಪಾಸಿಟಿ ಆ ಡಿಸ್ಟೆನ್ಸ್ ಮೇಲೆ ಅದು ಯು ಹ್ಯಾವ್ ಟು ಮೇಕ್ ಔಟ್ ಸೊ ದೀಸ್ ಆರ್ ದಿ ಪಂಕ್ಚರ್ಸ್ ವೂಂಡ್ಸ್ ವಿಲ್ ಬಿ ಕಾಸ್ಟ್ ನಾವು ನಾವು ಸಿ ಅನದರ್ ಇಂಪಾರ್ಟೆಂಟ್ ದಿ ವೆಪನ್ಸ್ ವಿಚ್ ಯಾಕಂದರೆ ನಾನು ಹೇಳಿದ್ದೀನಿ ಈಗ ಮನುಷ್ಯನ ಉಸಿರುಗಟ್ಟಿ ಸಾಯಿಸೋದಂದ್ರೆ ಸ್ಮಾದರಿ ನೋಡಿ ಒಬ್ಬ ಮನುಷ್ಯ ನೀವು ನಿದ್ದೆ ಮಾಡ್ತಾ ಇರ್ತಾನೆ ಅಥವಾ ಕುಡಿಸ್ಬಿಟ್ಟಿರ್ತೀರಿ ಆಗ ಅವನೇನು ಮಾಡ್ತೀರಿ ನೀವು ಮೂಗು ಬಾಯಿ ಉಸಿರುಗಟ್ಟಿ ಸಾಯಿಸುವುದು ದಟ್ ಈಸ್ ಕಾಲ್ಡ್ ಡೆತ್ ಈಸ್ ಡ್ಯೂ ಟು ಸ್ಮಾದರಿಂಗ್ ಒಂದು ವೇಳೆ ಅವನು ಬಾರ್ಲ್ ಮಲಗಿಸ್ಬಿಟ್ಟು ತಲೆನ ಹಿಡ್ಕೊಳ್ತೀರಿ ದಿಂಬುಗೆ ಫೋರ್ಸ್ಬಲ್ ಆಗಿ ಪುಷ್ ಮಾಡ್ತೀರಿ ಪುಷ್ ಮಾಡಿದಾಗ ನೀವು ಅವನ ಮೇಲೆ ಕೂತ್ಕೋಬೇಕು ಯಾಕಂದ್ರೆ ಅಲ್ಲಾಡ್ತಾನೆ ಅವನು ಮೇಲೆ ಕೂತ್ಕೊಂಡು ತಲೆ ಹಿಡ್ಕೊಂಡು ಆ ದಿಂಬುಗೆ ಟೈಟಾಗಿ ಪುಷ್ ಮಾಡಿದಾಗ ಯು ಆರ್ ಬ್ಲಾಕಿಂಗ್ ದಿ ಏರ್ ಫಾರ್ ಎ ಹ್ಯೂಮನ್ ಬೀಯಿಂಗ್ ಈ ಡೈಡ್ ಡ್ಯೂ ಟು ಏರ್ ಬ್ಲಾಕ್ ಸ್ಮಾದರಿಂಗ್ ಸೊ ಅದನ್ನು ನೀವು ಪ್ರೂವ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ನೋಟಿಸ್ ದಿ ಇಂಜುರೀಸ್ ಆನ್ ದಿ ಬ್ಯಾಕ್ ಆ್ಯಂಡ್ ಫೋರ್ಸಿಂಗ್ ಕ್ಲಾಟ್ ಫಾರ್ಮೇಷನ್ ಆನ್ ದಿ ಹೆಡ್ ಆರ್ ಎ ನೆಕ್ ಸೊ ಅಲ್ಲಿ ನೋಡಬೇಕಾಗುತ್ತೆ ಅದನ್ನು ಕೂಡ ನೀವು ಯು ಶುಡ್ ಬಿ ಎಕ್ಸಾಮಿನ್ ಇನ್ ದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಫ್ ಇಟ್ ಇಸ್ ದ ಡೆತ್ ಈಸ್ ಡ್ಯೂ ಟು ಸ್ಮಾದರಿಂಗ್ ನಾವು ಸ್ನೇಕ್ ಬೈಟ್ ಆಗುತ್ತೆ ನಾನು ಹೇಳಿದೆ ನಿಮಗೆ ಪಾಯ್ಸನಸ್ ನಾನ್ ಪಾಯ್ಸನಸ್ ಈಗ ಪಾಯ್ಸನಸ್ ಅಲ್ಲಿ ಹೆಂಗೆ ನಾನ್ ಪಾಯ್ಸನಸ್ ಅಲ್ಲಿ ಹೆಂಗೆ ಅಂತ ನಿಮಗೆ ಒಂದು ಯಾಕಂದ್ರೆ ನಾಗರಾವು ಪಾಯ್ಸನಸ್ ಸ್ನೇಕ್ ಅದು ನಾಗರಾವು ಹಿಂಗೆ ಎಡೆ ಎತ್ತಲತ್ತೆ ಅದು ಕಚ್ಚಿದಾಗ
ಕಚ್ಚಿ ರೌಂಡ್ ಹೊಡೀತದೆ. ಆ ರೌಂಡ್ ಹೊಡೆದಾಗ ಆ ಪಾಯ್ಸನ್ ಬಾಡಿಗೆ ಎಂಟ್ರಿ ಆಗುತ್ತೆ, ಇಲ್ಲಾಂದರೆ ಎಂಟ್ರಿ ಆಗಲ್ಲ. ನೀವು ಆವಾಗ ವೂಂಡ್ ನೋಡಿ, ಆ ವೂಂಡ್ ನೋಡಿದಾಗ ಇಟ್ ವಿಲ್ ಲೈಕ್ ಎ ಕ್ರಿಸೆಂಟಿಂಗ್ ವೂಂಡ್, ಅದು ಕ್ರೋನಿಕಲ್ ಟೈಪಲ್ಲಿ ಗಾಯ ಇರುತ್ತೆ. ಆ ಕ್ರೋನಿಕಲ್ ತಿರುಗಿದ್ರೆ ಆಗ ಪಾಯ್ಸನ್ ಬಾಡಿ ಒಳಗಡೆ ಹೋಗಿದೆ. ಸೊ ಆವಾಗ ಏನು ಮಾಡ್ತಾರೆ, ಬ್ಲಡ್ ಆ್ಯಂಡ್ ವಿಸ್ರ ವಿಲ್ ಬಿ ಸೆಂಟ್ ಟು ದಿ ಎಫ್ ಎಸ್ ಎಲ್, ದೇ ವಿಲ್ ಎಕ್ಸಾಮಿನ್ ವೆದರ್ ಇಸ್ ಎ ಪಾಯ್ಸನಸ್ ಆರ್ ನಾನ್ ಪಾಯ್ಸನಸ್ ಆರ್ ಡ್ಯೂ ಟು ಈ ಹಸ್ ಅಫ್ರೈಡ್ ಆಫ್ ಇಟ್. ಅಮ್ಮ ಅದು ಕಚ್ಚಿ ಏನೋ ಪಾಯ್ಸನ್ ಹೋಗಿರಲ್ಲ, ಕಚ್ಚಿ ಹಂಗೆ ಹೋಗ್ಬಿಡುತ್ತೆ, ಅಷ್ಟೊತ್ತು ಕಿತ್ತಾಕ್ತಾನೆ, ಆ ಭಯಕ್ಕೆ ಸತ್ತೋಗ್ತಾರೆ. ಸೊ ವೆದರ್ ಡೆತ್ ಈಸ್ ಡ್ಯೂ ಟು ಸ್ನೇಕ್ ಬೈಟ್ ಆರ್ ಡ್ಯೂ ಟು ದಿ ಹಾರ್ಟ್ ಅಟ್ಯಾಕ್ ಅನ್ನೋದನ್ನು, ದಟ್ ಈಸ್ ದ ಬೇಸಿಸ್ ಆಫ್ ಯು ಹ್ಯಾವ್ ಟು ಸೆಂಡ್ ದಿ ದಿ ಹಾರ್ಟ್ ಆ್ಯಂಡ್ ಆಲ್ಸೋ ವಿಸ್ರ ಆಫ್ ದಿ ಬಾಡಿ ಆ್ಯಂಡ್ ಟು ದಿ ಎಫ್ ಎಸ್ ಎಲ್ ಆ್ಯಂಡ್ ದೇ ವಿಲ್ ಎಕ್ಸಾಮಿನ್ ಆ್ಯಂಡ್ ಪಾಯಿಂಟೆಡ್ ಔಟ್. ನೌ ಯು ಕ್ಯಾನ್ ಸಿ ದಿ ಕೆರೋಸಿನ್ ಬರ್ನ್ಸ್, ಯಾಕಂದರೆ ಅನೇಕ ಡೌರಿ ಡೆತ್ಸಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ, ಕೆರೋಸಿನ್ ಹಾಕ್ಕೊಂಡು ಸುತ್ತೋಗ್ತಾರೆ. ಆಗ ಸೆಕ್ಷನ್ 32 ಸಬ್ ಕ್ಲಾಸ್ 1 ಈಸ್ ವೆರಿ ಇಂಪಾರ್ಟೆಂಟ್, ಎ ಡೈಯಿಂಗ್ ಡಿಕ್ಲರೇಷನ್. ಮೆನ್ ಮೇ ಸೇ ಲೈ, ಬಟ್ ಮ್ಯಾನ್ ಹೂ ಗೋಯಿಂಗ್ ಟು ಸೇ ಡೆತ್ ಆಂಟಿಸಿಪೇಟಿಂಗ್ ಇಸ್ ಡೆತ್, ಇ ನೆವರ್ ಸೇ ಲೈ, ದಟ್ ಈಸ್ ದಿ ಲಾ ಲೆಟ್ ಡೌನ್ ಬೈ ದಿ ಸುಪ್ರೀಂ ಕೋರ್ಟ್. ಸಾಯವನು ಸುಳ್ಳು ಹೇಳಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭಾಳ ಜನ ಅದೇ ಹೇಳೋದು, ಆದರೂ ಕೂಡ ನ್ಯಾಯಾಲಯದಲ್ಲಿ ತೀರ್ಪುಗಳು, ಯಾಕಂದರೆ ಸಾಯವನು ಸುಳ್ಳು ಹೇಳೋದಿಲ್ಲ ನೋಡಿ. ಸೊ ದರ್ಫೋರ್ ದಿ ಕೆರೋಸಿನ್, ದರ್ ಕೆರೋಸಿವ್ ನೋಡಿ, ದಿ ಡೆಫಿನೇಟ್ ವರ್ಡ್ ಕೆರೋಸಿವ್ ಅಂದರೆ ಇಟ್ ಈಸ್ ಅ ಮೋರ್ ಭಾಳ, ಆ ಕೆರೋಸಿನ್ ಹಾಕಿ ಸಾಯಿಸ್ತೀವಲ್ಲ ಅದು ಸುಟ್ಟುಕೊಳ್ತಾರಲ್ಲ ಅವರು, ಅದು ಇಡೀ ಬಾಡಿಯೆಲ್ಲ ಸ್ಕಿನ್ ಎಲ್ಲ ಸುಟ್ಟಾಗ್ತದೆ, ಹೋಗ್ಬಿಡ್ತು, ಪೀಲ್ ಪೀಲ್ ಆಗುತ್ತೆ, ಎಲ್ಲ ಬಾಡಿಯಲ್ಲಿ ಸ್ಕಿನ್ ಪೀಲ್ ಆಗುತ್ತೆ. ಸೊ ಹೌ ಟು ಡಿಟರ್ಮಿನೇಷನ್ ವೆದರ್ ಡೆತ್ ಆರ್ ವೆದರ್ ಕಾನ್ಶಿಯಸ್ ಆರ್ ಅನ್ಕಾನ್ಶಿಯಸ್, ದಟ್ ಹ್ಯಾಸ್ ಟು ಬಿ ಗೋ ಇನ್ ಡೆಪ್ತ್ ಆಫ್ ದ ಪರ್ಸನ್ ಈಸ್ ಹೂ ಇಸ್ ಗೋಯಿಂಗ್ ಟು ದೇ ಆರ್ ಗೋಯಿಂಗ್ ಟು ಗಿವ್ ಎ ಡಿಕ್ಲರೇಷನ್, ಅಂದರೆ ಬೈ ಆಂಟಿಸಿಪೇಟಿಂಗ್ ದಿ ಡೆತ್ ಆಫ್ ಅನ್ ಇಂಜೂರ್ಡ್ ಅಂಡ್ ಗಿವ್ ಎ ಸ್ಟೇಟ್ಮೆಂಟ್, ಆಫ್ಟರ್ ಗಿವಿಂಗ್ ಎ ಸ್ಟೇಟ್ಮೆಂಟ್ ಈಸ್ ಸಕ್ಕಮ್ಡ್, ದೆನ್ ಇಟ್ ಅಮೌಂಟ್ಸ್ ಟು ಸೆಕ್ಷನ್ 32 ಸಬ್ ಕ್ಲಾಸ್ 1 ಸ್ಟೇಟ್ಮೆಂಟ್. ಅವ್ರು ಬದುಕಿದ್ರೆ ಅದು 32ನಲ್ಲಿ ಬರಲ್ಲ, ಜೀವಂತ ಇದ್ರೆ ಬರಲ್ಲ, ಸತ್ತೋದ್ರೆ 32 ಸಬ್ ಕ್ಲಾಸ್ 1. ಆಗ ಬರ್ನ್ಸಲ್ಲೇ ಹೌ ಟು ರೆಕಾರ್ಡ್ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್ ಅಂಡ್ ಐ ಥಿಂಕ್ ದಿ ಮೇಜರ್ ಪಾರ್ಟ್ ಆಫ್ ದಿ ವೂನ್ಸ್ ಬಿಕಾಸ್ ಸೆಕ್ಷನ್ 45 ಆಫ್ ದಿ ಎವಿಡೆನ್ಸ್ ಆಕ್ಟ್ ಎಕ್ಸ್ಪರ್ಟ್ ನೆವರ್ ಸೇ ಲೈ, ದಟ್ ಈಸ್ ದಿ ವರ್ಡ್ ಯೂಸ್ ಬೈ ದಿ ಲಾರ್ಡ್ಶಿಪ್ಸ್ ಆಫ್ ಸುಪ್ರೀಂ ಕೋರ್ಟ್, ಬಟ್ ದಿ ಮೆಡಿಕಲ್ ಎವಿಡೆನ್ಸ್ ಶಾಲ್ ಬಿ ಕರಾಬರೇಟ್ ವಿತ್ ದಿ ಓರಲ್ ಎವಿಡೆನ್ಸ್, ಬಟ್ ದಿ ಮೆಡಿಕಲ್ ಎವಿಡೆನ್ಸ್ ಅಲೋನ್ ಈಸ್ ನಾಟ್ ಸಫಿಷಿಯಂಟ್ ಟು ಕಮ್ ಟು ಎ ಕನ್ಕ್ಲೂಷನ್ ದಟ್ ಶಿ ಡೈಡ್ ಆರ್ ಹಿ ಡೈಡ್ ಅನ್ಲೆಸ್ ದೇರ್ ಇಸ್ ಎ ಕರಾಬರೇಷನ್. ಕರಾಬರೇಷನ್ ಈಸ್ ಎ ಮ್ಯಾಂಡೇಟರಿ. ಸೊ ಅದರಿಂದ ಒಬ್ಬ ಗಾಯಾಳು ಅವನು ಸಾಕ್ಷಿ ಕೊಡ್ಬೋದು, ಆದರೆ ಆ ಗಾಯಾಳು ಈ ಗಾಯದಿಂದ ಸತ್ತಿದ್ದಾನೆ, ಈ ಇಂಥ ವೆಪನ್ನಿಂದ ಅವನು ಸತ್ತಿದ್ದಾನೆ, ಇಂಥ ಅವರು ಹೊಡೆದಿದ್ದಾರೆ ಅನ್ನೋದನ್ನು ರುಜುವಾತು ಮಾಡಬೇಕಾದ್ರೆ ದೇರ್ ಶುಡ್ ಬಿ ಎ ಕರಾಬರೇಷನ್, ಕರಾಬರೇಷನ್ ವಿತ್ ದಿ ಮೆಡಿಕಲ್ ಎವಿಡೆನ್ಸ್. ಸಿ ಅನ್ಕರಾಬರೇಷನ್ ಟೆಸ್ಟಿಮೋನಿ ಆಫ್ ದಿ ಕಾಂಟ್ರಡಿಕ್ಷನ್ ಬಿಟ್ವೀನ್ ಮೆಡಿಕಲ್ ಎವಿಡೆನ್ಸ್ ಅಂಡ್ ಟೆಸ್ಟಿಮೋನಿ ಆಫ್ ಓರಲ್ ಎವಿಡೆನ್ಸ್, ದಿ ಪ್ರಿಫರೆನ್ಸ್ ವಿಲ್ ಬಿ ಗಿವನ್, ಬೆನಿಫಿಟ್ ಆಫ್ ಡೌಟ್ ಶುಡ್ ಬಿ ಗಿವನ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್. ಯಾಕಂದರೆ ಇವತ್ತು ಇಂಜೂರ್ಡ್ ನೆವರ್ ಸೇ ಲೈವ್ ಬಿಕಾಸ್ ಈ ಆಸ್ ಅಲೈವ್, ಅವ್ರು ಬದುಕಿದ್ದಾರೆ, ಬದುಕಿದವನು ಗಾಯ ಆಗಿದೆ, ಅವನು ಯಾಕೆ ಸುಳ್ಳು ಹೇಳಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಅದರಿಂದ ಆ ಗಾಯಾಳುವಿನ ಹೇಳಿಕೆ ಸಾಕ್ಷಿ ಆಧಾರದ ಮೇಲೆ ನಿಮಗೆ ನಾಳೆ ಕನ್ವಿಕ್ಷನ್ ಕೊಡ್ಬೋದು. ಬದುಕಿದವನು 307 ಇರ್ಬೋದು, 326 ಇರ್ಬೋದು, 325 ಇರ್ಬೋದು, 324 ಇರ್ಬೋದು, ಈ ವೆಪನ್ನಿಂದ ಹೊಡೆದಾಗ ಏನೇನು ಗಾಯ ಆಗುತ್ತೆ, ಯಾವ ಭಾಗದಲ್ಲಿ ಗಾಯ ಆಗುತ್ತೆ, ಅದರ ಇಂಟೆನ್ಷನ್ ಅಂಡ್ ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್. ವೈಲ್ ಅವಾರ್ಡಿಂಗ್ ಸೆಕ್ಷನ್ ಸೆಂಟೆನ್ಸ್ ಅಂಡರ್ 53 ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್.